ಮತ್ತು ವಿ ಎಸ್ ಉಗ್ರಪ್ಪ ಅಣ್ಣನವರೇ, ನಾಗರಾಜ ಅಣ್ಣನವರೇ, ಹಾಗೂ ಇಲ್ಲಿ ನೆರೆದಿರುವಂತಹ ಸಮಸ್ತ ಹಂಪಿ ಉತ್ಸವ ನೋಡಲಿಕ್ಕೆ ಬಂದಂತ ಎಲ್ಲ ಗಣ್ಯಮಾನ್ಯರೇ ಮತ್ತು ಪತ್ರಿಕಾ ಮಾಧ್ಯಮದ ಮಿತ್ರರೇ, ಬಹುಶಃ ಹಂಪಿ ಉತ್ಸವ ಪ್ರತಿಯೊಂದು ಸಂದರ್ಭದಲ್ಲಿ ಒಂದು ವಿಶೇಷವಾಗಿ ನಡ್ಕೊಂಡು ಬರ್ತಾ ಇತ್ತು. ಇವತ್ತು ನನಗಿಂತ ಪೂರ್ವದಲ್ಲಿ ಮಾತಾಡಿದಂಥ ಎಲ್ಲ ನಾಯಕರು, ದಿವಂಗತ ನಮ್ಮ ಎಂ ಪಿ ಪ್ರಕಾಶ್ ಸಾಹೇಬ್ರನ್ನ ನೆನೆಸ್ಕೊಳ್ಳೇಬೇಕಾಗುತ್ತೆ. ಯಾಕಂದರೆ ಇವತ್ತು ಈ ಹಂಪಿ ಉತ್ಸವವನ್ನು ಚಾಲನೆ ಮಾಡುವುದರಲ್ಲಿ ಇವತ್ತು ಎಂ ಪಿ ಪ್ರಕಾಶ್ ಸಾಹೇಬರು ತನ್ನದೇ ಶೈಲಿಯಲ್ಲಿ ಅವತ್ತಿನ ಸರ್ಕಾರದಲ್ಲಿ ಅವರು ಈ ಹಂಪಿ ಉತ್ಸವವನ್ನು ಬೆಳಕಿಗೆ ತಂದರು. 1987ರಿಂದ ಕೂಡ ಇದುವರೆಗೂ ಕೂಡ ಒಂದೊಂದು ವರ್ಷಕ್ಕೆ ಒಂದೊಂದು ಮೆಟ್ಟು ಮುಂದೆ ಹೋಗಿ ಈ ಒಂದು ಕಾರ್ಯಕ್ರಮವನ್ನು ಈ ಭಾಗದ ನಾಯಕರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ಇದರಲ್ಲಿ ಒಂದು ವಿಶೇಷ ಇದೆ ಮಾನ್ಯ ಬಂಧುಗಳೇ. ಈ ವಿಶೇಷತೆ ಏನಂದರೆ, ಇವತ್ತು ನಾವು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವರ ಬರುವಂಥ ಸಂದರ್ಭದಲ್ಲಿ ಮಾತಾಡ್ಕೊಂಡು ಹೇಳಿ ಬರ್ತಾಯಿದ್ರು, ಇವತ್ತು ಉತ್ಸವಗಳನ್ನು ನಾವು ಮಾಡಲೇಬೇಕು, ಎಷ್ಟೇ ಬರ ಇದ್ದರೂ ಕೂಡ, ಎಷ್ಟೇ ಸಮಸ್ಯೆ ಇದ್ದರೂ ಕೂಡ ರಾಜ್ಯದ ಜನತೆಗೆ ಈ ಉತ್ಸವಗಳ ಮೂಲಕ ಇವತ್ತು ಒಂದು ಸಂಸ್ಕೃತಿ ಮತ್ತು ಒಂದು ಸಂಪ್ರದಾಯವನ್ನು ತೋರಿಸ್ಲಿಕ್ಕೆ ಒಂದು ಏಕೈಕ ವೇದಿಕೆ ಅಂದರೆ ಅದು ಇಂಥ ಉತ್ಸವಗಳನ್ನು ಮಾಡುವುದಂತೇಳಿ ಹೇಳ್ತಾ ಇದ್ರು. ಇವತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೂಡ ಕಳೆದ 2013ರಿಂದ 2018ರವರೆಗೆ ಇರುವಂಥ ಸಂದರ್ಭದಲ್ಲಿ ಪ್ರತಿ ವರ್ಷ ಕೂಡ ಬಂದು ಅವರೇ ಅವರ ಶೈಲಿಯಲ್ಲಿ ಕೂಡ ಹಂಪಿ ಉತ್ಸವವನ್ನು ಯಾವ ವರ್ಷ ಕೂಡ ಕಡಿಮೆ ಆಗಲಾರ್ದೇ ಈ ಒಂದು ಉತ್ಸವವನ್ನು ಭಾಳಷ್ಟು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದಿದ್ದರು. ಇವತ್ತು ಇವತ್ತು ಅಂದಿನ ಆಡಳಿತದಲ್ಲಿ ಇವತ್ತು ವಿಜಯನಗರ ಅರಸರಾಗಿರುವಂಥ ಶ್ರೀಕೃಷ್ಣ ದೇವರಾಯರು ತಮ್ಮ ಆಡಳಿತವನ್ನು ಇಡೀ ರಾಜ್ಯಕ್ಕೆ ಅಲ್ಲ, ಇಡೀ ದೇಶಕ್ಕೆ ಅಲ್ಲ, ಪ್ರಪಂಚದ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿರುವಂಥ ಒಂದು ಆಡಳಿತವನ್ನು ಇವತ್ತು ಯಾವ ರೀತಿ ಯಾವತ್ತು ಮಾಡಿದ್ರು. ಇವತ್ತು ಶ್ರೀಕೃಷ್ಣ ದೇವರಾಯರು ಕೂಡ ತನ್ನ ಆಡಳಿತದಲ್ಲಿ ಕೆಲವೇ ವರ್ಷಗಳು ನಡೆಸಿದರೂ ಕೂಡ ಅವರು ಇಲ್ಲಿಂದ ಈ ಭಾಗದಿಂದ ಶ್ರೀಲಂಕಾದವರೆಗೆ, ಶ್ರೀಲಂಕಾದಿಂದ ಕನ್ಯಾಕುಮಾರಿ ನಮ್ಮ ಕಾಶ್ಮೀರದವರೆಗೆ, ಕಾಶ್ಮೀರದಿಂದ ಕೂಡ ಮತ್ತೆ ಇಟಲಿವರೆಗೆ ಕೂಡ ಹೋಗಿ ಅವರ ತನ್ನದೇ ಶೈಲಿಯಲ್ಲಿ ಆಡಳಿತವನ್ನು ಮಾಡಿಕೊಂಡು ಈ ಹಂಪಿಯನ್ನ ಒಂದು ಜಗತ್ ಪ್ರಸಿದ್ಧ ಮಾಡುವುದರಲ್ಲಿ ಯಾವ ರೀತಿ ಪ್ರವೀಣರಾಗಿ ಹೋಗಿದ್ರು. ಇವತ್ತು ಕರ್ನಾಟಕ ರಾಜ್ಯವನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಇಡೀ ದೇಶದಲ್ಲಿನೇ ಒಂದು ನಂಬರ್ ಒನ್ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುವಂತದ್ರಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ಕೃಷ್ಣದೇವರನ್ನ ಮೀರಿ ಕೆಲಸ ಮಾಡುವಂತ ಒಂದು ಕೆಲಸ ಮಾಡ್ತಿದ್ರು ಅಂತೇಳಿ ಹೇಳಲಿಕ್ಕೆ ಬಹಳಷ್ಟು ಹೆಮ್ಮೆಯಾಗುತ್ತೆ ಬಂಧುಗಳು. ಇವತ್ತು ಬಹುಶಃ ಅವರ ಆಡಳಿತದಲ್ಲಿ ಇವತ್ತು ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅನ್ನುವಂಥದ್ದನ್ನ ಕೆಲವರಿಗೆ ಮಾತಿಗೆ ಮಾತ್ರನೇ ಸೀಮಿತ ಆಗ್ತಾ ಇರುತ್ತೆ. ಆದರೆ ನಮ್ಮ ಮುಖ್ಯಮಂತ್ರಿಯವರಿಗೆ ಇವತ್ತು ಪ್ರತಿಯೊಬ್ಬರ ಕಟ್ಟ ಕಡೆಯ ವ್ಯಕ್ತಿ ಕೂಡ ಕಾಳಜಿ ಇಟ್ಕೊಂಡು ಕಟ್ಟ ಕಡೆಯ ವ್ಯಕ್ತಿ ಕೂಡ ಸರ್ಕಾರದ ಯೋಜನೆಗಳು ತಲುಪಿಸಬೇಕು, ಸರ್ಕಾರದ ಯೋಜನೆಗಳು ಅವ್ರಿಗಾಗಿ ಇರಬೇಕು ಅನ್ನುವಂಥ ವಿಚಾರದಿಂದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಇವತ್ತು 5 ಗ್ಯಾರಂಟಿಗಳನ್ನು ಮಾಡಿ ಇವತ್ತು ಯಶಸ್ವಿಯಾಗಿ ಮಾಡಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಸುಭಿಕ್ಷೆಯಾಗಿ ಇವತ್ತು ಇವತ್ತು ಯಾವ ರೀತಿ ರಾಮರಾಜ್ಯ ಇತ್ತು, ಇವತ್ತು ಸಿದ್ದರಾಮಯ್ಯ ಸಾಹೇಬರ ರಾಮರಾಜ್ಯ ನಿಜವಾಗ್ಲೂ ರಾಮರಾಜ್ಯ ಕರ್ನಾಟಕದಲ್ಲಿ ಇದೆ ಅನ್ನುವಂಥ ವಿಚಾರವನ್ನು ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ ಬಂಧುಗಳೇ. ಇವತ್ತು ಇವತ್ತು ತಾವೆಲ್ಲ ಕೂಡ ಇಷ್ಟು ವಿಜೃಂಭಣೆಯಿಂದ ಬರಲಿಕ್ಕೆ ಕಾರಣ ಅಂದರೆ ನಮ್ಮ ಆಡಳಿತವನ್ನು ಮಾಡುವಂಥ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು. ಇವತ್ತು ಬೇರೆ ಸಂದರ್ಭದಲ್ಲಿದ್ದಾಗ ಇವತ್ತು ಇಲ್ಲಪ್ಪ ಉತ್ಸವಗಳು ಮಾಡಬಾರ್ದು ಕಷ್ಟ ಇದೆ ಅಂತಿದ್ರು, ಆದರೆ ತಮಗಾಗಿನೇ ಉತ್ಸವಗಳನ್ನು ಮಾಡುವಂಥ ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಿಜವಾಗಲೇ ರಾಮರಾಜ್ಯವನ್ನು ನಮ್ಮ ಕರ್ನಾಟಕದಲ್ಲಿ ತಂದಿದ್ದಾರೆ. ಅದು 5 ಗ್ಯಾರಂಟಿಗಳನ್ನು ಕೊಟ್ಟು ಪ್ರತಿಯೊಬ್ಬ ಕುಟುಂಬಗಳಿಗೆ ಕೂಡ ಸಂತೋಷವಾಗಿ ಸುಖವಾಗಿ ಇರಬೇಕು ಅನ್ನುವಂಥ ವಿಚಾರದ ನಿಟ್ಟಿನಲ್ಲಿ ಇವತ್ತು ಮಾಡಿಕೊಂಡು ಸರ್ಕಾರದ ವತಿಯಿಂದ 5 ಗ್ಯಾರಂಟಿಗಳನ್ನು ಕೊಟ್ಟು ಇವತ್ತು ಸಂತೋಷವಾಗಿ ರಾಜ್ಯವನ್ನು ಆಳಿಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥ ವಿಚಾರ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸಿ ಬಹುಶಃ ಈ ಒಂದು ಇವತ್ತೇನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇಷ್ಟು ಜನರಿಗೆ, ಇಷ್ಟು ನಾಡಿನ ಜನರಿಗೆ ಕಟ್ಟ ಕಡೆಗೆ ವ್ಯಕ್ತಿಗಳು ಕೂಡ ಇವತ್ತೇನು ನಮ್ಮ 5 ಯೋಜನೆಗಳನ್ನು ಕೊಟ್ಟಿದ್ದಾರೋ ಅವರ ಆಶೀರ್ವಾದ ಸದಾ ಇದ್ದೇ ಇರುತ್ತೆ ಮುಂಬರುವ ದಿನಗಳಲ್ಲಿ. ಇವತ್ತು ನೋಡ್ತಾ ಇದ್ದೀರಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಾಗ ಎಲ್ಲರೂ ಟೀಕೆ ಮಾಡಿದವರು, ಈ ಕೇಂದ್ರ ಸರ್ಕಾರದವರು ಆಗಿರ್ಬೋದು ಯಾರಾದರೂ, ಆದರೆ ಮಾನ್ಯ ಮುಖ್ಯಮಂತ್ರಿಯವರು ಇವತ್ತು ಕೊಟ್ಟಂತ 5 ಯೋಜನೆಗಳನ್ನ ಬೇರೆ ರಾಜ್ಯಗಳು ಕಾಪಿ ಮಾಡ್ತಾ ಇದೆ. ಇವತ್ತು ಕೇಂದ್ರ ಸರ್ಕಾರದಲ್ಲಿ ನಡೆಸುವಂತ ಇವತ್ತೇನು ಡೋಂಗಿ ರಾಜಕಾರಣಿಗಳು ಕೂಡ ಇವತ್ತು ಮಾನ್ಯ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಂತ ಯೋಜನೆಗಳ ಬಗ್ಗೆ ಇವತ್ತು ಮಾಡಿ ಅವರು ಕೂಡ ನಮ್ಮ ಕರ್ನಾಟಕವನ್ನ ಕಾಪಿ ಮಾಡ್ತಿದ್ದಾರೆ ಅನ್ನುವಂತ ವಿಚಾರವನ್ನು ಹೇಳಿ ಇವತ್ತು ಬಹುಶಃ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ 5 ಗ್ಯಾರಂಟಿಗಳಿಂದ
ಜನರಿಗೆ ಒಳ್ಳೇದು ಮಾಡ್ತಾರೆ ಅಂತ ವಿಶ್ವಾಸವನ್ನು ಹೇಳಿ ಮುಂಬರುವ ದಿನಗಳಲ್ಲಿ ಇದೇ ರೀತಿಯಾಗಿ ತಮ್ಮೆಲ್ಲರ ಆಶೀರ್ವಾದ ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಮೇಲೆ ಈ ಸರ್ಕಾರದ ಮೇಲೆ ಇರಬೇಕು, ಮುಂಬರುವ ದಿನಗಳಲ್ಲಿ ನಿಮ್ಮ ಜೊತೆಗೆ ಯಾವತ್ತೂ ಕೂಡ ಇರ್ತಾರೆ ಅನ್ನುವಂತ ವಿಚಾರವನ್ನು ತಿಳಿಸಿ ಇವತ್ತು ಮಾನ್ಯ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಹೇಳ್ತಾ ಇದ್ರು, ಇವತ್ತು ಯಾರ ಕಾಲದಲ್ಲಿ ಕೂಡ ಇಷ್ಟು ಉತ್ಸವಗಳು ಆಗಿಲ್ಲ ಅಂತೇಳಿ. ಇವತ್ತು ಮಾನ್ಯ ಶಿವರಾಜ್ ತಂಗಡಿಗೆ ಅವರು ಹೆಮ್ಮೆಯಿಂದ ಹೇಳ್ತಾ ಇದ್ರು, ಇವತ್ತು ಅವರು ಕನ್ನಡ ಕಲ್ಚರ್ ಆಗಿ ಇವತ್ತು ಸಚಿವರು ಹೇಳ್ತಾ ಇದ್ರು, ಪ್ರತಿಯೊಂದು ಉತ್ಸವಗಳಿಗೆ ಮಾಡೇ ಮಾಡ್ತೀವಿ, ಪ್ರತಿಯೊಂದು ಜಿಲ್ಲಾ ಉತ್ಸವಗಳ ಜೊತೆಗೆ ಮತ್ತು ಎಲ್ಲಾ ಜನಾಂಗದ ಉತ್ಸವಗಳನ್ನು ಮಾಡ್ತಾ ಇದ್ದಾರೆ ಮಾನ್ಯ ಸಿದ್ದರಾಮಯ್ಯ ಅವರು, ನಿಮ್ಮ ಸಲುವಾಗಿ ಮಾಡ್ತಾ ಇದ್ದಾರೆ ಅನ್ನುವಂತ ವಿಚಾರವನ್ನು ತಿಳಿಸಿದ್ದಾರೆ. ಆ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿ ಈ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಅವರನ್ನ ಭದ್ರಪಡಿಸಿಕೊಂಡು ಹೋಗೋಣ ಅನ್ನುವಂತ ವಿಚಾರವನ್ನು ತಿಳಿಸಿ, ಬಹುಶಃ ನಮ್ಮ ಜಮೀರ್ ಅಣ್ಣವರು, ನಾನು ಬಹಳ ಅನೇಕ ಜನರು ಈ ಒಂದು ಕಾರ್ಯಕ್ರಮಕ್ಕೆ ನಾನು 2008 ಕೂಡ ನೋಡ್ಕೊಂಡು ಬರ್ತಾ ಇದ್ದೆ, ಆದರೆ ಒಂದೊಂದು ಸಂದರ್ಭದಲ್ಲಿ ಒಬ್ಬೊಬ್ಬರ ಶೈಲಿಯಲ್ಲಿ ಮಾಡ್ತಾ ಇದ್ರು. ಮಾನ್ಯ ಎಂ ಪಿ ಪ್ರಕಾಶ್ ಅವರು ಒಬ್ಬ ಶೈಲಿಯಲ್ಲಿ ಮಾಡ್ತಾ ಇದ್ರು, ಮಾನ್ಯ ಸಂತೋಷ್ ಲಾಡ್ ಅವರು ಒಬ್ಬ ಶೈಲಿಯಾಗಿ ಮಾಡ್ತಾ ಇದ್ರು, ಮಾನ್ಯ ಆನಂದ್ ಸಿಂಗ್ ಅವರು ಒಂದು ಶೈಲಿಯಾಗಿ ಮಾಡ್ತಾ ಇದ್ರು, ಜನಾರ್ದನ್ ರೆಡ್ಡಿ ಅವರು ಒಂದು ಶೈಲಿಯಲ್ಲಿ ಮಾಡ್ತಾ ಇದ್ರೆ, ಆದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಆಡಳಿತದಲ್ಲಿ ಪ್ರತಿ ಸಲ ಕೂಡ ಇದೇ ರೀತಿಯಾಗಿ ವಿಶೇಷವಾಗಿ ವಿಜೃಂಭಣೆಯಿಂದ ಮಾಡ್ತಿರುವಂತದ್ದು ಯಾರಾದರೂ ಇದ್ರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಜಮೀರ್ ಈ ಉಸ್ತುವಾರಿ ಸಚಿವರು ಜಮೀರ್ ಅಣ್ಣವರು ಮತ್ತು ಈ ಜಿಲ್ಲೆಯ ಎಲ್ಲಾ ಶಾಸಕರು ಅನ್ನುವಂತ ವಿಚಾರವನ್ನು ತಿಳಿಸಿ ಇವತ್ತು ತಮಗೆಲ್ಲ ಕೂಡ ಒಳ್ಳೇದಾಗಬೇಕು ಅನ್ನುವಂತ ವಿಚಾರವನ್ನು ತಿಳಿಸಿ, ಹಂಪಿ ಉತ್ಸವ ಮತ್ತೊಮ್ಮೆ ಇದೇ ರೀತಿಯಾಗಿ ಹಂಪಿ ಉತ್ಸವ ಮರುಕಳಿಸಬೇಕು. ಇವತ್ತು ಅಣ್ಣವ್ರು ಹೇಳ್ತಾ ಇದ್ರು, ಇವತ್ತು ಪರಮೇಶ್ವರ ಅಣ್ಣವ್ರು ಹೇಳ್ತಾ ಇದ್ರು, ನಮ್ಮ ಶಿವರಾಜ್ ತಂಗಡಿಗೆ ಅವರು ಹೇಳ್ತಾ ಇದ್ರು, ಇವತ್ತು ಅವತ್ತಿನ ಕಾಲದಲ್ಲಿ ವಜ್ರ ವೈಡೂರ್ಯಗಳನ್ನ ಬೀದಿಯಲ್ಲಿ ಇಟ್ಟು ಮಾರ್ತಾ ಇದ್ರು ಅಂತೇಳಿ. ಇವತ್ತು ಕೂಡ ಈ ಭಾಗ ಅದೇ ರೀತಿಯಾಗಿದೆ. ಇವತ್ತು ಬೀದಿಯಲ್ಲಿ ಇವತ್ತು ವಜ್ರ ವೈಡೂರ ಮಾಡ್ತಾ ಇದ್ರೆ ಇವತ್ತು ಅದೇ ರೀತಿಯಾಗಿ ಈ ಭಾಗದಲ್ಲಿರುವಂತ ಖನಿಜ ಸಂಪತ್ತನ್ನು ಕೂಡ ಅದೇ ರೀತಿಯಾಗಿ ಮಾರ್ಕೊಂಡು ಖನಿಜ ಕೂಡ ಇವತ್ತು ವಜ್ರ ವೈಡೂರ್ಯದ ರೇಟಲ್ಲಿ ಇವತ್ತು ಮಾರ್ಕೊಂಡು ಹೋಗ್ತಾ ಇದ್ರೆ, ಆ ಕಾರಣಕ್ಕಾಗಿ ಈ ಭಾಗ ಯಾವತ್ತೂ ಕೂಡ ಸಮೃದ್ಧಿಯಾಗಿರಬೇಕು. ಹಂಪಿ ಯಾವತ್ತೂ ಕೂಡ ಕಡಿಮೆ ಆಗಿಲ್ಲ, ಹಂಪಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತೆ ಅನ್ನುವಂತ ವಿಚಾರವನ್ನು ತಿಳಿಸಿ, ಬಹುಶಃ ಪ್ರಪಂಚಾದ್ಯಂತ ಇವತ್ತು ಹಂಪಿಗೆ ಒಂದು ಹೊಸ ಕಿರೀಟ ಇದೆ. ಇವತ್ತು ನಮಗೆ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಇಬ್ಬಾಗ ಆದಾಗ ಬಹಳಷ್ಟು ನೋವಾಯಿತು ನಮಗೆ. ಬಳ್ಳಾರಿ ಜಿಲ್ಲೆ ಇಬ್ಬಾಗ ಆದಾಗ ನಮ್ಮ ಕಿರೀಟನ್ನೇ ಕಿತ್ಕೊಂಡು ಬಿಟ್ಟಿದ್ದಾರೆ ಅನ್ನುವಂಥ ವಿಚಾರ ಬಹಳಷ್ಟು ದುಃಖ ಆಯಿತು. ಆದರೆ ಇವತ್ತು ನಾವಿಬ್ಬರು ಕೂಡ ಅಣ್ಣ ತಮ್ಮಂದಿರ ರೀತಿಯಲ್ಲಿ, ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆ ಅಣ್ಣ ತಮ್ಮಂದಿರ ರೀತಿಯಲ್ಲಿ, ವಿಜಯನಗರಕ್ಕೆ ಎಷ್ಟು ತಮಗೆ ಅಧಿಕಾರ ಇದೆಯೋ ಹಂಪಿ ನಮ್ಮ ಬಳ್ಳಾರಿ ಕೂಡ ಅಷ್ಟೇ ಅಧಿಕಾರ ಇದೆ ಅನ್ನುವಂಥ ವಿಚಾರವನ್ನು ತಿಳಿಸಿ, ನಾವೆಲ್ಲ ಕೂಡ ಯಾವತ್ತೂ ಕೂಡ ಹಂಪಿಯ ಜೊತೆಗಿದ್ದೀವಿ ಅನ್ನುವಂಥ ವಿಚಾರವನ್ನು ತಿಳಿಸಿ, ನನಗೆ ಇಷ್ಟು ಮಾತಾಡಲಿಕ್ಕೆ ಜಿಲ್ಲಾಡಳಿತಕ್ಕೆ ಮತ್ತು ಎಲ್ಲರೂ ಕೂಡ ಒಂದ್ಸುತ್ತ, ಮುಖ್ಯವಾಗಿ ನಮ್ಮ ಜಮೀರ್ ಅಣ್ಣಜಿಗೆ ಇವತ್ತು ತಮಗೆ ನಿಜವಾಗ್ಲೂ ವಂದನೆಗಳು. ಯಾಕಂದ್ರೆ ತಾವು ಒಂದು ವಾರದಿಂದ, ಒಂದು 15 ಇವತ್ತು ದಿವಾಕರ್ ಅವರು ಹೇಳ್ತಾ ಇದ್ರು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರದು, ಏ ದಿವಾಕರ್ ಯಾವತ್ತು ಮಾಡೋಣ ಅಂತೇಳಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಆ ದಾಟಿಯಲ್ಲಿ ಹೇಳಿದ್ರು ಅಂದ್ರೆ ಬಹಳ ವಿಜೃಂಭಣೆಯಾಗಿ ಮಾಡು ಅಂತೇಳಿ ಡಿ ಸಿ ಸಾಹೇಬ್ರಿಗೆ ಹೇಳಿದಾಗ, ಇವತ್ತು ಮಾನ್ಯ ಜಮೀರ್ ಅಣ್ಣವರು ಕೂಡ ಬಹಳಷ್ಟು ಅಚ್ಚುಕಟ್ಟಾಗಿ ಈ ಒಂದು ಹಂಪಿಯ ಉತ್ಸವವನ್ನ ಲಕ್ಷಾಂತರ ಜನನ್ನ ಇವತ್ತು ಜಿಲ್ಲೆ ಜಿಲ್ಲೆಗಳಿಂದ, ಬೇರೆ ಬೇರೆ ಭಾಗದಿಂದ, ತಾಲೂಕಿನಿಂದ, ನಮ್ಮ ಕಟ್ಟಕಡೆ ಗ್ರಾಮದಿಂದ ಕೂಡ ಹಂಪಿಗೆ ಬಂದಿದ್ದಾರೆ ಅಂದ್ರೆ ಅದು ಜಮೀರ್ ಅಣ್ಣವರು ಮಾಡಿದಂತ ಒಂದು ವ್ಯವಸ್ಥೆಯಲ್ಲಿ ಅನ್ನುವಂತ ವಿಚಾರವನ್ನು ಹೇಳಿ, ಇವತ್ತು ಬಹುಶಃ ಹಂಪಿಯನ್ನ ಬಹಳಷ್ಟು ವೈಭವವಾಗಿ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಹೇಳಿ, ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿಯವರಿಗೆ ನಮ್ಮ ರಾಜ್ಯದ ಎಲ್ಲಾ ಉತ್ಸವಗಳನ್ನು ಇದೇ ರೀತಿ ಮಾಡಬೇಕನ್ನುವಂತ ವಿಚಾರದ ಕಾಳಜಿ ಇದ್ದಕ್ಕೆ ಅವರಿಗೆ ಒಂದ್ಸುತ್ತ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಿದ್ದರಾಮಯ್ಯ ಅಣ್ಣಜಿ. ಮಾನನೀಯ ಸಚಿವರಾದ ಶ್ರೀ ಬಿ ನಾಗೇಂದ್ರ ಅವರ ಅಭಿಮತಕ್ಕೆ ವಂದನೆಗಳನ್ನು ಸಲ್ಲಿಸೋಣ. ಪ್ರೀತಿಯ ಬಂಧುಗಳೇ, ಇದೀಗ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಸದಾ ಶ್ರಮಿಸುತ್ತಿರುವಂತಹ ಮಾನ್ಯ ಶ್ರೀ ಎಚ್ ಆರ್ ಗವಿಯಪ್ಪ, ಮಾನ್ಯ ಶಾಸಕರು ವಿಜಯನಗರ ವಿಧಾನಸಭಾ ಕ್ಷೇತ್ರ ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡಬೇಕು ಅಂತ ಹೇಳಿ ಮಾನ್ಯರಲ್ಲಿ ವಿನಂತಿ ಮಾಡ್ತೇನೆ. ಬಂಧುಗಳೇ, ಸ್ವಾಗತಿಸಿ ಶ್ರೀ ಎಚ್ ಆರ್ ಗವಿಯಪ್ಪ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಜಿ ಅವರೇ, ಮತ್ತೆ ಕನ್ನಡ ಸಂಸ್ಕೃತಿ ಇಲಾಖೆ ಮಂತ್ರಿಗಳಾದ ಶಿವರಾಜ್ ತಂಗಡಿಗೆ ಸಾಹೇಬರೇ, ಮತ್ತೆ ನಮ್ಮ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಸಾಹೇಬರೇ, ಮತ್ತೆ ಸಚಿವರಾದ ನಾಗೇಂದ್ರ ಅವರೇ, ಮತ್ತೆ ಜಮೀರ್ ಅಹಮದ್, ನಮ್ಮ ಜಿಲ್ಲಾ ಮಂತ್ರಿಗಳಾದ ಜಮೀರ್ ಅಹಮದ್ ಖಾನ್ ಅವರೇ, ಮತ್ತೆ KKRDB ಚೇರ್ಮನ್ ಆದ ನಮ್ಮ ಅಜಯ್ ಸಿಂಗ್ ಅವರೇ, ಮತ್ತೆ ಎಲ್ಲ ಶಾಸಕರೇ,
ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿಯವರೇ, ಇದೊಂದು ಇವತ್ತು ಈ ಹಂಪಿ ಉತ್ಸವ ಇದೊಂದು ಒಳ್ಳೆ ಉತ್ಸವ ಆಗಿದೆ. ಇವತ್ತು ನಾನು ಈ ಸಾರಿ ಬರಗಾಲ ಬಂದಿರೋದ್ರಿಂದ ಆಗುತ್ತೋ ಇಲ್ಲೋ, ಕುಡಿಯ ನೀರು ಕೂಡ ಕಷ್ಟ ಆಗಿದೆ ಅಂದೇಳಿ ಅನ್ಕೊಂಡಿದ್ದೆ. ಅನೌನ್ಸ್ ಆಗುತ್ತಾ ಇಲ್ಲ ಅನ್ನೋದೊಂದು ಡೌಟ್ ಇತ್ತು. ಬಟ್ ನಮ್ಮ ಮುಖ್ಯಮಂತ್ರಿಗಳಿಗೆ ಮತ್ತೆ ನಮ್ಮ ಜಿಲ್ಲಾ ಮಂತ್ರಿಗಳಿಗೆ ನಾನು ಈ ಕೃತಜ್ಞತೆಗಳು ನಾನು ಸಲ್ಲಿಸ್ತಾ ಇದ್ದೀನಿ ಸರ್ ತಮಗೆ. ಯಾಕಂದ್ರೆ ಕಲಾವಿದರಿಗೆಲ್ಲ ನೀವೊಂದು ಅವಕಾಶ ಕೊಟ್ಟಂಗೆ ಆಯ್ತು. ಎಲ್ಲ ಕಲಾವಿದರು ಇವತ್ತು ನಮ್ಮ ಜಮೀರ್ ಅಹಮದ್ ಸಾಹೇಬರು ಇಲ್ಲ 90% ಇಲ್ಲೇ ಲೋಕಲ್ ಕಲಾವಿದರಿಗೆ ಈ ಬಳ್ಳಾರಿ ವಿಜಯನಗರ ಕೊಪ್ಪಳ ಗದಗ ಈ ಕಲಾವಿದರಿಗೆಲ್ಲರಿಗೆ ನೀವು ಅವಕಾಶ ಕೊಡಬೇಕು ಅಂತ ಹೇಳಿದ್ಮೇಲೆ 4 ಸ್ಟೇಜ್ನಲ್ಲಿ 3 ಸ್ಟೇಜ್ ಎಲ್ಲ ಲೋಕಲ್ ಕಲಾವಿದರಿಗೂ ಕೊಟ್ಟಿದ್ದೀವಿ. ಹಾಗಾಗಿ ಎಲ್ಲರೂ ಭಾಗವಹಿಸಿದಾರ, ಎಲ್ಲ ತರದಿಂದ ಅರೇಂಜ್ಮೆಂಟ್ಸ್ ಕೂಡ ಎಲ್ಲ ಆಗಿದೆ. ಯಾಕಂದ್ರೆ ನಿನ್ನೆ ಮೊನ್ನೆ 2 ದಿವಸ ಪ್ರೋಗ್ರಾಮ್ಸ್ ಆದವು, ಆದ್ರೆ ಕಲಾವಿದರು ಬಂದ್ಬಿಟ್ಟು ಇಲ್ಲ ಈ ಅರೇಂಜ್ಮೆಂಟ್ಸ್ ನಾವು ಯಾವತ್ತಿಗೂ ನೋಡಿಲ್ಲ ಸರ್, ಇದೇ ಫಸ್ಟ್ ಟೈಮ್ ಇಷ್ಟು ಒಳ್ಳೆ ಅರೇಂಜ್ಮೆಂಟ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ಅವರೇ ಬಂದು ನಮಗೆ ಹೇಳ್ತಾ ಇದಾರೆ ಅಂದ್ರೆಗಿನ ಇದು ಬಹಳಷ್ಟು ಸಂತೋಷವಾದ ವಿಚಾರ. ಮತ್ತೆ ಅದೇ ರೀತಿಯಾಗಿ ನಾನು ನಮ್ಮ ಜಿಲ್ಲಾ ಆಡಳಿತ ಎಲ್ಲ ಅಧಿಕಾರಿಗಳು ಕೂಡ ನಾನು ಇದು ಕೃತಜ್ಞತೆಗಳು ಸಲ್ಲಿಸ್ತಾ ನಾನೊಂದು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಈ ಬಾರಿ ವಿಶಿಷ್ಟವಾಗಿ ಅನ್ನ ದಾಸೋಹದ ಮೂಲಕ ಹಂಪಿ ಉತ್ಸವದ ಯಶಸ್ಸಿಗೆ ಶ್ರಮಿಸುತ್ತಿರುವಂತಹ ಮಾನ್ಯ ಶಾಸಕರಾದಂತಹ ಶ್ರೀ ಎಚ್ ಆರ್ ಗವಿಯಪ್ಪ ಸಾಹೇಬರಿಗೆ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾವೆ. ಬಂಧುಗಳೇ, ವಸತಿಹೀನರಿಗೆ ವಸತಿಯನ್ನ ಕಲ್ಪಿಸಿಕೊಟ್ಟು ಹಂಪಿ ಉತ್ಸವ 2024 ಅತ್ಯಂತ ವಿಜೃಂಭಣೆಯಿಂದ ನೆರವೇರುವಲ್ಲಿ ಅವರ ಪರಿಶ್ರಮ ಅಪಾರವಾದದ್ದು. ಅವರ ಎಲ್ಲ ಕರ್ತೃತ್ವ ಶಕ್ತಿಗೆ ನಮ್ಮದೊಂದು ಗೌರವದ ಚಪ್ಪಾಳೆಗಳನ್ನು ಸಲ್ಲಿಸ್ತಾ ಬರಮಾಡಿಕೊಳ್ಳೋಣ. ಶ್ರೀ ಬಿಜೆಡಿ ಜಮೀರ್ ಅಹಮದ್ ಖಾನ್, ಮಾನ್ಯ ವಸತಿ ವಕ್ಫ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಸಚಿವರು ಹಾಗೂ ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಜಮೀರ್ ಅಹಮದ್ ಖಾನ್. ಎಲ್ಲರಿಗೂ ನನ್ನ ನಮಸ್ಕಾರಗಳು. ವೇದಿಕೆ ಮೇಲೆ ಆಸೀನಿರುವ ನಮ್ಮ ನಿಮ್ಮ ಮೆಚ್ಚಿನ ನಾಯಕರು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರೇ, ಇನ್ನೊಬ್ಬರು ನಮ್ಮ ಪಕ್ಷದ ಮುಖಂಡರು ಆತ್ಮೀಯರು ಹೋಮ್ ಮಿನಿಸ್ಟರ್ ಆದಂಥ ಜಿ ಪರಮೇಶ್ವರ್ ಸಾಹೇಬರೇ, ಇನ್ನೊಬ್ಬರು ಆತ್ಮೀಯ ಆದಂಥ ಸಚಿವರಾದಂಥ ಶಿವರಾಜ್ ತಂಗಡಿ ಅವರೇ, ಇನ್ನೊಬ್ಬರು ಆತ್ಮೀಯರು ಸಚಿವರಾದಂಥ ನಾಗೇಂದ್ರ ಅವರೇ, ಆತ್ಮೀಯರು ನಮ್ಮ ಪಕ್ಷದ ಮುಖಂಡರು ಮಾಜಿ ಲೋಕಸಭಾ ಸದಸ್ಯ ಆದಂಥ ಉಗ್ರಪ್ಪ ಅಣ್ಣವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ನನ್ನ ಆತ್ಮೀಯ ಆದಂಥ ಶಾಸಕರಾದಂಥ ಎಚ್ ಆರ್ ಗೋಯಪ್ಪ ಅವರೇ, ಆತ್ಮೀಯ ಆದಂಥ ಅಜಯ್ ಸಿಂಗ್ ಅವರೇ, ಇನ್ನೊಬ್ಬರು ಆತ್ಮೀಯ ಆದಂಥ ಶಾಸಕರಾದಂಥ ಕಂಬ್ಲಿ ಗಣೇಶ್ ಅವರೇ, ಲತಾ ಮಲ್ಲಿಕಾರ್ಜುನ್ ಅವರೇ, ಭೀಮರಾಜ್ ನಾಯಕ್ ಅವರೇ, ಕೃಷ್ಣ ನಾಯಕ್ ಅವರೇ, ಶ್ರೀನಿವಾಸ್ ಅವರೇ, ಭರತ್ ರೆಡ್ಡಿ ಅವರೇ, ಇನ್ನೊಬ್ರು ಆತ್ಮೀಯ ಆದಂತ ಕೆಎಂಎಫ್ ಚೇರ್ಮನ್ ಆದಂತ ನಮ್ಮ ಪಕ್ಷದ ಮುಖಂಡರಾದಂತ ಭೀಮಾ ನಾಯಕ್ ಅವರೇ, ವೇದಿಕೆ ಮೇಲೆ ಆಸೀನಿರುವ ಎಲ್ಲ ಪಕ್ಷದ ಮುಖಂಡರು ಇಲ್ಲಿದ್ದಂತ ಎಲ್ಲ ಆತ್ಮೀಯರೇ, ಮೊದಲೇ ಆಗಿ ತಮಗೆ 27ನೇ ಹಂಪಿ ಉತ್ಸವದ ಶುಭಾಶಯವನ್ನು ಕೋರೋಕೆ ಬಯಸ್ತೀನಿ. ಇವತ್ತು ದಿನ ಬಹಳ ಸಂತೋಷ ದಿನ. ಈ ಭಾಗದ ಈ ಜಿಲ್ಲೆಗೆ ಒಂಥರ ಹಂಪಿ ಉತ್ಸವ ಅಂದ್ರೆ ಒಂಥರ ನಾಡಹಬ್ಬ ಇದ್ದಂಗೆ. ಈ ವಿಜಯನಗರ ಜಿಲ್ಲೆ ಹೊಸಪೇಟೆ ಕೊಪ್ಪಳಗೆ ಹಂಪಿ ಉತ್ಸವ ಅಂದ್ರೆ ಒಂಥರ ನಾಡಹಬ್ಬ ಇದ್ದಂಗೆ. ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದಂತ ಸಿದ್ದರಾಮ ಅವರು ಬಂದು ಚಾಲನೆಯನ್ನ ಈ ಕಾರ್ಯಕ್ರಮಕ್ಕೆ ಕೊಡ್ತಾ ಇದ್ದಾರೆ. ಮೊದಲಾಗಿ ತಮ್ಮೆಲ್ಲರ ಪರವಾಗಿ ನನ್ನ ಮನೆಯ ಮುಖ್ಯಮಂತ್ರಿಗಳಿಗೆ ಹೃದಯದಿಂದ ಅಭಿನಂದನೆಗಳು ಧನ್ಯವಾದಗಳು ಸಲ್ಲಿಸ್ತೀನಿ. ಇಂಥ ಟೈಮಲ್ಲೂ ಈ ಹಂಪಿ ಉತ್ಸವ ನೀನು ಮಾಡು, ನೀನು ನಾನು ಎಷ್ಟು ದುಡ್ಡು ಬೇಕಾದರೂ ಕೊಡ್ತೀನಿ, ಹಂಪಿ ಉತ್ಸವ ನಿಲ್ಲಿಸ್ಬೇಡ, ಬರ ಇದೆ ಕಷ್ಟ ಇದೆ ನಾನು ಅರ್ಥ ಮಾಡ್ಕೊತೀನಿ. ಏನಕ್ಕಂದ್ರೆ ತಮಗೆಲ್ಲ ಗೊತ್ತಿದೆಯಲ್ಲ ಗೊತ್ತಿಲ್ಲ, ಈ ಹಂಪಿ ಉತ್ಸವ MP ಪ್ರಕಾಶ್ ಸಾಹೇಬ್ರನ್ನ ನಾವು ನೆನೆಸ್ಕೊಳ್ಳೇಬೇಕಾಗ್ತದೆ. ಈ MP ಪ್ರಕಾಶ್ ಸಾಹೇಬ್ರನ್ನೇ ಈ ಹಂಪಿ ಉತ್ಸವಕ್ಕೆ ಚಾಲನೆ ಕೊಟ್ಟಿದ್ದು. 1987 ಅಲ್ಲಿ ಹಂಪಿ ಉತ್ಸವಕ್ಕೆ ಚಾಲನೆ ಕೊಟ್ಟಿದ್ದು ತಮಗೆಲ್ಲ ಗೊತ್ತಿದೆ ಗೊತ್ತಿಲ್ಲ ಗೊತ್ತಿಲ್ಲ. ಈ ಹಂಪಿ ಉತ್ಸವ ಮಾಡೋಕ್ಕೆ ಮೊದಲೇ ಕಾರ್ಯಕ್ರಮಕ್ಕೆ ದುಡ್ಡು ಕೊಟ್ಟಿರೋರು ಯಾರು ಗೊತ್ತಾ? ದುಡ್ಡು ಕೊಟ್ಟಿರೋದು ಯಾರು ಗೊತ್ತಾ ನಿಮಗೆ? ಹಂಪಿ ಉತ್ಸವ ಮೊದಲೇ ಹಂಪಿ ಉತ್ಸವ ಮಾಡ್ತಿರಲ್ಲ, MP ಪ್ರಕಾಶ್ ಸಾಹೇಬ್ರು ಚಾಲನೆ ಕೊಟ್ಟಿರಲ್ಲ, ಅದಕ್ಕೆ ದುಡ್ಡು ಕೊಟ್ಟಿದ್ದು ನಿಮಗೆಲ್ಲ ಗೊತ್ತಿದ್ದು ಯಾರಂತ? ನಮ್ಮ ನಾಯಕರಾದಂಥ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಆ ಕಾಲದಲ್ಲಿ ಮೊದಲೇ ಹಂಪಿ ಉತ್ಸವ ಮಾಡೋಕ್ಕೆ 10 ಲಕ್ಷ ದುಡ್ಡು ಕೊಟ್ಟಿದ್ದಾರೆ. ಎಷ್ಟು?
10 ಲಕ್ಷ ನಾವು ಮೊದಲೇ ಹಂಪಿ ಇದೆ ಸರ್. ಮುಖ್ಯಮಂತ್ರಿ ಸಾಹೇಬ್ರೆ ತಾವು ಮರ್ತಿರ್ಬೋದು, ಈ ಹಂಪಿ ಉತ್ಸವ ಮೊದಲೇ ಬಾರಿ ಎಂ ಪಿ ಪ್ರಕಾಶ್ ಅವರು ಹಂಪಿ ಉತ್ಸವ ಚಾಲನೆ ಮಾಡುವಾಗ ಮೊದಲೇ ಬಾರಿಗೆ ತಾವು 10 ಲಕ್ಷ ರೂಪಾಯಿ ಅನುದಾನ ಆ ಟೈಮಲ್ಲಿ ಕೊಟ್ಟಿದ್ದೀರ 27 ವರ್ಷ ಹಿಂದೆ. ಅದು ಅಂದ್ರೆ ಅದ್ರ ಜೊತೆಯಲ್ಲಿ ಇನ್ನೊಂದಿಗೆಲ್ಲ ಗೊತ್ತೇ ಇರ್ಬೋದು, ಇವತ್ತು ನಮ್ಮ ನಾಯಕರಾದಂತ ಸಿದ್ದರಾಮಯ್ಯ ಅವರು ಯಾರಿಗೂ ಈ ತರ ಅವಕಾಶ ಹಂಪಿ ಉತ್ಸವ ಚಾಲನೆ ಮಾಡೋ ಯಾವ್ರಿಗೂ ಅವಕಾಶ ಸಿಗ್ಲಿಲ್ಲ. ನಮ್ಮ ನಾಯಕರಾದಂತಹ ಸಿದ್ದರಾಮಯ್ಯ ಅವರಿಗೆ 2013 ಹಿಡ್ಕೊಂಡು 2018 5 ವರ್ಷ ಮುಖ್ಯಮಂತ್ರಿ ಆಗಿದ್ದು, 5 ವರ್ಷ ಮುಖ್ಯಮಂತ್ರಿ ಆಗಿನೂ 5 ವರ್ಷನೂ ಹಂಪಿ ಉತ್ಸವ ಕಾರ್ಯಕ್ರಮಕ್ಕೆ ಮನೆ ಸಿದ್ದರಾಮಯ್ಯ ಅವರು ಬಂದಿದ್ದಾರೆ. 2ನೇ ಬಾರಿ ಮುಖ್ಯಮಂತ್ರಿ ಆದ್ಮೇಲೆ ಇವತ್ತು ಈ ಕಾರ್ಯಕ್ರಮ ಬಂದು ಇವತ್ತು ನಮ್ಮ ಮುಖ್ಯ ಸಿದ್ದರಾಮಯ್ಯ ಅವರು ಚಾಲನೆ ಕೊಟ್ಟಿದ್ದಾರೆ. ನನ್ನ ಅನಿಸಿಕೆ ಇತಿಹಾಸ ಅಂತ ಹೇಳಕ್ ಬಯಸ್ತೀನಿ. ಹಂಪಿ ಉತ್ಸವದ ಇತಿಹಾಸ ಅಂದ್ರೆ ಯಾರನ್ನ 6 ಬಾರಿ ಮುಖ್ಯಮಂತ್ರಿ ಯಾರನ್ನ ಬಂದು ಚಾಲನೆಯನ್ನ ಕೊಟ್ಟಿದ್ದ ಅಂದ್ರೆ ನಮ್ಮ ನಾಯಕರಾದಂತ ಸಿದ್ದರಾಮಯ್ಯ ಅವರು. ಈ ಬರದಲ್ಲೂ ನಮ್ ದುಡ್ಡು ಕೊಟ್ಟು ಹಂಪಿ ಉತ್ಸವ ಮಾಡಿ ಅಂತ ಹೇಳಿ ಮಾಡಿದಕ್ಕೆ ಇನ್ನೊಂದು ಬಾರಿ ಅವರಿಗೆ ಹೃದಯದಿಂದ ಧನ್ಯವಾದಗಳು. ನಾನು ಸಲ್ಸಕ್ ಬೈತಾ ಇದ್ದೀನಿ, ನಾನು ಹೆಚ್ಚಾಗಿ ಮಾತಾಡಕ್ ಹೋಗಲ್ಲ. ಏನಕ್ಕಂದ್ರೆ ಸಾಹೇಬರು ಫ್ಲೈಟ್ 10 ಗಂಟೆಗೆ ಟೇಕ್ ಆಫ್ ಆಗಬೇಕಾಗಿದೆ. ಆ ಕಾರಣಕ್ಕೆ ನಾನು ಹೆಚ್ಚಾಗಿ ಮಾಡುವಂತ ಖಾತ್ರಿಯಿಂದ ತಾವು ಸಾಹೇಬರು ಮಾತನ್ನ ಕೇಳಕ್ ತಾವೆಲ್ಲ ಕಾಯ್ತಾ ಇದ್ರೆ ನಾನು ಹಾಗಾಗಿ 2 ನಿಮಿಷ 5 ನಿಮಿಷದಲ್ಲಿ ನನ್ನ ಮಾತನ್ನ ನಾನು ಮುಗಿಸ್ತೀನಿ. ತಮಗೆಲ್ಲ ಗೊತ್ತೇ ಇದ್ದಂಗೆ ನಮ್ಮ ಸರ್ಕಾರ ಚುನಾವಣೆ ಟೈಮಲ್ಲಿ 5 ಗ್ಯಾರಂಟಿಯನ್ನ ನಾವು ಘೋಷಣೆ ಮಾಡಿದೀವಿ. 5 ಗ್ಯಾರಂಟಿ ಕೊಡ್ತೀವನ್ನ ಏನೇ ಅನ್ಯ ಭಾಗ್ಯ ಕಾರ್ಯಕ್ರಮ, ಸಿರಾ ಭಾಗ್ಯ ಕಾರ್ಯಕ್ರಮ, ಶಕ್ತಿ ಏನಪ್ಪ, 5 ಗ್ಯಾರಂಟಿಯನ್ನ ನಾವು ಅನೌನ್ಸ್ ಮಾಡಿದ್ವಿ. 5 ಗ್ಯಾರಂಟಿನ ಯಾರು ವಿರೋಧ ಪಕ್ಷದವರು ಇಲ್ಲ ಇವ್ರು ಯಾರ ಕಾರಣಕ್ಕೂ ಇವ್ರು ಇಂಪ್ಲಿಮೆಂಟ್ ಮಾಡಕ್ಕೆ ಸಾಧ್ಯ ಆಗಲ್ಲ ಅಂತ ಮಾತಾಡ್ತಾ ಇದ್ರು. ಇಂಪ್ಲಿಮೆಂಟ್ ಮಾಡಕ್ಕೆ ಇವ್ರ ಕೈಯಲ್ಲಿ ಸಾಧ್ಯ ಆಗ್ತಾ ಇಲ್ಲ ಅಂತ ಮನೆ ಸಿದ್ದರಾಮಯ್ಯ ಅವ್ರು ಮಾತು ತಕ್ಕಂಗೆ ಸರ್ಕಾರ ಬಂದಿದ್ದು 1 ತಿಂಗಳು 5 ಗ್ಯಾರಂಟಿಯನ್ನು ಇಂಪ್ಲಿಮೆಂಟ್ ಮಾಡಿರೋದು ತಮಗೆಲ್ಲ ಗೊತ್ತಿದೆ. 2,000 ರೂಪಾಯಿ ಮನೆ ಮನೆಗೆ, 2,000 ರೂಪಾಯಿ ಹೆಣ್ಮಕ್ಳು ಯಾರು ಹೆಡ್ ಇರ್ತಾರೆ ಅವ್ರಿಗೆ 2,000 ರೂಪಾಯಿ, 5 ಕೆಜಿ ಅಕ್ಕಿ ಇದ್ದಿದ್ದು 10 ಕೆಜಿ ಅಕ್ಕಿ ಮಾಡು, ಬಸ್ಸಲ್ಲಿ ಫ್ರೀ ಅಡ್ಡಾಡ್ಬೋದು, ಇನ್ನೂರು ಯೂನಿಟ್ವರೆಗೂ ಕರೆಂಟ್ ಯೂಸ್ ಮಾಡಬೇಕಂತ 5 ಗ್ಯಾರಂಟಿಯನ್ನು ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ. 6ನೇ ಗ್ಯಾರಂಟಿ ಯಾವುದಪ್ಪ ಅಂದರೆ ನಾವು ಘೋಷಣೆ ಮಾಡಿರಲಿಲ್ಲ ಚುನಾವಣೆ ಟೈಮಲ್ಲಿ ನಾವು ಈ ಗ್ಯಾರಂಟಿನ ಕೊಡ್ತೀವಿ ಅಂತ ಯಾವತ್ತೂ ಘೋಷಣೆ ಮಾಡಿಲ್ಲ. ಅಂದರೆ ಇಲ್ಲೇ ಕಾಣ್ತದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಮತ್ತು ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಮನೆ ಮುಖ್ಯಮಂತ್ರಿಗಳು ಬಡವ್ರ ಬಗ್ಗೆ ಎಷ್ಟು ಕಾಳಜಿಯನ್ನು ಹಮ್ಮಿಕೊಂಡಿದ್ದಾರಂತ ಇಲ್ಲೇ ಕಾಣ್ತದೆ. ಹೆಂಗಂದ್ರೆ ಹೌಸಿಂಗಲ್ಲಿ ವಸತಿದಲ್ಲಿ ಬಡವ್ರಿಗೆ ಸ್ಲಮ್ ಬೋರ್ಡಲ್ಲಿ 1,83,553 ಮನೆಗಳು, ರಾಜೀವ್ ಗಾಂಧಿದಲ್ಲಿ 53,860 ಮನೆಗಳು, ಏನ 2015 ಹಿಡ್ಕೊಂಡು 2023 ಒಂದು ಮನೆನೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಆ ಮನೆಗಳೂ ಸ್ಯಾಂಕ್ಷನ್ ಆಗಿದೆಯಾವಾಗ ಮನೆ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇರುವಾಗ ಹೋದ ಸತಿ ಆ ಟೈಮಲ್ಲಿ 2015 ಸ್ಯಾಂಕ್ಷನ್ ಆಗಿದ್ದು. BJP ಅವ್ರು ಬಂದಾದ್ಮೇಲೆ ಹೊಸ ಮನೆನೂ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ, ಅವ್ರು ಯಾರಿಗೂ ಒಂದು ಮನೆನೂ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ, ಸ್ಯಾಂಕ್ಷನ್ ಒಂದು ಮನೆನೂ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಮನೆ ಮುಖ್ಯಮಂತ್ರಿಗಳು ನನ್ನ ಜವಾಬ್ದಾರಿ ವಹಿಸಿ ನನ್ನ ಮಂತ್ರಿ ಮಾಡಿದಾದ್ಮೇಲೆ ನಾನು 10-6 ಬಾರಿ ಮೀಟಿಂಗ್ ಮಾಡಿಬಿಟ್ಟು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ, ಸರ್ ಬಡವ್ರು ಬೀದಿದಲ್ಲಿದ್ದಾರೆ, 2,38,000 ಒಟ್ಟಾಗಿ ಸ್ಲಮ್ ಬೋರ್ಡಲ್ಲಿ ಮತ್ತು ರಾಜೀವ್ ಗಾಂಧಿ AHP ಸ್ಕೀಮಲ್ಲಿ 2,38,000 ಜನ ಸರ್ ಬೀದಿದಲ್ಲಿದ್ದಾರೆ, ಪಾಪ ಅವ್ರು ಒಂದು ಮನೆನೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ, ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತವ್ರೆ, ನಾವು ಸ್ಟೇಟ್ ಗೌರ್ಮೆಂಟಿಂದ 1,20,000 ಜನರಲ್ ಕೊಡ್ತೀವಿ, 1.5 ಲಕ್ಷ ರೂಪಾಯಿ SC/ST ಕೊಡ್ತೀವಿ, ಆವ್ರೇಜ್ ತೊಗೊಂಡ್ರೆ 3 ಲಕ್ಷ ರೂಪಾಯಿ ಆಗ್ತದೆ. 7.5 ಲಕ್ಷದಲ್ಲಿ 3 ಲಕ್ಷ ಹೋದ್ರೆ ಉಳಿಯೋದೆಷ್ಟು? 4.5 ಲಕ್ಷ. 4.5 ಲಕ್ಷ ಬಡವ್ರು ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ? ಹಾಗಾಗಿ ಬಡವ್ರು ಕಟ್ಟಕ್ಕೆ ಸಾಧ್ಯ ಆಗಲ್ಲ ಸರ್. ದಯಮಾಡಿ ಅವ್ರ ಮನೆಯನ್ನ ಕಂಪ್ಲೀಟ್ ಮಾಡ್ಬೇಕಂತ ಎಲ್ಲ 10-6 ಬಾರಿ ಮೀಟಿಂಗ್ ಮಾಡಿ ಮನೆ ಮುಖ್ಯಮಂತ್ರಿಗಳ ಜೊತೆ ಮೀಟಿಂಗ್ ಮಾಡಿ ಅವ್ರ ಮಾಹಿತಿನ ಕೊಟ್ಟಾದ್ಮೇಲೆ ಬೆನಿಫಿಷಿಯರಿ ಕೊಡಬೇಕಾಗಿದ್ದು ಸ್ಲಮ್ ಹೊಡೆದು ಮಾತ್ರ ಹೇಳ್ತಾರೆ ಅಂತ 7,700 ಕೋಟಿಯಲ್ಲಿ ಬರೇ ಬೆನಿಫಿಷಿಯರಿ 310 ಕೋಟಿ ಕೊಟ್ಟಿದ್ರು. ಯಾರೋ 5,000 ಕೊಟ್ಟವ್ರೆ, ಯಾರೋ 10,000 ಕೊಟ್ಟವ್ರೆ, ಯಾರೋ 20,000 ಕೊಟ್ಟವ್ರೆ. ಅದೇ ಥರ ರಾಜೀವ್ ಗಾಂಧಿದಲ್ಲಿ 2,100 ಕೋಟಿ ಕೊಡಬೇಕಾಗಿತ್ತು, ಅದು ಬರೇ 210 ಕೋಟಿ ಕೊಟ್ಟಿದ್ದಾರೆ. ಅಂದರೆ ಬಡವ್ರು ಎಲ್ಲಿಂದ ಕೊಡೋಕ್ಕೆ ಸಾಧ್ಯ? ಹಾಗಾಗಿ ಮುಖ್ಯಮಂತ್ರಿ ಗಮನಕ್ಕೆ ತಂದು, ಇಲ್ಲ ಸರ್ ಬಡವ್ರು ನಾನು 4.5 ಲಕ್ಷ ಕೊಡೋಕ್ಕೆ ಸಾಧ್ಯ ಆಗಲ್ಲ, ಬಡವ್ರು ಪಾಪ 8-10 ವರ್ಷದಿಂದ ಜನ ಬೀದಿಯಲ್ಲಿದ್ದಾರೆ, ಹೆಂಗೋ ಅವರು ಜೀವನ ಅವರು ಮನೆಗಳಲ್ಲಿ ಮಾಡ್ಕೊಳ್ತಾ ಇದ್ರು, ಶೆಡ್ ಹಾಕ್ಕೊಂಡು ಟಾರ್ಪೋಲ್ ಹಾಕ್ಕೊಂಡು ಅವ್ರು ಜೀವನ ಅವ್ರು ಮಾಡ್ತಾ ಇದ್ರು, ದಯಮಾಡಿ ಅವ್ರು ಬೀದಿದಲ್ಲಿದ್ದಾರೆ, ದಯಮಾಡಿ ಇವ್ರನ್ನ ಮನೆ ಕಟ್ಕೊಡ್ಬೇಕಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದ್ದು. ಬೇರೆ ಯಾರಿದ್ರು ಮಾಡೋಕ್ಕೆ ಸಾಧ್ಯ ಆಗಲ್ಲ,
ಬಡವ್ರ ಬಗ್ಗೆ ಕಾಳಜಿ ತಿಕ್ಕೊಂದಿಕೆ ಬಡವ್ರಿಗೆ ಒಳ್ಳೇದಾಗ್ಲಿ ಅಂತ ನಮ್ ನಾಯಕರಾದಂತ ಸಿದ್ದರಾಮಯ್ಯ ಅವರು ಒಪ್ಕೊಂಡಿ ಇದು 5 ಗ್ಯಾರಂಟಿಗೆ 60,000 ಕೋಟಿ ಆಗ್ತದೆ. ಎಷ್ಟಾಗ್ತದೆ? 60,000 ಕೋಟಿ. ಅದನ್ನು ಈ ಕಷ್ಟದಲ್ಲೂ ಬಡವ್ರ ಕಷ್ಟದಲ್ಲಿದ್ದಾರೆ, ಬೀದಿದಲ್ಲಿದ್ದಾರೆ, ಅವ್ರ ಮನೆಗಳು ಕೊಡ್ಬೇಕಂತ 8,400 ಕೋಟಿ ಕೊಟ್ಟು ನನಗೆ ಸೂಚನೆ ಎಲ್ಲ ಕೊಟ್ಟಿದ್ದಾರೆ. 1 ವರ್ಷದಲ್ಲಿ ನೀನು ಇವ್ರನ್ನ ಮನೆಗಳು ಕಂಪ್ಲೀಟ್ ಮಾಡಿ ಕೊಡೋ ಜವಾಬ್ದಾರಿ ನಿನ್ನಂತ ಕ್ಯಾಬಿನೆಟ್ಗೆ ತಂದು 500 ಕೋಟಿ ರಿಲೀಸ್ ಮಾಡಿಬಿಟ್ಟು ಈಗ ನಾನು ಬರೋ ತಿಂಗಳು 24ನೇ ತಾರೀಕಿಂದ 28ನೇ ತಾರೀಕಿವರೆಗೂ 36,000 ಜನಕ್ಕೆ ಮನೆ ಕೊಡ್ತಾ ಇದ್ದೀವಿ. ಎಷ್ಟು ಜನಕ್ಕೆ? ಯಾರಿಂದ ಸಾಧ್ಯ ಆಯ್ತು? ಬೇರೆಯವ್ರಿಗಿರ್ಲಿಲ್ವಾ? ಬಡವ್ರ ಬಗ್ಗೆ ಕಾಳಜಿ ಬಿಜೆಪಿ ಅವ್ರಿಗಿರ್ಲಿಲ್ವಾ? ಬೇರೆ ಕುಮಾರಸ್ವಾಮಿ ಅವ್ರಿಗೆ ಬಡವ್ರ ಬಗ್ಗೆ ಕಾಳಜಿ ಇರ್ಲಿಲ್ವಾ? ಅದಾಗ ಕುಮಾರಸ್ವಾಮಿ ಅವ್ರು ಬಂದ್ರು, ಕುಮಾರಸ್ವಾಮಿ ಆದ್ಮೇಲೆ ಬಿಜೆಪಿ ಸರ್ಕಾರ ಬಂತು, ಬಿಜೆಪಿ ಸರ್ಕಾರ ಆದ್ಮೇಲೆ ಯಡಿಯೂರಪ್ಪ ಅವರು 7 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಬಸವರಾಜ್ ಅವರು ಬಸವರಾಜ ಬೊಮ್ಮಾಯಿ ಅವರು 7 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಅವಾಗ ಅವ್ರು ಬಡವ್ರ ಬಗ್ಗೆ ಕಾಳಜಿ ಕಾಣಿಲ್ವಾ? ಬಡವ್ರ ಅವ್ರು ಕಾಣಿಲ್ವಾ? ಬರೀ ಸಿದ್ದರಾಮಯ್ಯ ಅವರೇ ಬಡವ್ರ ಬಗ್ಗೆ ಚಿಂತನೆ ಇಕ್ಕೊಳ್ಳದ? ದಯಮಾಡಿ ತಾವೆಲ್ಲ ಇದು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಸಿದ್ದರಾಮಯ್ಯರೇ ಬಡವ್ರ ಪರ, ಸಿದ್ದರಾಮಯ್ಯರೇ ಬಡವ್ರ ಪರ. ಯಾವ ಮುಖ್ಯಮಂತ್ರಿ ಒಪ್ಕೊಳ್ಳಲ್ಲ ತಾವು? ಒಪ್ಕೊಂಡಿದ್ದೀರಾ ಸರ್? ನಿಮ್ ಮಾತು ತಕ್ಕಂಗೆ. ಏ ಶಿವರಾಜ್ ತಂಗಡಿ ಅವರೇ, ಶಿವರಾಜ್ ತಂಗಡಿ, ಒಂದ್ ನಿಮಿಷ ಹೇಳ್ರಿ ಸರ್, ಕೇಳ್ರಿ ಇಲ್ರಿ. ತಾವ್ ಮಾತು ಕಟ್ಟಂಗೆ ಸರ್, ನನ್ನ ಮೇಲೆ ವಿಶ್ವಾಸ ಇಟ್ಟು ಇಷ್ಟು ಕಷ್ಟದಲ್ಲೂ 5 ಗ್ಯಾರಂಟಿದಲ್ಲೂ ತಾವು ನನ್ನ ಮೇಲೆ ವಿಶ್ವಾಸ ಇಕ್ಕಿ 8,400 ಕೋಟಿ ತಾವು ವಿಶ್ವಾಸ ಇಟ್ಟು ಕ್ಯಾಬಿನೆಟ್ ಅಲ್ಲಿ ತಂದು 500 ಕೋಟಿ ರಿಲೀಸ್ ಮಾಡಿದಿರ ಸರ್, ಈ ವೇದಿಕೆ ಮುಖಾಂತರ ನಿಮ್ ಮಾತು ಕೊಡ್ತೀನಿ ಸರ್. 1 ವರ್ಷದಲ್ಲಿ 738,000 ಮನೆಗಳು ಬಡವ್ರಿಗೆ ನಿಮ್ ಮುಖಾಂತರ ಕೊಡ್ತೀನಿ ಸರ್. ನಾನು 738,000 ನಿಮ್ ಕೈಯಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ನಿಮ್ಮ ಹೆಚ್ಚಿನ ಸಮಯ ತಗೊಳ್ಳಲ್ಲ. ಹಾಗಾಗಿ ವೇದಿಕೆ ಮುಖಾಂತರ ನಮ್ಮ ಮನೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಳ್ಳೋದು, ನಾವು ಹೊಸ ಜಿಲ್ಲೆ ಆಗಿದೆ ಸರ್. ಏಯ್ ಶಿವರಾಜ್ ತಂಗಡಿ, ಸ್ವಲ್ಪ ಸುಮ್ಮನೇರಿ ಸರ್, ಏನೋ ಒಂದು ನಡೆಸ್ತಾ ಇದ್ದೀನಿ ಬಾಸ್, ಈ ಜಿಲ್ಲೆಗೆ ಒಳ್ಳೇದಾಗ್ಲಿ ಅಂತ ಆಮೇಲೆ ಮಾತಾಡ್ಕೊ ನೀನು. ಸರ್ ನಮ್ಮ ಇದು ಏನಾಗಿದೆ ಸರ್, ಹೊಸ ಜಿಲ್ಲೆ ಭಾಳಷ್ಟು ಅಭಿವೃದ್ಧಿ ಕೆಲಸ ಆಗ್ಬೇಕಾಗಿದೆ ಸರ್. ನನ್ನ ನೀವು ಮಾಡಿದ್ದೀರಾ ಮಂತ್ರಿ, ನಾನು ಯಾವತ್ತೂ ನಾನು ಬರೆಯಂಗಿಲ್ಲ, ನಾನು ಆದಷ್ಟು ನಿಮ್ಮ ಮರ್ಯಾದೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಯಾರ್ಗನ ಕೇಳಿ ಸರ್, ನಾನು ತಿಂಗಳಲ್ಲಿ ಕನಿಷ್ಠ 1 ವಾರ ಆದರೂ ಬಂದು ವಿಜಯನಗರ ಬಂದು ಹೋಗ್ತಾ ಇದ್ದೀನಿ ಸರ್. ಏನಕ್ಕಂದರೆ ನನ್ನ ಮೇಲೆ ವಿಶ್ವಾಸ ಇಟ್ಟಿತ್ತ ಮಾಡಿದಿರಾ, ತಮ್ಮ ಮರಿ ಎಲ್ಲೂ ತಮ್ಮ ಕೆಟ್ಟೆಸ್ಸು ಬರಬಾರ್ದು, ಅವಮಾನ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಪ್ರಯತ್ನ ಮಾಡ್ತೀನಿ ಸರ್. ನಿಮ್ಮಲ್ಲಿ ಒಂದು ಮನವಿ ಮಾಡ್ಕೊಳ್ಳೋದು, ಏನಕ್ಕಂದರೆ ಹೊಸ ಜಿಲ್ಲೆ ಆಗಿದೆ ಸರ್ ಇದು. ಹಾಗಾಗಿ ನೆಕ್ಸ್ಟ್ KDB ಮೀಟಿಂಗ್ ತಾವು ಬಂದು ಮಾಡಿಬಿಟ್ರೆ ಭಾಳ ಚೆನ್ನಾಗಿರ್ತದಂತ ನಿಮ್ಮಲ್ಲಿ ಕೈ ಜೋರಿಸಿ ವೇಮಿತ್ರ ಅಂತ ನಾನು ಮನವಿ ಮಾಡಿ ಕೇಳ್ಕೊತೀನಿ ಸರ್. ಏನಕ್ಕಂದರೆ ಭಾಳಷ್ಟು ಇಲ್ಲಿ ಸಮಸ್ಯೆ ಇದೆ, ತಾವು ಇಲ್ಲಿ ಬಂದ್ರೇ ಅರ್ಥ ಆಗೋದು. ಮುಂದೆ KDB ಮೀಟಿಂಗ್ ಆಮೇಲೆ ಪಾರ್ಲಿಮೆಂಟ್ ಸರ್, ಮೊನ್ನೆ ಮಾಡಿದ್ದೀನಿ ಸರ್. ನಾನು ಒಂದು 10 ದಿನ ಹಿಂದೆ ಪಾರ್ಲಿಮೆಂಟ್ KDB ಮೀಟಿಂಗ್ ಮಾಡಿದ್ದೀನಿ. ಅದಕ್ಕಿಂತ ಮುಂಚೆ ಇದುವರೆಗೂ ಯಾರು ತಾಲೂಕು ವಾರ KDB ಮೀಟಿಂಗ್ ಮಾಡಲಿಲ್ಲ ಸರ್. ನಾನು ಎಲ್ಲ ತಾಲೂಕಾಗಿ ಹೋಗ್ಬಿಟ್ಟು ಇಲ್ಲೇ 15 ದಿನ ಇಟ್ಬಿಟ್ಟು ಎಲ್ಲ ಶಾಸಕರು ಇಲ್ಲೇ ಕೂತಿದ್ದಾರೆ, ಭೀಮ್ ನಾಯಕರು ಕೂತಿದ್ದಾರೆ, ಎಲ್ಲರಿಗೂ ಕೇಳಿ ಸರ್, ಎಲ್ಲ ತಾಲೂಕಾನಾಗ KDB ಮೀಟಿಂಗ್ ಮಾಡಿದ್ದೀನಿ ಸರ್. ಅಂದರೆ ನನಗೆ ಸಮಸ್ಯೆ ಆಗ್ತಾ ಇದೆ ಸರ್. ತಾವು ಮುಂದಿನ KDB ಮೀಟಿಂಗ್ಗೆ ಪಾರ್ಲಿಮೆಂಟ್ ಆದಮೇಲೆ ತಾವು ನಡೆಸ್ಕೊಡ್ಬೇಕಂತ ನಾನು ಕೈ ಜೋಡಿಸಿ ಮನವಿ ಮಾಡ್ಕೊಳ್ತ ಹೆಚ್ಚಾಗಿ ನಾನು ಮಾತಾಡೋಕೆ ಹೋಗಲ್ಲ ತಮಗೆಲ್ಲ. ಇನ್ನೊಂದು ಬಾರಿ ನಾನು ಹಂಪಿ ಉತ್ಸವದ ಶುಭಾಶಯನ ಕೋರಿ ನನಗೆ ಮಾತಾಡೋಕೆ ಅವಕಾಶಗಳು, ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಹಂಪಿ. ನೂತನ ವಿಜಯನಗರ ಜಿಲ್ಲೆಯ ಅಭಿವೃದ್ಧಿಗೆ ಟೊಂಗ ಕಟ್ಟಿ ನಿಂತಿರುವಂತಹ ಮಾನ್ಯ ಸಚಿವರು, ಹಂಪಿ ಉತ್ಸವದ ರೂವಾರಿಗಳು ಕೂಡ ಹೌದು, ಮಾನ್ಯ ಶ್ರೀ ಬಿ ಜಡ್ ಜಮೀರ್ ಅಹಮದ್ ಖಾನ್, ಮಾನ್ಯ ವಸತಿ ವಕ್ಫ್ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಸಚಿವರು, ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ಸಲ್ಲಿಸೋಣ. ಬಂಧುಗಳೇ, ನವ ಕರ್ನಾಟಕದ ನಿರ್ಮಾಣಕ್ಕಾಗಿ ಗ್ಯಾರಂಟಿ ಸರ್ಕಾರವನ್ನ ಮುನ್ನಡೆಸುತ್ತಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳ ಮಾತುಗಳನ್ನು ಆಲಿಸುವಂತಹ ಹೊತ್ತು ಸನ್ನಿಹಿತವಾಗಿದೆ. ಜನಸೇವೆಗೆ ಸದಾ ಸಿದ್ಧ ಬದ್ಧರಾಗಿರುವ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರನ್ನ ಬರಮಾಡಿಕೊಳ್ಳೋಣ. ಬಂಧುಗಳೇ, ಅಭೂತಪೂರ್ವ ಚಪ್ಪಾಳೆಗಳ ಮುಖೇನ ಶುಭ ಸ್ವಾಗತ ಅವರ ನುಡಿಗಳಿಗಾಗಿ. ನಮ್ಮೆಲ್ಲರ ಹೆಮ್ಮೆಯ ಅನ್ನರಾಮಯ್ಯ ಎಂದೇ ಖ್ಯಾತಿಯಾಗಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳಿಗಿದು ಸ್ವಾಗತ, ಸುಸ್ವಾಗತ. ಹಂಪಿ ಉತ್ಸವ
2024 ಈ ಉತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ, ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವರು, ವಸತಿ ಸಚಿವರು ಆದಂಥ ಶ್ರೀ ಜಮೀರ್ ಅಹಮದ್ ಖಾನ್ ಅವರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂಥ ಶ್ರೀ ಶಿವರಾಜ್ ತಂಗಡಗಿ ಅವರ, ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಪರಿಶಿಷ್ಟ ವರ್ಗಗಳ ಸಚಿವರು ಆದಂಥ ಶ್ರೀ ನಾಗೇಂದ್ರ ಅವರ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದಂಥ ಶ್ರೀ ಅಜಯ್ ಸಿಂಗ್ ಅವರ, ಈ ಉತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಹೊಸಪೇಟೆ ಶಾಸಕರಾದಂಥ ಶ್ರೀ ಗವಿಯಪ್ಪ ಅವರ, ಶಾಸಕರಾದಂಥ ಗಣೇಶ್ ಅವರ, ನೇಮಿರಾಜ್ ನಾಯ್ಕ ಅವರ, ಕೃಷ್ಣ ನಾಯ್ಕ ಅವರ, ಭರತ್ ರೆಡ್ಡಿ ಅವರ, ಲತಾ ಮಲ್ಲಿಕಾರ್ಜುನ ಅವರ, ದೇವೇಂದ್ರಪ್ಪ ಅವರ, ಬಿಎಂ ನಾಗರಾಜ್ ಅವರ, ಶ್ರೀನಿವಾಸ್ ಅವರ, ರಾಘವೇಂದ್ರ ಇಟ್ನಾಳ್ ಅವರ, ಮಾಜಿ ಲೋಕಸಭಾ ಸದಸ್ಯರಾದಂಥ ಶ್ರೀ ವಿ ಎಸ್ ಉಗ್ರಪ್ಪ ಅವರ, ಮಾಜಿ ಶಾಸಕರಾದಂಥ ಭೀಮಾ ನಾಯ್ಕ ಅವರ, ಮಾಜಿ ಲೋಕಸಭಾ ಸದಸ್ಯರಾದಂಥ ಐಜಿ ಸನದಿ ಅವರ, ಪದ್ಮಶ್ರೀ ಪುರಸ್ಕೃತರಾದಂಥ ಮಂಜಮ್ಮ ಜೋಗ್ತಿ ಅವರ, ಈ ಸಮಾರಂಭದಲ್ಲಿ ಭಾಗಿಯಾಗಿರ್ತಕ್ಕಂಥ ಗಾಯತ್ರಿ ಪೀಠದ ಪೂಜ್ಯರಾದಂಥ ದಯಾನಂದ ಪುರಿ ಸ್ವಾಮೀಜಿ ಅವರ, ವೇದಿಕೆ ಮೇಲಿರ್ತಕ್ಕಂಥ ಇತರ ಎಲ್ಲ ಆಹ್ವಾನಿತ ಗಣ್ಯರೇ, ಅಧಿಕಾರಿ ಸ್ನೇಹಿತರೇ, ಇಲ್ಲಿ ಇಷ್ಟೊಂದು ಅಪಾರ ಸಂಖ್ಯೆಯಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಾಧ್ಯಮದ ಗೆಳೆಯರೇ, ಇವತ್ತು ಹಂಪಿನಲ್ಲಿ ಹಂಪಿ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿದೆ, ವಿಜಯನಗರದ ಅರಸರ ಕಾಲದಲ್ಲಿ ವಿಶೇಷವಾಗಿ ಕೃಷ್ಣದೇವರಾಯ ಅವರ ಕಾಲದಲ್ಲಿ ದಸರಾ ಉತ್ಸವ ನಡೀತಾ ಇತ್ತು. ವಿಜಯನಗರದ ಅರಸರ ನಂತರ ದಸರಾ ಉತ್ಸವ ಮೈಸೂರಿಗೆ ವರ್ಗಾವಣೆ ಆಯಿತು. ನಾವು ಮೈಸೂರಿನಲ್ಲಿ ದಸರಾ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೋ ಸರ್ಕಾರದಿಂದ. ಎಂಪಿ ಪ್ರಕಾಶ್ ಅವರು ಬಳ್ಳಾರಿ ಜಿಲ್ಲೆಯವರು,
ಅಡಗಲಿ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ರು. ಅವರು ನಮ್ಮ ಹಂಪಿನಲ್ಲಿ ನಡೀತಾ ಇದ್ದಂತ ದಸರಾ ಉತ್ಸವವನ್ನ ಈಗ ಮೈಸೂರಿನಲ್ಲಿ ಮಾಡ್ತಾ ಇದ್ದೀರಿ. ಮೈಸೂರಿನ ಇಲ್ಲಿ ಹಂಪಿನಲ್ಲಿ ಉತ್ಸವ ಏನು ನಡೀತಾ ಇಲ್ಲ ಈಗ. ಅದಕ್ಕೋಸ್ಕರ ಹಂಪಿ ಉತ್ಸವವನ್ನ ಮಾಡಬೇಕು ಅಂತೇಳಿ ಸರ್ಕಾರದ ಮುಂದೆ ಪ್ರಸ್ತಾವವನ್ನು ಇಟ್ಟರು. ಆಮೇಲೆ ಸರ್ಕಾರ ಒಪ್ಕೊಂಡು ಈ ಹಂಪಿ ಉತ್ಸವವನ್ನು ಪ್ರಾರಂಭ ಮಾಡಿದ್ರು. ಇದು ಜಮೀರ್ ಅಹಮದ್ ಖಾನ್ ಅವರು ಹೇಳದಂತೆ 27ನೇ ಹಂಪಿ ಉತ್ಸವ ನಡೀತಾ ಇದೆ. ಈ ಹಂಪಿ ಉತ್ಸವ ಇದೆಯಲ್ಲ, ವಿಜಯನಗರದ ಅರಸರ ಗತಕಾಲದ ವೈಭವವನ್ನ ಮರುಸೃಷ್ಟಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಉತ್ಸವವನ್ನು ಇಲ್ಲಿ ಆಚರಣೆ ಮಾಡ್ತಾ ಇರತಕ್ಕಂಥದ್ದು. ನಿಮಗೆಲ್ಲ ಗೊತ್ತಿದೆ, ವಿದೇಶಿ ಪ್ರವಾಸಿಗರೊಬ್ರು ಅಬ್ದುಲ್ ರಜಾಕ್ ಅಂತೇಳಿ ಅವರು ಒಂದು ಮಾತನ್ನ ವಿಜಯನಗರದ ಬಗ್ಗೆ ಹೇಳಿದ್ದಾರೆ. ಹಂಪಿ ನಗರವನ್ನ ವರ್ಣಿಸೋದು ಅಂತಂದ್ರೆ ಅದರ ವರ್ಣನೆ ಇದೆಯಲ್ಲ, ಯಾರೂ ಕೂಡ ಎಂದೂ ಕೂಡ ಆ ಕಿವಿಗಳು ಆ ವರ್ಣನೆಯನ್ನ ಕೇಳಿರ್ಲಿಕ್ಕಿಲ್ಲ, ಕಣ್ಣಿಂದ ನೋಡಿರ್ಲಿಕ್ಕಿಲ್ಲ. ಅಷ್ಟರ ಮಟ್ಟಿಗೆ ಸ್ವರ್ಗದಂತೆ ಹಂಪಿ ನಗರ ಇತ್ತು ಅಂತಕ್ಕಂಥ ವರ್ಣನೆಯನ್ನ ಅಬ್ದುಲ್ ರಜಾಕನ್ ಅವರು ಮಾಡಿದ್ದಾರೆ. ಅಂದ್ರೆ ವಿಜಯನಗರದ ಅರಸರ ಕಾಲದಲ್ಲಿ ಈ ಹಂಪಿ ಸಾಮ್ರಾಜ್ಯ, ವಿಜಯನಗರ ಸಾಮ್ರಾಜ್ಯ ಬಹಳ ವೈಭವದಿಂದ ಕೂಡಿತ್ತು. ಅದಕ್ಕೋಸ್ಕರನೇ ರಸ್ತೆನಲ್ಲಿ ವಜ್ರ ವೈಡೂರ್ಯಗಳನ್ನ ಮಾರ್ತಾ ಇದ್ರು, ಅದನ್ನ ಬಳ್ಳಗಳಲ್ಲಿ ಅಳಿತಾ ಇದ್ರು ಅಂತಕ್ಕಂಥ ಮಾತುಗಳನ್ನು ಕೂಡ ನಾವು ಇತಿಹಾಸದಲ್ಲಿ ನೋಡಲಿಕ್ಕೆ ಸಾಧ್ಯ. ಅಂತ ವೈಭವ ಇದ್ದಂತ ಸಾಮ್ರಾಜ್ಯವನ್ನ ಮತ್ತೆ ಸ್ಮರಿಸ್ಕೊಳ್ತಕ್ಕಂಥದ್ದು ಅದನ್ನ ಇಂದಿನ ಪೀಳಿಗೆಗೆ ಸುಮಾರು 550 ವರ್ಷಗಳ ಹಿಂದೆ ವಿಜಯನಗರದ ಸಾಮ್ರಾಜ್ಯ ಇಲ್ಲಿ ಇತ್ತು. 550 ವರ್ಷಗಳ ಹಿಂದೆ ಅಂತ ಸಾಮ್ರಾಜ್ಯವನ್ನ ನಾವೆಲ್ಲರೂ ಕೂಡ ತಿಳ್ಕೋಬೇಕಾಗ್ತದೆ. ಇತಿಹಾಸ ತಿಳ್ಕೊಂಡ್ರೆ ಮಾತ್ರ, ಇತಿಹಾಸ ಗೊತ್ತಾದ್ರೆ ಮಾತ್ರ ನಾವು ಭವಿಷ್ಯವನ್ನು ರೂಪಿಸಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ಯಾರಿಗೆ ಇತಿಹಾಸ ಗೊತ್ತಿರಲ್ಲ ಅವ್ರು ಯಾರು ಕೂಡ ಭವಿಷ್ಯವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾವು ಇತಿಹಾಸವನ್ನ ಅರ್ಥ ಮಾಡ್ಕೋಬೇಕಾಗ್ತದೆ, ಇತಿಹಾಸದಿಂದ ಪಾಠವನ್ನ ಕಲಿಬೇಕಾಗ್ತದೆ, ತಪ್ಪುಗಳಿದ್ರೆ ಮುಂದೆ ಅದನ್ನ ತಿದ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗ್ತದೆ, ಅಲ್ಲಿ ಇರ್ತಕ್ಕಂಥ ಒಳ್ಳೆ ಜೀವನದ ಮೌಲ್ಯಗಳನ್ನ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಪ್ರಯತ್ನವನ್ನ ಮಾಡಬೇಕಾಗ್ತದೆ. ಈಗ 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಇದ್ದರು, ಸಮಾಜದ ಸುಧಾರಣೆ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಿದ್ರು. ವರ್ಗರಹಿತವಾದಂತ, ಜಾತಿರಹಿತವಾದಂತ ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂತ ಹೋರಾಟವನ್ನ ಮಾಡಿದ್ರು. ನಮಗೆ ಅದು ಗೊತ್ತಿಲ್ಲದೆ ಹೋದರೆ ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ ಕೋಮುವಾದಿ ಪಕ್ಷಗಳು ಏನ್ ಹೇಳ್ತಾರೆ ಅದನ್ನೇ ಸತ್ಯ ಅಂತ ಹೇಳಿ ತಿಳ್ಕೋಬೇಕಾಗ್ತದೆ. ಅದಕ್ಕೋಸ್ಕರ ಇತಿಹಾಸ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗಬೇಕು. ಇತಿಹಾಸ ಗೊತ್ತಾದರೆ ನಾವು ಮುಂದೆ
ನಮ್ಮ ಭವಿಷ್ಯವನ್ನ ರೂಪಿಸ್ಕೊಂಡು ಮುಂದೆ ಹೋಗ್ಬೇಕಾದಂತ ಕೆಲಸವನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಾವೆಲ್ಲರೂ ಕೂಡ ಮನುಷ್ಯರು, ಮನುಷ್ಯ ಮನುಷ್ಯರನ್ನ ಪ್ರೀತಿಸ್ಬೇಕು, ಯಾವ ಕಾರಣಕ್ಕೂ ಕೂಡ ದ್ವೇಷಿಸಬಾರದು. ದ್ವೇಷ ಮಾಡ್ತಕ್ಕಂಥದ್ದು ಅದು ಮನುಷ್ಯತ್ವದ ಗುಣ ಅಲ್ಲ, ಮಾನವ ಧರ್ಮದ ಲಕ್ಷಣ ಅಲ್ಲ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತದೆ. ಅದರಿಂದ ನಾವೆಲ್ಲರೂ ಕೂಡ ಸೇರಿ ಮನುಷ್ಯತ್ವ ಇರ್ತಕ್ಕಂಥ ಸಮಾಜವನ್ನ ನಿರ್ಮಾಣ ಮಾಡಬೇಕು, ಸಮಾನತೆ ಇರ್ತಕ್ಕಂಥ ಸಮಾಜವನ್ನ ನಿರ್ಮಾಣ ಮಾಡಬೇಕು. ಆ ದಿಕ್ಕಿನಲ್ಲಿ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಬಸವಾದಿ ಶರಣರು ಏನು ಹೇಳಿದ್ರು ಈ ನಾಡಿನಲ್ಲಿ 12ನೇ ಶತಮಾನದಲ್ಲಿ, ಅದೇ ಆದರ್ಶಗಳನ್ನ ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿದ್ದೀವಿ ನಾವು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಏನಿದೆ, ಆ ಸಂವಿಧಾನದಲ್ಲಿ ಬಸವಾದಿ ಶರಣರು ಏನೆಲ್ಲ ಈ ಸಮಾಜಕ್ಕೆ ಬಿಟ್ಟೋಗಿದ್ದಾರೆ ಅವೆಲ್ಲವನ್ನು ಕೂಡ ಸಂವಿಧಾನದಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ, ನಮ್ಮ ಪ್ರಿಯಾಂಬಲ್ನಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ನಮ್ಮ ಸರ್ಕಾರ ಸಂವಿಧಾನವನ್ನ ತಿಳ್ಕೋಬೇಕು, ಪ್ರಿಯಾಂಬಲನ್ನ ತಿಳ್ಕೋಬೇಕು ಅಂತೇಳಿ ಎಲ್ಲ ಕಡೆ ಅದನ್ನ ಪ್ರಿಯಾಂಬಲನ್ನು ಓದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಜನವರಿ 26, 1950 ನಮ್ಮ ಸಂವಿಧಾನ ಜಾರಿಗೆ ಬಂತು. 74 ವರ್ಷ ತುಂಬೋಯ್ತು, 75ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ಅದಕ್ಕೋಸ್ಕರ ಈ ವರ್ಷ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡಬೇಕು ಅಂತೇಳಿ, ಅಮೃತ ಮಹೋತ್ಸವವನ್ನು ಆಚರಣೆ ಮಾಡಬೇಕು ಅಂತೇಳಿ ಇವತ್ತು ಈ ಅಮೃತ ಮಹೋತ್ಸವದ ಜಾಥಾ, ಸಂವಿಧಾನದ ಜಾಥಾ ಇಡೀ ರಾಜ್ಯದಲ್ಲಿ ಸಂಚರಿಸ್ತಾ ಇದೆ, ಇಡೀ ರಾಜ್ಯದಲ್ಲಿ ಸಂಚರಿಸ್ತಾ ಇದೆ. ಅವತ್ತು 26 ಜನವರಿ 26ನೇ ತಾರೀಕು ಈ ವರ್ಷ ಪ್ರಾರಂಭ ಆದದ್ದು, ಮುಂದಿನ 24ನೇ ತಾರೀಕಿನವರೆಗೂ ಕೂಡ ಈ ಜಾಥಾ ನಡೀತದೆ. ಇಡೀ ರಾಜ್ಯದಲ್ಲಿ ಜಾಥಾ ಪ್ರವಾಸ ಮಾಡಿದ ಮೇಲೆ, ಅದು ಪ್ರಚಾರ ಆದ ಮೇಲೆ ನಾವು ಬೆಂಗಳೂರಿನಲ್ಲಿ ಇವತ್ತು 25 ಮತ್ತು 26ನೇ ತಾರೀಕು, ಮುಂದಿನ ತಿಂಗಳು 25 ಮತ್ತು 26ನೇ ತಾರೀಕು ಎರಡು ದಿನಗಳು ಕೂಡ ವಿಚಾರ ಸಂಕೀರ್ಣ ಮತ್ತು ಅಮೃತ ಮಹೋತ್ಸವದ ಆಚರಣೆಯನ್ನು ಮಾಡತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಸಂವಿಧಾನವನ್ನೇ ತಿರ್ಸ್ತಕ್ಕಂಥ ಪ್ರಯತ್ನಗಳು ನಡೀತಾ ಇದ್ದಾವೆ, ಸಂವಿಧಾನವನ್ನೇ ಬದಲಾವಣೆ ಮಾಡತಕ್ಕಂಥ ಪ್ರಯತ್ನಗಳು ನಡೀತಾ ಇದ್ದಾವೆ. ಸಂವಿಧಾನ ಉಳಿದರೆ ನಾವೆಲ್ಲ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಯಾರಿಗೂ ಅವಕಾಶಗಳು ಸಿಕ್ಕಿಲ್ಲ ಆ ಎಲ್ಲ ಜನರು ಕೂಡ ಉಳಿಲಿಕ್ಕೆ ಸಾಧ್ಯ ಆಗ್ತದೆ, ಅವರ ಹಕ್ಕುಗಳು ರಕ್ಷಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಸಂವಿಧಾನವನ್ನು ರಕ್ಷಣೆ ಮಾಡತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ನಮ್ಮ ಸಂವಿಧಾನದಲ್ಲಿ ಸರ್ವರಿಗೂ ಸಮಪಾಲು ಸಮಬಾಳು ತತ್ವವನ್ನು ನಾವು ಅಳವಡಿಸ್ಕೊಂಡಿದ್ದೀವಿ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು. ಹಾಗೇನೆ ಸಹಿಷ್ಣುತೆ ಮತ್ತು ಸಹಬಾಳ್ವೆ ಇದನ್ನು ಕೂಡ ಅಳವಡಿಸ್ಕೊಂಡಿದ್ದೀವಿ. ಸಹಿಷ್ಣುತೆ ಮತ್ತು ಸಹಬಾಳ್ವೆ, ಅದರ ಅರ್ಥ ಈ ದೇಶದ ಸಂಪತ್ತು ಎಲ್ಲರಿಗೂ ಹಂಚಿಕೆ ಆಗಬೇಕು. ಕೇವಲ ಕೆಲವೇ ಜನರ ಕೈನಲ್ಲಿ ಸಂಪತ್ತು ಇರಬಾರದು, ಆ ಸಂಪತ್ತು ಹಂಚಿಕೆ ಆಗಬೇಕು ಎಲ್ಲರಿಗೂ. ಆಗ ಮಾತ್ರ ದೇಶಕ್ಕೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ, ಇಲ್ಲದ್ರೆ ಸಾರ್ಥಕ ಆಗಲ್ಲ. ಸಹಿಷ್ಣುತೆ ಮತ್ತು ಸಹಬಾಳ್ವೆ, ಬೇರೆ ಧರ್ಮದ ಬಗ್ಗೆ ಸಹಿಷ್ಣುತೆ ಇರಬೇಕು ನಮಗೆ, ನಮ್ಮ ಧರ್ಮದ ಬಗ್ಗೆ ಗೌರವ ಇರಬೇಕು, ಆದರೆ ಬೇರೆ ಧರ್ಮದ ಬಗ್ಗೆ ಸಹಿಷ್ಣುತೆ ಇರಬೇಕು. ಮತ್ತೆ ಎಲ್ಲರೂ ಸೇರಿ ಎಲ್ಲ ಬೇರೆ ಬೇರೆ ಧರ್ಮದ ಜನ, ಬೇರೆ ಬೇರೆ ಜಾತಿಯ ಜನ, ಬೇರೆ ಬೇರೆ ಭಾಷೆಯ ಜನ ಎಲ್ಲರೂ ಕೂಡ ಸಹಬಾಳ್ವೆಯನ್ನು ನಡೆಸಬೇಕು.
ಇದು ನಮ್ಮ ಸಂವಿಧಾನದಲ್ಲಿ ಮೂಲಭೂತವಾಗಿ ಅಡಕಾಗಿರ್ತಕ್ಕಂಥ ವಿಚಾರ. ಇದನ್ನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡಿಕೊಂಡಾಗ ಮಾತ್ರ ಈ ದಿಕ್ಕಿನಲ್ಲಿ ಎಲ್ಲರೂ ಕೂಡ ನಡೀಲಿಕ್ಕೆ ಪ್ರಯತ್ನವನ್ನು ಮಾಡಿದಾಗ ಮಾತ್ರ ಸಮಾಜದಲ್ಲಿ ಶಾಂತಿ ನೆಮ್ಮದಿಯನ್ನು ಕಾಪಾಡಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಅನೇಕ ಶಕ್ತಿಗಳು ಧರ್ಮ ಧರ್ಮದ ನಡುವೆ, ಜಾತಿ ಜಾತಿಗಳ ನಡುವೆ ಬೆಂಕಿ ಹಚ್ಚತಕ್ಕಂಥ ಕೆಲಸವನ್ನು ಮಾಡುತ್ತವೆ. ಯಾವ ಶಕ್ತಿಗಳು ಧರ್ಮ ಧರ್ಮಗಳ ನಡುವೆ ಬೆಂಕಿ ಹಚ್ಚತಕ್ಕಂಥ ಕೆಲಸ ಮಾಡುತ್ತವೆ, ಜಾತಿ ಜಾತಿಗಳ ನಡುವೆ ದ್ವೇಷವನ್ನು ಉಂಟು ಮಾಡತಕ್ಕಂಥ ಕೆಲಸವನ್ನು ಮಾಡುತ್ತವೆ, ಒಂದು ಜಾತಿ ಮೇಲೆ ಇನ್ನೊಂದು ಜಾತಿ ಎತ್ತಕಂತ, ಒಂದು ಧರ್ಮದವರ ಮೇಲೆ ಇನ್ನೊಂದು ಧರ್ಮದವರನ್ನ ಎತ್ತಕಂತ ಪ್ರಯತ್ನಗಳನ್ನು ಯಾವುದೇ ಶಕ್ತಿಗಳನ್ನು ಮಾಡಿದ್ರು ಕೂಡ ಅಂತಹ ಶಕ್ತಿಗಳ ವಿರುದ್ಧವಾಗಿ ನಾವೆಲ್ಲರೂ ಕೂಡ ನಿಂತಾಗ, ಆ ಶಕ್ತಿಗಳನ್ನ ನಾವು ವಿರೋಧಿಸಿದಾಗ ಮಾತ್ರ ಆ ಶಕ್ತಿಗಳನ್ನ ದಮನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಲ್ಲದೆ ಹೋದರೆ ಸಮಾಜದಲ್ಲಿ ಬದಲಾವಣೆ ಆಗಲ್ಲ. ಅದಕ್ಕೋಸ್ಕರನೇ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ 165 ಭರವಸೆಗಳನ್ನು ಕೊಟ್ಟಿದ್ದು ನಾನು 2013-18 ಆ 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಕೊಟ್ಟು ಅದನ್ನ ನಾವು ಇವತ್ತು ಜಾರಿಗೆ ಕೊಟ್ಟಿದ್ದೀವಿ. 158 ಭರವಸೆಗಳನ್ನ ನಾವು ಹೇಳಿದಂತ ಭರವಸೆಗಳಲ್ಲದೇನೆ ಇನ್ನು 25-30 ಕಾರ್ಯಕ್ರಮಗಳನ್ನ ಜಾರಿಗೆ ಕೊಟ್ಟಿದ್ದೀವಿ. ನಾವು ನುಡಿದಂತೆ ನಡೆದಿದ್ದೀವಿ. ಬಸವಾದಿ ಶರಣರು ನುಡಿದಂತೆ ನಡೆದವರು. ನಮ್ಮ ಸಂವಿಧಾನ ಏನು ಹೇಳುತ್ತದೆ ಅದರಂತೆ ನಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ 5 ಗ್ಯಾರಂಟಿಗಳನ್ನು ನಾವು ಈ ಸಾರಿ ಚುನಾವಣಾ ಪೂರ್ವದಲ್ಲಿ ಹೇಳಿದ್ದು. ಬಹಳ ಚೆನ್ನಾಗಿ ಟೀಕೆ ಮಾಡಿದ್ರು, ಈ ಗ್ಯಾರಂಟಿಗಳನ್ನು ಜಾರಿ ಮಾಡಕ್ ಸಾಧ್ಯ ಆಗಲ್ಲ, ಒಂದು ವೇಳೆ ಮಾಡಿದ್ರೆ ಕರ್ನಾಟಕ ರಾಜ್ಯ ದಿವಾಳಿ ಆಗ್ಬಿಡ್ತದೆ ಅಂತೆಲ್ಲ ಟೀಕೆಗಳನ್ನು ಮಾಡಿದ್ರು. ಇವತ್ತು ನಾವು ಅಧಿಕಾರಕ್ಕೆ ಬಂದು 8 ತಿಂಗಳಾಯ್ತು. 8 ತಿಂಗಳಲ್ಲಿ ಎಲ್ಲ 5 ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಟ್ಟಿದ್ದೇವೆ. 5 ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಟ್ಟಿದ್ದೀವಿ. ಶಕ್ತಿ ಯೋಜನೆ ಇರಬಹುದು, ಗೃಹ ಜ್ಯೋತಿ ಇರಬಹುದು, ಗೃಹಲಕ್ಷ್ಮಿ ಇರಬಹುದು, ಅನ್ನಭಾಗ್ಯ ಕಾರ್ಯಕ್ರಮ ಇರಬಹುದು, ಯುವ ನಿಧಿ ಕಾರ್ಯಕ್ರಮ ಇರಬಹುದು, ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಜಾರಿ ಕೊಟ್ಟು ಇವತ್ತು ಕರ್ನಾಟಕ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ಸದೃಢವಾಗಿ ಇಡತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನ ಯಾರು ಟೀಕೆ ಮಾಡಿದ್ರು ನಮಗೆ ಅವ್ರಿಗೆ ನಾನು ಉತ್ತರಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಟೀಕೆ ಮಾಡೋದು ಬಹಳ ಸುಲಭ. ಇವತ್ತು ಯಾರು ಟೀಕೆ ಮಾಡಿದ್ರು ಅವರು ನಮ್ಮನ್ನೇ ಅನುಸರಿಸ್ತಾ ಇದ್ದಾರೆ. ಈಗ ಭಾಗ್ಯ ಅಂತದು ಅಜೇ 5 ಗ್ಯಾರಂಟಿಗಳು ನರೇಂದ್ರ ಮೋದಿಯವರ ಗ್ಯಾರಂಟಿ. ಗ್ಯಾರಂಟಿಗಳನ್ನು ಟೀಕೆ ಮಾಡಿದವರು ನರೇಂದ್ರ ಮೋದಿಯವರ ಗ್ಯಾರಂಟಿ. ನಮ್ಮನ್ನ ಫಾಲೋ ಮಾಡ್ತಾರೆ. ಈಗ ಘೋಷಣೆ ಮಾಡಿದ್ದೀವಿ, 236 ತಾಲೂಕುಗಳಲ್ಲಿ 223 ತಾಲೂಕುಗಳನ್ನು ಬರಗಾಲ ಅಂತ ಘೋಷಣೆ ಮಾಡಿದ್ದೀವಿ. 4 ತಿಂಗಳಾಯ್ತು ಘೋಷಣೆ ಮಾಡಿ. ನಾವು ನಮ್ಮ ರೈತರು ತೊಂದರೆ ಶಿಕ್ಕಾಗಬಾರದು ಅನ್ನೋ ಕಾರಣಕ್ಕೋಸ್ಕರ ಮೊದಲನೇ ಕಂತಿನಲ್ಲಿ ಸುಮಾರು 30 ಲಕ್ಷ ರೈತರಿಗೆ 650 ಕೋಟಿ ರೂಪಾಯಿಗಳನ್ನ ಪ್ರತಿ ರೈತರಿಗೆ ಮೊದಲನೇ ಕಂತಾಗಿ
ಇನ್ಪುಟ್ ಸಬ್ಸಿಡಿ 2,000 ರೂಪಾಯಿಗಳನ್ನು ಕೊಡ್ತಕ್ಕಂತ ಕೆಲಸವನ್ನು ಮಾಡಿದ್ದೇವೆ. ಇನ್ಪುಟ್ ಸಬ್ಸಿಡಿ ನಮ್ಮ ಗ್ಯಾರಂಟಿಗಳು ಮತ್ತು ಈ ಇನ್ಪುಟ್ ಸಬ್ಸಿಡಿ, ಇದರಿಂದ ಬರಗಾಲದ ತೀವ್ರತೆ ಗೊತ್ತಾಗ್ತಾ ಇಲ್ಲ. ಇವತ್ತು ಬರಗಾಲ ಆ ತೀವ್ರತೆ ಕಡಿಮೆ ಆಗಿದ್ರೆ ನಾವು ಕೊಟ್ಟಿರ್ತಕ್ಕಂತ ಗ್ಯಾರಂಟಿಗಳು, ಇವತ್ತು ಅನೇಕ ಜನ ಇಲ್ಲಿ ಬಂದಿರತಕ್ಕಂಥವ್ರು ಇರಬಹುದು, ನಾವು ಶಕ್ತಿ ಯೋಜನೆ ಕಾರ್ಯಕ್ರಮದಿಂದ ನಮ್ಮ ಸರ್ಕಾರಿ ಬಸ್ಗಳಲ್ಲಿ ಫ್ರೀಯಾಗಿ ಬರಬಹುದು, ಹಂಪಿಗೆ ಫ್ರೀಯಾಗಿ ಬರಬಹುದು, ರಾಜ್ಯದ ಮೂಲೆ ಮೂಲೆಗಳಿಂದ ಹಂಪಿಗೆ ಬರಬಹುದು, ಮೂಲೆ ಮೂಲೆಗಳಿಂದ ಹಂಪಿಗೆ ಬರಬಹುದು. ಇವತ್ತಿನವರಿಗೆ 142 ಕೋಟಿ ಮಹಿಳೆಯರು, 142 ಕೋಟಿ ಮಹಿಳೆಯರು ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ. ಅಷ್ಟು ಹಣ ಅವ್ರ ಕೈನಲ್ಲಿ ಉಳಿದಿದೆ. ಅನ್ನಭಾಗ್ಯ ಕಾರ್ಯಕ್ರಮದಲ್ಲಿ ಹಣ ಸಿಕ್ಕಿದೆ, ಗೃಹಲಕ್ಷ್ಮಿನಲ್ಲಿ ಹಣ ಸಿಕ್ಕಿದೆ, ಗೃಹಜ್ಯೋತಿನಲ್ಲಿ ಹಣ ಸಿಕ್ಕಿದೆ, ಯುವ ನಿಧಿನಲ್ಲಿ ಹಣ ಸಿಕ್ಕಿದೆ. ಯಾಕಂತಂದ್ರೆ ಬಡವರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚಾಗಬೇಕು. ಇವತ್ತು ಬರಗಾಲ ಇರುವಾಗ, ಬೆಲೆ ಏರಿಕೆ ಇರುವಾಗ, ನಿರುದ್ಯೋಗ ಇರುವಾಗ ಬಡವರ ಕೈನಲ್ಲಿ ಹಣ ಇಲ್ಲದೆ ಹೋದರೆ ಮಾರುಕಟ್ಟೆಗೆ ಹೋಗಕ್ಕಾಗಲ್ಲ, ಪ್ರವಾಸ ಮಾಡಕ್ಕಾಗಲ್ಲ, ಪ್ರವಾಸೋದ್ಯಮ ಸ್ಥಳಗಳಿಗೆ ಹೋಗಕ್ ಸಾಧ್ಯ ಆಗಲ್ಲ, ದೇವಸ್ಥಾನಗಳಿಗೆ ಹೋಗಕ್ ಸಾಧ್ಯ ಆಗಲ್ಲ. ಇವತ್ತು ಇವೆಲ್ಲ ಈ ಗ್ಯಾರಂಟಿಗಳಿಂದ ಇಂಥ ಕಡೆಯಲ್ಲಿ ಜನ ಎಲ್ಲ ಕಡೆ ಓಡಾಡ್ತಕ್ಕಂಥ ಕೆಲಸ ಇವತ್ತು ನಡೀತಾ ಇದೆ. ಅದಕ್ಕೆ ಇದರಲ್ಲಿ ಯುರೋಪ್ ಕಂಟ್ರಿಗಳಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರೀತಾರೆ, ಅದಕ್ಕೋಸ್ಕರ ನಮ್ಮ ಸರ್ಕಾರ ಎಲ್ಲ ಜಾತಿ ಬಡವರು, ಈ ಜಾತಿ ಆ ಜಾತಿ ಅಂತ ಇಲ್ಲ, ಆ ಧರ್ಮ ಈ ಜಾತಿ ಅಂತ ಇಲ್ಲ, ಆ ಪಕ್ಷ ಈ ಪಕ್ಷ ಅಂತ ಇಲ್ಲ, ಜಾತ್ಯಾತೀತವಾಗಿ, ಪಕ್ಷಾತೀತವಾಗಿ, ಧರ್ಮಾತೀತವಾಗಿ ಎಲ್ಲ ಜಾತಿಯ ಬಡವರಿಗೂ ಕೂಡ ಈ ಗ್ಯಾರಂಟಿ ಬೆನಿಫಿಟ್ಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ. ಅದರಿಂದ ವಿಜಯನಗರದ ಅರಸರ ಕಾಲದಲ್ಲಿ ಯಾವ ವೈಭವ ಇತ್ತು ಆ ವೈಭವ ಕರ್ನಾಟಕದಲ್ಲಿ ಬರಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಅದಕ್ಕಾಗಿ ಕರ್ನಾಟಕ ಮಾದರಿ ಸರ್ಕಾರವನ್ನು ಈ ರಾಜ್ಯದಲ್ಲಿ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಬದ್ಧತೆ. ಕರ್ನಾಟಕ ಮಾದರಿ, ನಾವು ಬೇರೆಯವ್ರನ್ನ ಕಾಪಿ ಮಾಡಕ್ ಹೋಗಲ್ಲ, ಬೇರೆಯವ್ರನ್ನ ಕಾಪಿ ಮಾಡಕ್ ಹೋಗಲ್ಲ, ಕರ್ನಾಟಕವೇ ಒಂದು ಮಾದರಿ ರಾಜ್ಯ ಆಗ್ಬೇಕು. ನಮ್ಮ ಸರ್ಕಾರ ಕರ್ನಾಟಕ ಮಾದರಿ ಸರ್ಕಾರ ಆಗ್ಬೇಕು. ಇಡೀ ರಾಜ್ಯದಲ್ಲಿ ಇವತ್ತು, ಇಡೀ ದೇಶದಲ್ಲಿ ಇವತ್ತು ತೆರಿಗೆ ಕೊಡ್ತಕ್ಕಂಥದ್ರಲ್ಲಿ 2ನೇ ಸ್ಥಾನದಲ್ಲಿರ್ತಕ್ಕಂಥವ್ರು ಕರ್ನಾಟಕ. ಮಹಾರಾಷ್ಟ್ರ ಇಸ್ ನಂಬರ್ 1, ಕರ್ನಾಟಕ ಇಸ್ ನಂಬರ್ 2. ಆದರೆ ನಾವು ಎಷ್ಟು ತೆರಿಗೆ ಕೊಡ್ತೀವಿ ಅಷ್ಟು ನಮಗೆ ವಾಪಸ್ ನಮಗೆ ಬರಬೇಕಾದಂತ ಪಾಲು ಸಿಗ್ತಾ ಇಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. 15ನೇ ಹಣಕಾಸು ಆಯೋಗದಲ್ಲಿ ನಮಗೆ ಅನ್ಯಾಯ ಆಯಿತು, ಕರ್ನಾಟಕದ ಪಾಲು ಸಿಕ್ಕಲಿಲ್ಲ. ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ತೆರಿಗೆ ಪಾಲಿದೆಯಲ್ಲ, ಅದು ನಮ್ಮ ತೆರಿಗೆ. 4,00,000 ಕೋಟಿ ರೂಪಾಯಿಗಳು ಕರ್ನಾಟಕದಿಂದ ತೆರಿಗೆ ಕಲೆಕ್ಟ್ ಆಗುತ್ತೆ. ನಾವು ಬರ್ತಕ್ಕಂಥದ್ದು ಬರೀ ಕೇವಲ 50,000 ಕೋಟಿ. 4,00,000 ಕೋಟಿ ಕರ್ನಾಟಕದಿಂದ ಕೇಂದ್ರ ಸರ್ಕಾರಕ್ಕೆ ಹೋದರೆ ನಮಗೆ ವಾಪಸ್ ಬರ್ತಕ್ಕಂಥದ್ದು ಕೇವಲ 50,000 ಕೋಟಿ. ಅದರಿಂದ ನಾವು ಹೆಚ್ಚು ಬೇಕು, ನಮ್ಮ ತೆರಿಗೆಯನ್ನು ನಮಗೆ ಹೆಚ್ಚು ಕೊಡಿ ಅಂತಕ್ಕಂಥ ಮಾತುಗಳನ್ನು ನಾವು ಇವತ್ತು ಹೇಳ್ತಾ ಇದ್ದೀವಿ. ಅದಕ್ಕೆ 7ನೇ ತಾರೀಕು
ನಾವೆಲ್ಲ ಹೋಗ್ತಾ ಇದೀವಿ, ಎಲ್ಲ ಮಂತ್ರಿಗಳು ಎಲ್ಲ ಎಂಎಲ್ಎಗಳೆಲ್ಲ ಹೋಗ್ತಾ ಇದೀವಿ ಡೆಲ್ಲಿನಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ. ಯಾಕಂದ್ರೆ ಇವತ್ತವರಿಗೆ ಬರಗಾಲ ಬಂದು 4 ತಿಂಗಳಾದ್ರೂ ಕೂಡ ಒಂದು ಪೈಸೆ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ. ಇವತ್ತಿನವರಿಗೆ ಒಂದು ಪೈಸೆ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ. ಅದಕ್ಕೋಸ್ಕರ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಏರ್ಲಿಕ್ಕೋಸ್ಕರ, ರಾಜಕೀಯ ಮಾಡಲಿಕ್ಕೋಸ್ಕರ ಅಲ್ಲ, ಕರ್ನಾಟಕದ ಜನರನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ, ಕರ್ನಾಟಕದ ಜನರ ಕಷ್ಟಗಳಿಗೆ ಸ್ಪಂದಿಸಲಿಕ್ಕೋಸ್ಕರ ನಮಗೆ NDRF ನಿಂದ ಹಣ ಬರ್ತಲಿಕ್ಕೆ ತಗೊಳ್ಳಿಕ್ಕೆ ಹೋರಾಟ ಮಾಡಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಅದನ್ನ 7ನೇ ತಾರೀಕು ಡೆಲ್ಲಿನಲ್ಲಿ ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸೊ ಅದರಿಂದ ಈ NP ಉತ್ಸವ ಇದೆಯಲ್ಲ, ಇದರಿಂದ ನಾವು ಕರ್ನಾಟಕವನ್ನ ಮತ್ತೆ ವಿಜಯನಗರದ ಅರಸರ ಕಾಲದಲ್ಲಿ ಯಾವ ವೈಭವ ಇತ್ತು ಆ ಸಾಮ್ರಾಜ್ಯದ ವಿಜಯನಗರದ ಸಾಮ್ರಾಜ್ಯದಲ್ಲಿ ಅಂತ ವೈಭವ ಕಡೆ ಹೆಜ್ಜೆ ಇಡತಕ್ಕಂಥ ಪ್ರಯತ್ನವನ್ನ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾಡುತ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಇವತ್ತು ನೀವೆಲ್ಲರೂ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಹಂಪಿ ಉತ್ಸವದ ಶುಭಾಶಯಗಳನ್ನ ಕೋರಿ ನಮಗೆ ಎಲ್ಲ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಆಶೀರ್ವಾದ ಮಾಡಿದ್ದೀರಿ, ಮುಂದೇನೂ ಕೂಡ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತೇಳಿ ಕೇಳಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಜೈ ಹಿಂದ್, ಜೈ ಕರ್ನಾಟಕ. ಮನುಷ್ಯ ಜಾತಿ ತಾನೊಂದೇ ವಲಂ, ಸರ್ವರ ಏಳಿಗೆಯೇ ಸರ್ಕಾರದ ಗುರಿ ಎನ್ನುವ ಅಭಿಮತವನ್ನು ವ್ಯಕ್ತಪಡಿಸಿದಂತಹ ನಮ್ಮೆಲ್ಲರ ಹೆಮ್ಮೆಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಗೆ ಹಂಪಿ ಉತ್ಸವ 2024 ವತಿಯಿಂದ ವಂದನೆ, ಅಭಿನಂದನೆ. ಕಾರ್ಯಕ್ರಮದಲ್ಲಿ ಸಹಕಾರ ನೀಡಿದಂತಹ ಎಲ್ಲ ಗಣ್ಯಮಾನ್ಯರಿಗೆ, ಸಚಿವರಿಗೆ, ಶಾಸಕರಿಗೆ, ಸರ್ವರಿಗೂ ಕೂಡ ಕಾರ್ಯಕ್ರಮದ ವತಿಯಿಂದ ಅನಂತ ಪ್ರೀತಿಯ ವಂದನೆಗಳು. ಸಾಂಸ್ಕೃತಿಕ ವೈಭವ ಇನ್ನು ನಿಮ್ಮ ಮುಂದೆ ಅನಾವರಣಗೊಳ್ಳಲಿದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳ ನೇತೃತ್ವವನ್ನು ವಹಿಸಿದ್ದಾರೆ ನಾಡಿನ ನಾವೆಲ್ಲರೂ ಅಭಿಮಾನಿಸುವಂತಹ ನಟ, ಸಂಗೀತ ನಿರ್ದೇಶಕ ಶ್ರೀ ಸಾಧು ಕೋಕಿಲ್ ಅವರು. ಅವರ ನೇತೃತ್ವದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ವೈಭವವನ್ನು ನಾವೆಲ್ಲರೂ ಕಾಣಬಹುದಾಗಿದೆ. ಅದಕ್ಕೂ ಮುನ್ನ ಕಾಂತಾರ, ರಂಗಿ ತರಂಗಿ ಮತ್ತು ಹುಲಿ ನೃತ್ಯ, ಡ್ರೀಮ್ಸ್ ಅಂಡ್ ಈವೆಂಟ್ಸ್ ತಂಡ ಬೆಂಗಳೂರು. ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಸಚಿವರಿಗೆ, ಮಾನ್ಯ ಶಾಸಕರಿಗೆ, ಮಾನ್ಯ ಗಣ್ಯಮಾನ್ಯರೆಲ್ಲರಿಗೂ ಕೂಡ ವಿಜಯನಗರ ಜಿಲ್ಲಾಡಳಿತ ಪರವಾಗಿ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ಸಲ್ಲಿಸೋಣ. ಇದೀಗ ನಾವೆಲ್ಲರೂ ಸಾಗೋಣ ಮತ್ತೊಮ್ಮೆ ಸಾಂಸ್ಕೃತಿಕ ಲೋಕಕ್ಕೆ. ಇಷ್ಟು ಹೊತ್ತು ನಿಮ್ಮೊಂದಿಗೆ ನಾವಿದ್ದೇವೆ ನಿರೂಪಣೆಯಲ್ಲಿ. ನಾನು ಭಾನುಮತಿ, ನಾನು ಬಸವರಾಜಕ್ಕೆ. ಹಂಪಿ ಉತ್ಸವ 2024 ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇನ್ನು ಮುಂದೆ ನಿಮಗಾಗಿ. ಸೌಂಡ್ ಈ ಮೈಕ್ ಕೊಡಿದ ಕ್ಲಿಯರ್. ಮಾನ್ಯ ಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದ ಇದೀಗ ವಿದ್ಯುಕ್ತ ಚಾಲನೆಗೊಂಡಿದ್ದು ಹಂಪಿ ಉತ್ಸವ 2024. ಇದೀಗ ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಸಾಂಸ್ಕೃತಿಕ ಲೋಕಕ್ಕೆ ಕೊಂಡೊಯ್ಯಲಿದ್ದಾರೆ ಡ್ರೀಮ್ಸ್ ಈವೆಂಟ್ಸ್ ಫ್ಯಾಷನ್ ತಂಡ ಬೆಂಗಳೂರು ಇವರು. ಕಾಂತಾರ, ರಂಗಿ ತರಂಗಿ ಹಾಗೂ ಹುಲಿ ನೃತ್ಯ ನಿಮಗಾಗಿ ಡ್ರೀಮ್ಸ್ ಅಂಡ್ ಈವೆಂಟ್ಸ್ ತಂಡ ಬೆಂಗಳೂರು. ಇದಾದ ನಂತರ ಸಾಧು ಕೋಕಿಲ ಅವರ ನಿರ್ದೇಶನದಲ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಈ ವೇದಿಕೆಯಲ್ಲಿ ಮೂಡಿ ಬರಲಿವೆ. ಅದರ ಭಾಗವಾಗಿ ಅನುರಾಧ ಭಟ್ ಇವರಿಂದ ಹಂಪಿ ಉತ್ಸವದ ನಿಮಿತ್ತವಾಗಿ ವಿಶೇಷವಾಗಿ ಹಂಪಿ ವಿರೂಪಾಕ್ಷೇಶ್ವರನಿಗೆ ಭವ್ಯವಾದಂತಹ ಆರಂಭಿಕ ಹಾಡು ಮತ್ತು ನೃತ್ಯ ಕೂಡ ಈ ವೇದಿಕೆಯಲ್ಲಿ ಮೂಡಿ ಬರಲಿದೆ. ತದನಂತರದಲ್ಲಿ ಕರ್ನಾಟಕ ಫಿಲ್ಮ್ ಮ್ಯೂಸಿಕ್ ಅಕಾಡೆಮಿಯ ಸಂಗೀತ ಸಂಯೋಜಕರು, ಆರಂಭಿಕ ಹಾಡುಗಾರರ
ಕರ್ನಾಟಕ ಫಿಲ್ಮ್ ಮ್ಯೂಸಿಷಿಯನ್ಸ್ ಅಸೋಸಿಯೇಷನ್ 350 ಜನರು ಒಗ್ಗೂಡಿ ಕಟ್ಟಿರುವಂತಹ ಸಂಸ್ಥೆ ಇದು. 350 ಜನರನ್ನ ಒಳಗೊಂಡಿರುವಂತಹ ಸಂಸ್ಥೆ ಇದು, ಕರ್ನಾಟಕ ಫಿಲ್ಮ್ ಮ್ಯೂಸಿಷಿಯನ್ಸ್ ಅಸೋಸಿಯೇಷನ್. ಈ ಸಂಸ್ಥೆಯಿಂದ ಸಾಂಸ್ಕೃತಿಕ ವೈಭವವನ್ನು ನೀವು ಕಾಣಬಹುದಾಗಿದೆ. ಅದಕ್ಕೂ ಮುನ್ನ ಡ್ರೀಮ್ಸ್ ಈವೆಂಟ್ಸ್ ತಂಡದಿಂದ ರಂಗಿ ತರಂಗಿ, ಕಾಂತಾರ, ಹೋಲಿ ನೃತ್ಯ. ವೈಭವದ ಹಂಪಿ ಉತ್ಸವಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದಾವೆ. ಜನ ಸಾಗರವೇ ಹರಿದು ಬಂದಿದೆ. ಅದ್ಭುತವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ಮೂಡಿ ಬರಲಿವೆ. ಇದಾದ ನಂತರ ಈ ನಾಡಿನ ಖ್ಯಾತ ಕೊಳಲು ವಾದಕ ವಿದ್ವಾನ್ ಪ್ರವೀಣ್ ಗೋಡ್ಕೆಂಡಿಯವರ ಕೊಳಲು ವಾದನ ಇರ್ತದೆ, ಅದ್ಭುತವಾದಂತಹ ಕೊಳಲು ವಾದನ. ಅದರ ನಂತರ ನಮ್ಮ ನಿಮ್ಮೆಲ್ಲರ ನಿರೀಕ್ಷೆಯ ಈ ನಾಡಿನ ಖ್ಯಾತ ಗಾಯಕ ವಿಜಯ ಪ್ರಕಾಶ್ ಅವರ ರಸಮಂಜರಿ ಕಾರ್ಯಕ್ರಮ ಕೂಡ ಈ ವೇದಿಕೆಯಲ್ಲಿ ಮೂಡಿ ಬರಲಿದೆ. ಇಂದಿನಿಂದ ಆರಂಭವಾಗಿ 3 ದಿನಗಳ ಕಾಲ ಹಂಪಿ ಉತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಲೋಕ ಮುಖ್ಯ ವೇದಿಕೆ ಗಾಯತ್ರಿ ಪೀಠ ವೇದಿಕೆ ಸೇರಿದಂತೆ 3 ವೇದಿಕೆಗಳಲ್ಲಿ ಅನೇಕ ಕಲಾವಿದರ ಕಲೆಗಳ ಅನಾವರಣ ಆಗ್ತಾ ಇದೆ. ಹಾಗೆ ಇಂದಿನಿಂದ 8 ತಾರೀಕಿನವರೆಗೂ ಕೂಡ ವೈಭವದ ಧ್ವನಿ ಮತ್ತು ಬೆಳಕು ಕಾರ್ಯಕ್ರಮ ಕೂಡ ಇರ್ತದೆ. ಬಂಧುಗಳೇ, ಅದ್ಭುತವಾದಂತಹ ಕಾಂತಾರ ಮತ್ತು ರಂಗಿ ತರಂಗಿ ಹುಲಿವೇಷದ ನೃತ್ಯ ಅದ್ಭುತವಾಗಿ ಮೂಡಿ ಬರ್ತದೆ. ಜೊತೆಗೆ ನಿಮ್ಮೆಲ್ಲರೂ ಕೂಡ ರಂಜಿಸಲಿಕ್ಕೆ ವಿಜಯ ಪ್ರಕಾಶ್ ಮತ್ತು ಅವರ ತಂಡ ಕೂಡ ಆಗಮಿಸ್ತದೆ. ಖ್ಯಾತ ಹಾಸ್ಯ ನಟ ಸಾಧು ಕೋಕಿಲ್ ಅವರ ನಿರ್ದೇಶನದ ತಂಡವು ಕೂಡ ನಿಮ್ಮೆಲ್ಲರೂ ಕೂಡ ಸಾಂಸ್ಕೃತಿಕ ಲೋಕಕ್ಕೆ ಕೊಂಡೊಯ್ಯಲಿದೆ. ಹಾಗಾಗಿ ಬಂಧುಗಳೇ, ಎಲ್ಲರೂ ಕೂಡ ಶಾಂತ ರೀತಿಯಿಂದ ಕಾರ್ಯಕ್ರಮವನ್ನ ಯಶಸ್ವಿ ಮಾಡೋಣ. ಜಯ್ ಹಂಪಿ, ಹಂಪಿ ನಮ್ಮ ಹೆಮ್ಮೆ. ಬಂಧುಗಳೇ, ಈ ಸಾಂಸ್ಕೃತಿಕ ಲೋಕದೊಂದಿಗೆ ಮಯೂರ ಭುವನೇಶ್ವರಿ ಆವರಣದಲ್ಲಿ ಹಂಪಿ ಬೈ ಸ್ಕೈ ಆಕಾಶದ ಮೂಲಕ ಹಂಪಿಯ ಈ ಸೊಬಗವನ್ನ ತಾವೆಲ್ಲರೂ ಕೂಡ ಕಣ್ತುಂಬ ಕೊಳ್ಕೊಳ್ಬಹುದು. ಹಾಗೆ ಗ್ರಾಮ ಪಂಚಾಯತಿಯ ಮುಂಭಾಗದಲ್ಲಿ ಅನೇಕ ವಸ್ತು ಪ್ರದರ್ಶನದ ಮಳಿಗೆ ಕೂಡ ತಮಗಾಗಿ ಇವೆ. ಡ್ರೀಮ್ಸ್ ಈವೆಂಟ್ಸ್ ಫ್ಯಾಷನ್ ತಂಡ ಬೆಂಗಳೂರು ಇವರಿಂದ ಕಾಂತಾರ, ರಂಗಿ ತರಂಗ ಹಾಗೂ ಹುಲಿ ನೃತ್ಯ ಅದ್ಭುತವಾಗಿ ವೇದಿಕೆಯಲ್ಲಿ ಮೂಡಿ ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ಕೂಡ ಎದ್ದೋಗದೆ ಶಾಂತ ರೀತಿಯಾಗಿ ಕುಳಿತುಕೊಂಡು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅನ್ನುವಂತಹ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದಾವೆ. ನಮ್ಮೆಲ್ಲರ ಮನೆ ಸೂರುಗೊಂಡಿರುವಂತಹ ಕಾಂತಾರ ಹಾಗೂ ರಂಗಿ ತರಂಗ
ಮತ್ತು ಹುಲಿ ನೃತ್ಯವನ್ನ ಡ್ರೀಮ್ಸ್ ಈವೆಂಟ್ಸ್ ಫ್ಯಾಷನ್ ತಂಡ ಪ್ರಸ್ತುತ ಪಡಿಸ್ತಾ ಇದೆ. ಬಂಧುಗಳೇ, ಇಂದಿನ ಕಾರ್ಯಕ್ರಮದೊಂದಿಗೆ ನಾಳೆಯೂ ಕೂಡ ಖ್ಯಾತ ಸಂಗೀತ ಸಂಯೋಜಕ ವಿ ಹರಿಕೃಷ್ಣ ಮತ್ತು ಗಾಯಕರಾದಂತಹ ಹೇಮಂತ್ ಅವರ ಸಂಗೀತ ರಸಮಂಜರಿ ಇದೇ ವೇದಿಕೆಯಲ್ಲಿ ಕೂಡ ಇರ್ತದೆ. ಇಲ್ಲಿ ಕುಳಿತಿರುವಂತರು ಮತ್ತೆ ಎದ್ದು ಎದ್ದು ಓಡಾಡ್ತಾ ಇದ್ದೀರಾ, ನಿಮ್ಮೆಲ್ಲರನ್ನ ಮತ್ತೆ ಇಲ್ಲಿ ಕೂರಿಸಿ ಇಂಥದೊಂದು ಸಾಂಸ್ಕೃತಿಕ ವೈಭವವನ್ನ ನಿಮಗೆಲ್ಲ ಕಾಣಿಸಿ ಸಂಭ್ರಮ ಸಡಗರವನ್ನ ತುಂಬಲಿಕ್ಕಾಗಿ ತಂಡಗಳೆಲ್ಲ ಸಿದ್ಧವಾಗಿವೆ. ಕಾಂತಾರ ಸಿನಿಮಾ ಎಷ್ಟು ಜನ ನೋಡಿದಿರಾ ಹೇಳಿ? ಹಲೋ, ಎಲ್ರು ಹೋಗಿ ಉಣ್ಕೊಂಬಂದ್ರ ರಾತ್ರಿ 1 ಗಂಟೆ ತನಕ ಇಲ್ಲಿಂದ ಕದ್ಲಂಗಿಲ್ಲ. ಕಾರ್ಯಕ್ರಮ ಎಲ್ರೂ ಎಲ್ಲಿ ಹೋದ್ರು ಕೂಡ ಊಟ ಮುಗಿಸ್ಕೊಂಡು ವಾಪಸ್ ಬನ್ನಿ. ಈಗ ಶುರುವಾಗತ್ತೆ ಹಂಪಿ ಉತ್ಸವ, ಈಗ ಶುರುವಾಗತ್ತೆ. ನಿಮ್ಮ ಮುಂದೆ ನೋಡಿ ಎಂಜಾಯ್ ಮಾಡಿ. ವಿಜಯ್ ಪ್ರಕಾಶ್ ಅವ್ರು ಬರ್ತಾರೆ, ಸಾಧು ಕೋಕಿಲ ಬರ್ತಾರೆ. ನಿಮ್ಮ ಮುಂದೆ ಸುಮಾರು 100+ ಕಲಾವಿದರು ಪರ್ಫಾರ್ಮ್ ಮಾಡ್ತಾರೆ. ಎಲ್ಲೂ ಹೋಗ್ಬೇಡಿ, ಹೋದ್ರೆ ನಿಮ್ಮನ್ನೇ ಬರ್ರೆ, ನಾವೇನ್ ಮಾಡಕ. ಸಾಧು ಕೋಕಿಲ ಅವರು ವೇದಿಕೆಗೆ ಬಂದ ಮೇಲೆ ಜನ ಎದ್ದು ಒಂದೊಂದೇ ಶುರು ಮಾಡ, ಎಲ್ಲ ಕೂತ್ಕೊಳ್ಳಿ, ಜೋರಾಗಿ ಒಂದ್ಸಲ ಕೈ ತಟ್ಟೆ, ಎಲ್ಲ ಕೂಗಿ ನೋಡ ಹೋ ಅಂತ. ಒಂದ್ಸಲ ಅಳೆಕ್ ಶುರು ಮಾಡಿ, ಬೇಡ ಬಿಡಿ, ಎಲ್ಲ ಹಾಗೆ ಕೂತ್ಕೊಳ್ಳಿ, ಹೇಳ್ತೀನಿ. ಇದೀಗ ಶ್ರೀ ಹಂಪಿ ವಿರೂಪಾಕ್ಷೇಶ್ವರನಿಗೆ ಭವ್ಯವಾದಂತ ಆರಂಭಿಕ ಹಾಡು ಮತ್ತು ನೃತ್ಯವನ್ನ ಪ್ರಸ್ತುತಪಡಿಸಲಿದ್ದಾರೆ ಶ್ರೀಮತಿ ಅನುರಾಧ ಭಟ್ ಹಾಗೂ ಶಾಸ್ತ್ರೀಯ ನೃತ್ಯಗಾರರು ಬೆಂಗಳೂರು, ಸಂಯೋಜನೆ ಪ್ರವೀಣ್ ಡಿರಾವ್, ತಾರಕ್ ರೂಪ ಮತ್ತು ತಂಡದಿಂದ ನೃತ್ಯವನ್ನು ನೋಡಬಹುದು. ರೆಡಿಯಾಗಿದ್ರೆ ನೀವೆಲ್ಲ ಸಾಧು ಕೋಕಿಲ ಅವರು ಬಂದ್ ಹೇಳದ್ಮೇಲೆ ಸಾಧುಗಳ ತರ ಕೂತ್ಕೊಂಡಿದ್ದವ್ರು ನೀವೆಲ್ಲ, ಎಷ್ಟು ಜೋಶ್ ಬಂತು ನೋಡಿ ನಿಮ್ಗೀಗ. ಎಲ್ಲರೂ ರೆಡಿ ಇದ್ದೀರಾ? ಶಭಾಷ್, ವೇದಿಕೆಗೆ ಆಹ್ವಾನಿಸ್ತಾ ಇದೀವಿ ಶ್ರೀಮತಿ ಅನುರಾಧ ಭಟ್ ಮತ್ತು ತಾರಕ್ ರೂಪ ಮತ್ತು ತಂಡ ಇದೀಗ. Check, hello, check. Check, hello, check, check. ನಮ್ಮ ಗಿಚ್ಚಿ ಗಿಲಿ ಗಿಲಿ ಟೀಮ್ನವರು ಬಂದವ್ರೆ, ಕರೀರವ್ರನ್ನ ಗಿಚ್ಚಿ ಗಿಲಿ ಗಿಲಿ ಟೀಮ್ ಕರೀರಿ, ನಮ್ಮ ಜನರಿಗೆ ಮಜಾ ಕೊಡ್ತಾ ಇರಲಿ. ಆಮೇಲೆ ನಾವು ಸ್ವಲ್ಪ ಸೌಂಡ್ ಎಲ್ಲ ಚೆಕ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮ ಶುರು ಮಾಡ್ತೀವಿ. ಆ ಟೀಮ್ನ ಕರೀರಿ ಬೇಗ. ನಾನು ಹೇಳ್ಬಿಟ್ಟಿದ್ದೀನಿ, ನಮ್ ಜನ ಎಲ್ಲೂ ಹೋಗಲ್ಲ, ಯಾಕಂದ್ರೆ ಎದ್ದೋದ್ರು ಕೂಡ ಬಸ್ ಹೋಗಲ್ಲ ಅಂತ ಹೇಳಿದ್ದೀನಿ. ನೀವ್ ಯಾರಾದ್ರೂ ಎದ್ದೋದ್ರು ಕೂಡ ಬಸ್ ಹೋಗಲ್ಲ, ನಡ್ಕೊಂಡು ಬೇಕಾದ್ರೆ ಬಳ್ಳಾರಿಗೆ ಹೋಗ್ಬೋದು. 5 ನಿಮಿಷ ನಿಮ್ಮ ಮುಂದೆ ಅದ್ಭುತವಾದ ಕಾರ್ಯಕ್ರಮಗಳು ಬರುತ್ತೆ. ರೆಡಿನಾ?
ನಮ್ಮ ವೇದಿಕೆ ಕಾರ್ಯಕ್ರಮ ಶುರುವಾಗಕ್ಕೆ ಮುಂಚೆ ನಿಮ್ಮನ್ನ 10 ನಿಮಿಷ ರಂಜಿಸಕ್ಕೆ ನಮಗೆ ಗಿಚ್ಚಿಗಿಲಿಗಿಲಿ ಟೀಮ್ ಅಂತ ಇದೆ. ಜೋರಾಗಿ ಚಪ್ಪಾಳೆ. ಅದು ಸೌಂಡ್ ಬರ್ತಾ ಇಲ್ಲ, ಸೌಂಡ್ ಕೇಳ್ತಾ ಇಲ್ಲ. ಸೌಂಡ್ ಚಪ್ಪಾಳೆ, ಸೌಂಡ್ ಬರ್ಲಿ ಬರ್ಲಿ ಬರ್ಲಿ. ಇಲ್ಲಿ ವೇದಿಕೆಲೆ ಯಾರು ಅನ್ವಾಂಟೆಡ್ ಇದ್ದಾರ ದಯವಿಟ್ಟು ಆಚೆ ಹೋಗ್ಬಿಡ್ಬೇಕು, ಇಲ್ಲಾಂದ್ರೆ ಪೊಲೀಸ್ನವ್ರು ಬಂದು ನೂಗ್ತಾರೆ. ಹೇಳಿದ್ದೀನಿ ವೇದಿಕೆಯಲ್ಲಿ ಬೇಡದಿರೋರು ದಯವಿಟ್ಟು ಆಚೆ ಹೋಗ್ಬಿಡಿ, ಕೆಳಗೆ ಹೋಗ್ಬಿಡಿ. ಅಲ್ಲೂ ಅಷ್ಟೇ ಸರ್, ಪೋಡಿಯಂ ಹತ್ರ, ಪೋಡಿಯಂ ಹತ್ರ ಅಲ್ಲಿ ನೋಡಿ ಜನ. ಹಲೋ, ಓಯ್, ದಯವಿಟ್ಟು ಸರ್, ಪೊಲೀಸ್ನವರು ಸರ್, ಪೊಲೀಸ್ ಆಫೀಸರ್ಸ್ ದಯವಿಟ್ಟು ವೇದಿಕೆಗೆ ಯಾರಾದ್ರೂ ಬನ್ನಿ ಸರ್, ಇಲ್ಲಿ ಅನ್ವಾಂಟೆಡ್ ಎಲ್ಲ ಕಳಿಸ್ಲೇಬೇಕು. ಪೊಲೀಸ್ ಆಯುಕ್ತರಲ್ಲಿ ವಿನಂತಿ, ದಯವಿಟ್ಟು ವೇದಿಕೆ ಮೇಲೆ ಯಾರನ್ನಾರು ಕಳಿಸಿ ಸರ್. ಇಲ್ಲಿ ನಿನಗೆ ಮೈ ಕೊಟ್ಟಿರೋದು ಕಿರ್ಚಕಲ್ಲ ಸರ್, ಮೆತ್ತಿಗೆ ಮಾತಾಡಿದ್ರು ಕೇಳುತ್ತೆ. ಕಿರ್ಚಬಾರ್ದು ಅಂತಾನೆ ನಿಂಗೆ ಮೈ ಕೊಟ್ಟಿರೋದು. ಇಲ್ಲ, ಮೈ ಕೆಳಗಿಡು, ಕಿರ್ಚು ಅಲ್ಲಿ ತನಕ ಕೇಳ್ಬೇಕು ಸರ್. ಅಕಸ್ಮಾತ್ ಮನೇಲಿ ಯಾರಾದ್ರೂ ಉಳ್ಕೊಂಡಿದ್ರೆ ಅವ್ರ ಮನೆಯಿಂದ ಬರ್ಬೇಕಲ್ಲ ಸರ್. ಸರಿ, ಶುರು ಮಾಡಿ. ಓಕೆ, ಹಂಪಿ ಉತ್ಸವ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ, ಸುಸ್ವಾಗತ. ಹಾಗೆ ಈ 3 ದಿನಗಳು ಈ ಉತ್ಸವಕ್ಕೆ ನೀವೆಲ್ಲರೂ ಕೂಡ ಹಾಜರಾಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಹಾಗೆ ಗಿರಿ ಸೌಂಡ್ ಚೆಕ್ ಅರುಣ್ ಸಾಗರ್ ಸರ್ಗೆ ಅನಂತ ಧನ್ಯವಾದಗಳು. ಈ ಒಂದು ಅದ್ಭುತವಾದಂತಹ ವೇದಿಕೆಯನ್ನ ನಮ್ಗೆ ಕಲ್ಪಿಸಿಕೊಟ್ಟಂತಹ ಅರುಣ್ ಸಾಗರ್ ಸರ್ಗೆ ಧನ್ಯವಾದಗಳು. ಹಾಗೆ ಸಾಧು ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸಾಧು ಸರ್ಗೆ, ಯಾಕಂದ್ರೆ ಗಿಚ್ಚಿಗಿಲಿಗಿಲಿ ತಂಡದ ವತಿಯಿಂದ ಕಾರ್ಯಕ್ರಮ ಕೊಡ್ತೀವಿ ಅಂತ ಹೇಳಿ ನಮ್ಮೆಲ್ಲರೂ ಕೂಡ ಒಂದು ಅವಕಾಶ ಕಲ್ಪಿಸಿಕೊಟ್ಟಂತಹ ಸಾಧು ಸರ್ಗೂ ಕೂಡ ಧನ್ಯವಾದಗಳು. ಹಾಗೆ ನೀವು ಗಿಚ್ಚಿಗಿಲಿಗಿಲಿ ನೋಡ್ತಿದ್ದೀರಾ, ಎಸ್, ನಾಳೆಯಿಂದ ಪ್ರಾರಂಭ ಆಗ್ತಿದೆ ಸೀಸನ್ 3. ಸೊ ನಮ್ಮ ಸಾಧು ಸರ್ ಕೂಡ ಇರ್ತಾರೆ, ನಮ್ಮ ಗಿಚ್ಚಿಗಿಲಿಗಿಲಿ ಇಡೀ ತಂಡ ಇರುತ್ತೆ. ಚಿಲ್ಲರ್ ಮಂಜ, ಕಾರ್ತಿಕ್, ಜಗಪ್ಪ, ಹಾಗೆ ಗೊಬ್ಬರಗಾಲ, ಹಾಗೆ ಶಿವು, ಇವರೆಲ್ಲರೂ ಕೂಡ ನಿಮ್ಮನ್ನ ರನ್ಸೋದಕ್ಕೆ ಬರ್ತಾ ಇದಾರೆ. ಸೊ ರೆಡಿನಾ ನೀವೆಲ್ಲರೂ ಕೂಡ ನೋಡೋದಕ್ಕೆ? ಊಟ ಆಯ್ತಾ ಎಲ್ರದು? ಫುಲ್ ಎನರ್ಜೆಟಿಕ್ ಆಗಿ ಬಂದಿದ್ದೀರಾ ಸಾಧು ಸರ್ ಹೇಳಿ, ನಂಗೆ 1 ಗಂಟೆವರೆಗೂ ರೆಡಿನಾ ಕೂತ್ಕೊಳ್ಳಕ್ಕೆ. ಓಕೆ, ಥ್ಯಾಂಕ್ ಯು. ಇಷ್ಟು ಜನ ಸೇರಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದೀರಾ. ಹಾಗೆ ಸ್ಕಿಟ್ ನೋಡೋದಕ್ಕೆ ರೆಡಿನಾ, ಒಂದು ಜೋರ ಚಾಪ ಬರ್ಲಿ, ಇನ್ನು ಜೋರಾಗಿ ವಿಸಿಲ್ಲು. ಗಿಲಿಗಿಲಿ ಕಾರ್ಯಕ್ರಮ. ಹಾಗೆ ಈಗ ನಾಳೆ ಏನ್ ಬರುತ್ತೋ ಅದ್ ಇವತ್ತೇ ಒಂದ್ ಸ್ವಲ್ಪ ಜಲಕ್ ನೋಡ್ಬೋಣ. ಬರ್ಲಿ ಜನ ಚಪ್ಪಾಳೆ. ರೆಡಿ ರೆಡಿ.
ಕೆಲವ್ರು ಹಾಕೋ ಶೂ ಬ್ರ್ಯಾಂಡ್ ಆಗಿರುತ್ತೆ, ಕೆಲವ್ರು ಉಜ್ಜೋ ಟೂತ್ ಪೇಸ್ಟ್ ಬ್ರ್ಯಾಂಡ್ ಆಗಿರುತ್ತೆ, ಆದ್ರೆ ಬೈ ಬರ್ತ್ ಬ್ರ್ಯಾಂಡ್ ಆಗಿ ಹುಟ್ಟಿರೋನ ಅಂದ್ರೆ ಈ ಚಿಲ್ಲರ್ ಇಟ್ಸ್ ಅ ಬ್ರ್ಯಾಂಡ್. ನಿಂಗ್ ಹೊಡೆದು ಹೊಡೆದು ಸಾಕ್ ಸಾಕಾಗ ಹೋಯ್ತಲ್ಲ, ಹೊಡ್ತ ತಿಂದಿದ್ ನಾನು ಈ ಗುಳ್ ಮಿಂಟಿಗೆ ಸುಸ್ತಾಯ್ತಂತೆ. ಕಡೆಗ್ ಹಾಕೊಂಡ್ ಗುಮ್ಮತ್ ನಾನೇ ತಾನೇ. ಸಾರಿ ಮೇಡಮ್. ಯಾರೋ ನಾನು ಮೇಡಮ್? ಪಿ ಸಿ ಮೇಡಮ್. ಏನೋ ಇದು, ಇದು ಪೊಲೀಸ್ ಸ್ಟೇಷನ್. ನೀನ್ ಯಾರು? ಕಳ್ಳ ಮೇಡಮ್. ಮುಚ್ಕೊಂಡ್ ಸ್ಟೇಷನ್ ಕಾಯಿ. ಸಾರಿ ಮೇಡಮ್. ನಂಗ್ ನಿದ್ದೆ ಬರ್ತದೆ, ಮಲ್ಕೋತೀನಿ. ನಾನು ಬರ್ತೀನಿ. ಏನೋ ಅಲ್ಲ ಮೇಡಮ್, ಈ ಕಡೆ ಮಲ್ಕೋತೀನಿ ಅಂದೆ. ಕಳ್ಳ ಕಣೋ ನೀನು, ಸ್ಟೇಷನ್ ಕಾಯ್ಬೇಕು, ಮಲ್ಕೊಳ್ಳೋದಲ್ಲ. ಸಾರಿ ಮೇಡಮ್. ನನಗೇನಾದ್ರು ಫೋನ್ ಬಂದ್ರೆ ಎಬ್ಬಿಸ್ಬೇಡಪ್ಪ, ಡಿಸ್ಟರ್ಬ್ ಮಾಡ್ಬೇಡ. ಓಕೆ ಮೇಡಮ್. ನಿಮ್ ಫೋನ್ ಎಲ್ಲಿದೆ ಮೇಡಮ್? ಇಲ್ಲ ಇದೆ ಕಣ. ಹಲೋ. ಹಲೋ, ರಾಂಗ್ ನಂಬರ್. ಹಲೋ. ಹಲೋ, ಏ ರಾಂಗ್ ನಂಬರ್ ಅಂತ ಹೇಳಿಲ್ವೇನೋ ನಾಯಿ. ಏ, ಮಾತಾಡಕ್ಕಿಂತ ಮುಂಚೆನ ರಾಂಗ್ ನಂಬರ್ ಅಂತೀಯನೋ ನಾಯಿ. ಮಾತಾಡ್ದ? ಮಾತಾಡ್ದೆ. ರಾಂಗ್ ನಂಬರ್. ಲೋ, ಏನೋ ನಿನ್ ಸಮಸ್ಯೆ. ಯಾವನ ಮಾತಾಡ್ತಾ ಇರೋನು? ನೀನ್ ಯಾವನ ಮಾತಾಡ್ತಿರೋದು? ನಾನ್ ಕಣ ಎಸ್ ಐ. ನಾನ್ ಕಳ್ಳ ಕಣ. ಕಳ್ಳನ? ಯಾರನ? ಪಿ ಸಿ ಏನೋ ಮಾಡ್ತಾವಳೆ. ನಾವ್ ಇಬ್ರು ಮಲ್ಕೊಂಡಿದೀವಿ. ಇಲ್ಲ ಸರ್, ಅವ್ರ ಪಾಡಿಗೆ ಅವ್ರು ಮಲ್ಕೊಂಡಿದಾರೆ, ನನ್ ಪಾಡಿಗೆ ನಾನ್ ಮಲ್ಕೊಂಡಿದ್ದೀನಿ. ಐ, ಅವ್ರ ಕೈ ಫೋನ್ ಕೊಡ. ಒಂದ್ ನಿಮಿಷ ಇರಿ ಸರ್. ಹಲೋ ಕುಳ್ಮಿಂಟಿ. ಅದೇ ನೀವು ಮಲ್ಕೊಂಡಿದೀರ ಅಂದ್ರೆ ಏನಾರ ಪ್ರಾಬ್ಲಮ್? ರಾಜವಂಶ ನಮ್ದು ಏನು ಕಿತ್ಕೊಳಕಾಗಲ್ಲ, ಎತ್ ಬಿಡ್ತೀನಿ ಅದೇ ಸರ್. ಅವ್ರದ್ದು ರಾಜವಂಶ ಅಂತೆ ಸರ್, ಏನು ಕಿತ್ಕೊಳಕಾಗಲ್ಲ ಅಂತ ಎತ್ ಬಿಡ್ತಾರಂತೆ ಎತ್ತಿ. ಫೋನ್ ಕೊಡ. ಯಾರು? ಯಾರ ಎಸ್ ಐ ಅಂತೆ ಮೇಡಮ್. ಏನಮ್ಮ ಅಲ್ಲಿ ಕ್ರಿಮಿನಲ್ ಪ್ಯಾಂಟ್ ಒದ್ದೆ ಮಾಡುವಂತಂದ್ರೆ ಬೆಂಚ್ ಮೇಲ್ ಮಲ್ಕೊಂಡು ನಿದ್ದೆ ಮಾಡ್ತಾ ಇದೀಯಾ ಸರ್? ಇಲ್ಲ ಸರ್, ಬೆಂಡೆತ್ತ ಇದೆಯೋ, ಒಂದ್ ಕ್ವಾರ್ಟರ್ ಗುಂಡೆತ್ತ ಇದೆಯೋ, ನಾನ್ ಬರಷ್ಟ್ರಲ್ಲ ಅವನ್ನೆಲ್ಲ ಬಾಯ್ ಬಿಟ್ಟಿರ್ಬೇಕು. ನಮ್ಮ ಸಾಹೇಬ್ರಿಗೆ ನನ್ ಮೇಲೆ ಹಾಕೊಟ್ಬಿಟ್ಟಲ್ಲ, ನಮ್ಮ ಸಾಹೇಬ್ರು ಎಂತವ್ರು ಗೊತ್ತೇನೋ? ಎಂತವ್ರು ಮೇಡಮ್? ಒಂದು ಇರುವೆನ ತುಳಿದು ಸಾಯಿಸಿದ್ರು. ಪಕ್ಕದಲ್ಲಿರೋ ಇರುವೆ ಗೊತ್ತಾಗಲ್ಲ ಕಣೋ, ಹಂಗೆ ಸಾಯ್ತಾರೆ ಗೊತ್ತಾ? ಅಕಸ್ಮಾತ್ ಆ ಪಕ್ಕದಲ್ಲಿರೋ ಇರುವೆ ಗೊತ್ತಾದ್ರು ಅದೇನ್ ಕಿತ್ಕೊಳಕ್ ಆಗುತ್ತೆ ಮೇಡಮ್? ಕೌಂಟ್ರು ನನಗೆ ಕೌಂಟ್ರು ಕೊಟ್ರೆ ಕೌಂಟ್ರು ಮಾಡ್ಬಿಡ್ತೀನಿ. ನಮ್ಮ ಸಾಹೇಬ್ರು ಬರ್ಲಿ, ನಿಮ್ಮ ಸಾಹೇಬ್ರು ಬರ್ತಾರೆ. ಫೋನಲ್ಲಿ ಮಾತಾಡ್ತಾವ್ನ ಅವನ ಸರ್? ಇವನೇ ಸರ್. ಓಕೆ. ಆಚೆ ಆಚೆ ನಾಯಿ ಹುಟ್ಟಿದ್ದ. ಮೂನಂಳ್ಳಿ ಸರ್ಕಲ್ ಸರ್, ಮುಚ್ಕೊಂಡಿರ್ಬೇಕು. ಕಾಣಿಸುವ ಮೂರು ಸಿಂಹಗಳು ನ್ಯಾಯ ನೀತಿ ಧರ್ಮದ ಪ್ರತಿರೂಪ. ಕಾಣಿಸ್ತಾರ ನಾಲ್ಕನೇ ಸಿಂಹ ನ್ಯಾಯಿ ಈ ಸಗಣಿ. ಸಗಣಿ ಅಲ್ಲ ಅದು, ಎಸ್ ಡಾಟ್ ಅಗ್ನಿ. ಓ, ಸೆಂಟ್ರಲ್ ಡಾಟ್ ಆಯ್ತಾ? ಉದುರ್ಸ್ಕೊಂಡ್ಬಿಟ್ಟಿದಿರಲ್ಲ ಸರ್. ಅದೇ ಜನಗಳ ಮಧ್ಯೆ ಹಿಂಗ್ ಬರ್ತಾಯ್ತನಲ್ಲ, ಹೊಡೆದ್ರ ತಪ್ಕೊಳಕ್ ಬಂದ್ರು ಉದುರಾಯ್ತು. ಇಷ್ಟೊಂದು ಮಾತಾಡ್ತಾ ಇದ್ದಾನಲ್ಲ ಕೌಂಡ್ರ ಅವನ. ನಾನು ಹೇಳ್ತೀನಿ ಸರ್. ಹೇಳ ಸರ್. ಸ್ಕೂಲ್ ಬಿಟ್ಟ ತಕ್ಷಣ ಮಕ್ಕಳ ಆಟೋದಲ್ಲಿ ಕರ್ಕೊಂಡು ಹೋಗೋದು ತಪ್ಪ ಸರ್? ಪಾಪ, ಆಟೋದಲ್ಲಿ ಕರ್ಕೋದ್ರೆ ಯಾವ ತಪ್ಪು? ಯಾಕಮ್ಮ ಅಷ್ಟಕ್ಕೆ ಕರ್ಕ ಬಂದಿದ್ಯಾ ಸರ್? ಹೆಂಗ್ ಕರ್ಕ ಬಂದ ಅಂತ ಕೇಳಿ ಸರ್. ಹೆಂಗ್ ಕರ್ಕ ಬಂದೆ? ಏನೋ ಮಕ್ಳು ಆಟ ಮಾಡ್ತಾರಂತ ಚೂರ್ ಬಾಯಿ ಬಟ್ಟೆ ತುರ್ಕಿದ್ದೆ ಸರ್. ಅದು ಕಿಡ್ನಾಪ್ ಅಲ್ವೇನೋ? ನಾವು ಪಿಕಪ್ ಡ್ರಾಪ್ ಅಂತೀವಿ ಸರ್. ಪಿಕಪ್ ಡ್ರಾಪ್? ಇನ್ನೇನ್ರಿ ಕೇಸ್ ಸರ್? ಆಮೇಲೆ ಏನ್ ಮಾಡಿದೆ ಸರ್? ನಾನು ಹೇಳ್ತೀನಿ ಸರ್. ಹೇಳು. ಏನೋ ಬಡತನ ಅಂತ ಬ್ಯಾಂಕ್ ಅಲ್ಲಿ ಸಾಲ ತಗೊಂಡೆ ಸರ್. ಅದು ಕೇಳ್ಕೊಂಡ್ಬಂದವಳು. ಬ್ಯಾಂಕ್ ಅಲ್ಲಿ ಯಾರು ಸಾಲ ತಗೊಳಲ್ಲ, ಇವರು ತಗೋತಾರೆ. ಸಾಧು ಸರ್ ತಗೊಂಡಿದ್ದಾರೆ, ಎಲ್ರು ತಗೊಂಡಿದ್ದಾರೆ. ಅದಕ್ಕೆ ಯಾಕಮ್ಮ ಕರ್ಕೊಂಬಂದೆ? ಯಾವ ಬ್ಯಾಂಕು ಅಂತ ಕೇಳಿ ಸರ್. ಯಾವ ಬ್ಯಾಂಕು? ರಾತ್ರಿ ಕತ್ಲಲ್ಲಿ ಹೋಗಿದ್ನಲ್ಲ, ಗೊತ್ತಾಗ್ಲಿಲ್ಲ ಸರ್. ಏನ್ ನಿಮ್ಮ ಅಪ್ಪನ ಚಡಿ ಜೋಪೇನ? ಇನ್ನೇನ್ರಿ ಕೇಸ್ ಒಂದು ಸರ್? ಆಮೇಲೆ ಸರ್, ಅಯ್ಯೋ ಸರ್ ಹೆಂಗ್ ಹೇಳಿ ಸರ್? ಮೂಗಿಂದ ಸರ್, ಅವನು ಹೆಣ್ಮಕ್ಳು ಮೈಕೆ ಮುಟ್ಟಿ ಮಾತಾಡ್ತಾನೆ ಸರ್. ಹೆಣ್ಮಕ್ಳು ಮೈ ಆಯ್ತು, ನನ್ನ ಮೈನೇ ಮುಡ್ತಾ ಇದ್ದಾನಲ್ರಿ ಸರ್. ಕೋರ್ಟ್ ಒಪ್ಪಿದ್ಯಲ್ಲ ಬಿಡಿ ಸರ್. ಕೋರ್ಟ್ ಒಪ್ಪಿದೆ ಅಂದ್ಬಿಟ್ಟು ಹಂಪಿ ತುಂಬಾ ಓಡಾಡಿಸ್ಲ. ಈ ನನ್ನ ಮಗನ್ಗೈತೆ, ಆಮೇಲೆ ವಿಚಾರಿಸ್ಕೊಂತೀನಿ.
ಬಾರ, ಒಂದು ಸಾಂಗ್ ಆದ್ಮೇಲೆ ಬಂದು ನಿನಗೆ ವಿಚಾರಿಸ್ಕೊಂತೀನಿ. ಓಕೆ ಸರ್. ತಗೊಳ್ಳಿ ಮೇಡಮ್ ನಿಮ್ಮ ಫೋನು, ಮಾಡ್ತೀನಿ ನಿನಗೆ ತಡಿ. ಗಿಚ್ಚಿ ಗಿಲಿ ಗಿಲಿ ತಂಡದ ಪ್ರಸ್ತಿ ನೋಡಿದ್ರಿ, ಎಲ್ರಿಗೂ ಖುಷಿ ಆಯ್ತಾ? ಬಹಳ ಖುಷಿಯಲ್ಲಿದ್ರಿ ಬಿಡಿ, ಯಾಕೆ ಅಂದ್ರೆ ನಿಮಗೋಸ್ಕರ ಸಾಧು ಕೋಕಿಲ ಸರ್ ಬಂದಿದ್ದಾರೆ ಅಂತ ಹೇಳಿದ್ಮೇಲೆ ನಿಮಗೆ ಖುಷಿ ಆಗ್ಲೇಬೇಕು. ಇದೀಗ ಶ್ರೀ ಹಂಪಿ ವಿರೂಪಾಕ್ಷೇಶ್ವರ ಸ್ವಾಮಿಯ ಕುರಿತಾದಂತಹ ಆರಂಭಿಕ ಹಾಡನ್ನ ಪ್ರಸ್ತುತಪಡಿಸೋಕೋಸ್ಕರ ಅನುರಾಧ ಭಟ್ ಅವರು ಬರ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ನೃತ್ಯ ಸಂಯೋಜನೆ ಮಾಡಿರುವ ನೃತ್ಯಕ್ಕಾಗಿ ಬರ್ತಾ ಇದ್ದಾರೆ ತಾರಕ್ ರೂಪಾ ಮತ್ತು ತಂಡದವರು. ಅನುರಾಧ ಭಟ್ ಅವರು ಹಾಡ್ತಾ ಇರುವಂತ ಹಾಡಿಗೆ ಸಂಯೋಜನೆಯನ್ನು ಮಾಡಿರುವಂತವರು ಪ್ರವೀಣ್ ಜಿ ರಾವ್. ಅನುರಾಧ ಭಟ್ ಅವರು ಹಾಡಿರುವಂತ ಎಷ್ಟು ಹಾಡುಗಳನ್ನ ಕೇಳಿ ನೀವು ಖುಷಿ ಪಟ್ಟಿದ್ದೀರಾ ತಾನೆ? ವೇದಿಕೆಗೆ ಅವ್ರು ಬರ್ತಾ ಇದ್ದಾರೆ ಅಂದ್ರೆ ಒಂದೊಟ್ಟು ಚಪ್ಪಳೆ ಕೊಟ್ಟಬಿಡಿ ನೋಡ. ನಮಸ್ಕಾರ ಹಂಪಿ, ಚೆನ್ನಾಗಿದ್ದೀರಾ ಎಲ್ರು? ಆ ವಿರೂಪಾಕ್ಷ ದೇವರ ಕುರಿತು ಈ ಹಾಡನ್ನ ಹಾಡೋದಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ.
ಬರ್ತಾ ಇದ್ಯಪ್ಪ? ಆ ಬರ್ತಾ ಇದೆ, ಬರ್ತಾ ಇದೆ, ಬರ್ತಾ ಇದೆ. ಅಲ್ಲ, ವಿರೂಪಾಕ್ಷ ಸ್ವಾಮಿ ಹಂಪಿಯ ದೇವರು ಅಂತ ಒಂದು ಅದ್ಭುತವಾದ ಒಂದು ಸಂಗೀತವನ್ನ KFMA ಕಡೆಯಿಂದ ಪ್ರವೀಣ್ ಡಿ ರಾವ್ ಅವರು ಕಂಪೋಸ್ ಮಾಡಿ ಅನುರಾಧ ಅವರು ಅದನ್ನ ಪ್ರಾಕ್ಟೀಸ್ ಮಾಡಿ ವಾರಗಟ್ಟಲೆ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ದಾರೆ. ಒಂದೇ ಒಂದು ಚಪ್ಪಾಳೆ ಬಿಡವಾ, ನಾನು ಒಂದ್ ಮಾತು ಹೇಳ್ತೀನಿ ಕೇಳಿ. ಡ್ಯಾನ್ಸ್ ಮಾಡ್ಬೋದು, ನಗಿಸ್ಬೋದು, ನಾವು ಕೋತಿ ತರ ಮಾಡಿದ್ರೆ ನೀವು ಕುಣಿತೀರಾ ನಗ್ತೀರಾ, ಆದ್ರೆ ಇಂಥ ಸಂಗೀತ ಕೇಳಕ್ ಮತ್ತೆ ಸಾಧ್ಯ ಇಲ್ಲ. ಒಡೀರ್ ಜೋರ ಚಪ್ಪಾಳೆ, ನಿಮ್ಮ ಸ್ಫೂರ್ತಿನೇ ನಮ್ಗೆ. ಹಂಪಿ, ಹಂಪಿಯ ಈ ವೇದಿಕೆಯಲ್ಲಿ ಮತ್ತೆ ಈ ತರ ಒಂದು ಕಾರ್ಯಕ್ರಮ ಆಗ್ಬಾರ್ದು ಅಂತಾನೆ ನನ್ನ ಶಪಥ. ಅದಕ್ಕೇನೆ ಒಂದು ಒಳ್ಳೆಯ ಸಂಗೀತವನ್ನ ಸಂಗೀತಗಾರನ ಕರ್ಕೊಂಡ್ಬಂದು ಇಲ್ಲಿ ಕಾರ್ಯಕ್ರಮ ಇದೆ. ಮುಂದಕ್ಕೆ ಹೋಗ್ತಾ ಹೋಗ್ತಾ ಮಜಾನ ಇದೆ, ಡ್ಯಾನ್ಸು ಇದೆ, ಕುಣಿಯೋದು ಇದೆ, ಕಡೆಯಲ್ಲಿ ಹೋಗಿಕೊಂಡು ಮಲ್ಕೊಳ್ಳೋದು ಇದೆ. ಈಗ ಮಜಾ ಕೊಟ್ರೆ ಸಾಕು ನೀವು. ಈಗ ಮುಂದೆ ನಾನು ಅದು ಇಂಟ್ರೊಡಕ್ಷನ್ ಮಾತ್ರ ಕೊಡ್ತೀನಿ, ನಾನೇ ಆಂಕರ್ ನಿಮ್ಮ ಜೊತೆ. ಮೈಸೂರು ಗೀತೆ ಇದೆ, ರಾಷ್ಟ್ರಗೀತೆ ಇದೆ, ನಾಡಗೀತೆ ಇದೆ, ಹಂಪಿ ಗೀತೆ ನೀವು ಕೇಳಿಸ್ಕೊಂಡಿದ್ದೀರಾ, ಈ ವರ್ಷದಿಂದ ಶುರುವಾಗಿದೆ. ಹೊಡಿ ಚಪ್ಪಾಳೆ, ಜೋರಾಗಿ ಕೊಡಬೇಕು ಇದಕ್ಕೆ ಚಪ್ಪಾಳೆ. ಇದಕ್ಕೆಲ್ಲ ತಿಂಗಳುಗಟ್ಟಲೆ ಶ್ರಮ ಪಟ್ಟು ಈ ಹಾಡುಗಳನ್ನ ಕಂಪೋಸ್ ಮಾಡಿ ನಿಮ್ಮ ಮುಂದೆ ಇದನ್ನು ಪ್ರೆಸೆಂಟ್ ಮಾಡಿ ನಮ್ಮ ಕರ್ನಾಟಕದ ವೈಭವವನ್ನ, ಕನ್ನಡದ ಸಂಸ್ಕೃತಿಯನ್ನ, ನಮ್ಮ ಜನರ ವೈಭವ, ಈ ಕೃಷ್ಣದೇವರಾಯರ ಈ ವೈಭವ ಹೆಂಗಿತ್ತು ವಿಜಯನಗರ ಸಾಮ್ರಾಜ್ಯದಲ್ಲಿ ಅನ್ನೋದನ್ನ ನಾವು ಇಲ್ಲಿ ವಿಜೃಂಭಿಸ್ತಾ ಇದ್ದೀವಿ. ನೀವು ಇದನ್ನ ನೋಡಬೇಕಾಗಿರೋದು, ಇದು ನಮ್ಮ ವಿಜಯನಗರ, ಇದು ನಮ್ಮ ಸಾಮ್ರಾಜ್ಯ, ಇದು ನಮ್ಮ ಸಂಸ್ಕೃತಿ, ಇದನ್ನ ಎಂಜಾಯ್ ಮಾಡ್ಬೇಕು. ಏನ್ರಪ್ಪ ಈಗ ಬರುತ್ತೆ ನೋಡಿ, ಇದು ನಮ್ಮ ಸಾಮ್ರಾಜ್ಯವನ್ನ ಹೊಗಳುವಂತಹ ಕಾರ್ಯಕ್ರಮ, ಹೊಗಳುವಂತಹ ಹಾಡನ್ನ ನಮ್ಮ ಎಲ್ಲ KFM ಅಂದ್ರೆ ನಮ್ಮ ಕರ್ನಾಟಕ ಫಿಲ್ಮ್ ಮ್ಯೂಸಿಷಿಯನ್ ಅಸೋಸಿಯೇಷನ್ ಅವರು ನಿಮ್ಗೆ ಪ್ರಸ್ತುತ ಪಡಿಸ್ತಾ ಇದ್ದಾರೆ. ಕೇಳಿ, ಆನಂದಿಸಿ, ನಿಮ್ ಸಂತೋಷ ಆದ್ರೆ ನಮಗೂ ಸಂತೋಷ, ನಮ್ಮ ಶ್ರಮಕ್ಕೆ ಫಲ. ನಮಸ್ಕಾರ. ಈಗ ಅನುರಾಧ ಭಟ್ ಎಷ್ಟು ಸೊಗಸಾಗಿ ಹಾಡಿದ್ದಾರೆ, ನಮ್ಮ ಮನಸ್ಸಲ್ಲಿ ವಿರೂಪಾಕ್ಷನ ಬಗ್ಗೆ ಭಕ್ತಿ ಭಾವ ತುಂಬಿ ಹರಿಯೋ ರೀತಿ ಹಾಡಿದ್ರ ಇಲ್ವಾ? ಕೇಳಿಸ್ತಾ ಇಲ್ಲ, ಸಮಾಧಾನ ಇಲ್ಲ, ಒಂದೊಂದು ಚಪ್ಪಾಳೆ ಕೊಟ್ಬಿಡಿ ನೋಡೋಣ. ಜಿಲ್ಲಾಡಳಿತದ ವತಿಯಿಂದ ಅನುರಾಧ ಭಟ್ ಅವರಿಗೆ ನೆನಪಿನ ಕಾಣಿಕೆ. ಜಿಲ್ಲಾಡಳಿತದ ವತಿಯಿಂದ ಅನುರಾಧ ಭಟ್ ಅವರು ದಯಮಾಡಿ ನೆನಪಿನ ಕಾಣಿಕೆನ ಸ್ವೀಕಾರ ಮಾಡಬೇಕು. ಅಪ್ಪ ಐ ಲವ್ ಯು ಅಪ್ಪ ಅಂತ ಹಾಡ್ದಾಗ ನೀವೆಲ್ಲ ಎಷ್ಟು ಖುಷಿ ಪಟ್ಟಿಲ್ವಾ? ನಿಮ್ಮ ಅಪ್ಪರಿಗೆ ಆ ಹಾಡನ್ನ ಅರ್ಪಣೆ ಮಾಡಿಲ್ವಾ? ಆ ಹಾಡನ್ನ ತನ್ನ ಸಿರಿಕಂಠದಲ್ಲಿ ಕೊಟ್ಟಂತವರು ಅನುರಾಧ ಭಟ್ ವಿರೂಪಾಕ್ಷನ ಕುರಿತಾಗ ಹಾಡು ಹಾಡಿದ್ದಾರೆ. ಎರಡು ಸುತ್ತು ಚಪ್ಪಾಳೆ ಬರ್ಬೇಕೀಗ. ಈ ನಾಡಿನ ಖ್ಯಾತ ಗಾಯಕಿ ಅನುರಾಧ ಭಟ್ ಅವರು ಅದ್ಭುತವಾದಂತಹ ಪ್ರದರ್ಶನವನ್ನ ನೀಡಿದ್ದಾರೆ. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನ ಸಲ್ಲಿಸೋಣ. ಮುಂದಿನ ಹಂಪಿ ಉತ್ಸವ ಗೀತೆ ಕರ್ನಾಟಕ ಫಿಲ್ಮ್ ಮ್ಯೂಸಿಕ್ ಅಕಾಡೆಮಿಯ ಸಂಗೀತ ಸಂಯೋಜಕರು ಅದರಲ್ಲೂ ಅಧ್ಯಕ್ಷರಾಗಿರುವಂತ ಸಾಧು ಕೋಕಿಲ ಅವರ ನೇತೃತ್ವದಲ್ಲಿ ಅಧ್ಯಕ್ಷತೆಯಲ್ಲಿ ಮುನ್ನಡೆಯುತ್ತಾ ಇರುವಂತಹ ಸಂಸ್ಥೆ ಇದು. 350 ಜನ ಇಲ್ಲಿದ್ದಾರೆ, ಸಾಹಿತಿಗಳು, ಗೀತ ರಚನೆಕಾರರು, ಸಂಗೀತಗಾರರು, ಸಂಗೀತ ನಿರ್ದೇಶಕರು ಎಲ್ಲರನ್ನ ಒಳಗೊಂಡಿದೆ ಅಂದ್ರೆ ಇದು ಸಾಮಾನ್ಯವಾದಂತಹ ಸಂಸ್ಥೆ ಅಲ್ವೇ ಅಲ್ಲ. ಈ ಹಂಪಿ ಉತ್ಸವ ಗೀತೆ ಈ ಎರಡು ಗೀತೆಗಳು ಏನು ಈಗ ಪ್ರಸ್ತುತಪಡಿಸ್ತಾರೆ ಅದಕ್ಕೆ ಸಾಹಿತ್ಯವನ್ನ ಕೊಟ್ಟಿರುವಂತವರು ಗೋಪಾಲ್ ರವರು. ಒಂದ್ ಚಪ್ಪಾಳೆ ಕೊಟ್ಬಿಡಿ ಈ ಪ್ರಯತ್ನಕ್ಕೋಸ್ಕರ. ನೀವು ಚಪ್ಪಾಳೆ ಜೋರ ಕೊಟ್ರೆ ಅವರು ಸಕ್ಕದಾಗ ಆಡ್ತಾರೆ. ಅವ್ರು ಚೆನ್ನಾಗಿ ಹಾಡಬೇಕು ಅಂದ್ರೆ ಏನ್ ಕೊಡ್ಬೇಕು? ಸದ್ದಿಲ್ಲ, ಒಂದು ದೊಡ್ಡ ಚಪ್ಪಾಳೆ ಬರ್ಲಿ. ಹಂಪಿಯ ಗೀತೆ ನುಡ್ಸಕ್ ಮುಂಚೆ ನೀವು ಚಪ್ಪಾಳೆ ಹೊಡೆದ್ರೆ ಶುರು ಆಗೋದದು. ಎಲ್ಲರೂ ಸ್ವಲ್ಪ ಜಾಸ್ತಿ ಊಟ ಇಟ್ಟ ಮಾಡ್ಬಿಟ್ರ ಅಂತ
ಇಷ್ಟು ಜನ ಇದಾರೆ, ಸೌಂಡ್ ಬರಲಿ. ವೇದಿಕೆ ಇಲ್ಲಿ ಪೋಡಿಯಂ ಬಲ್ಭಾಗದಲ್ಲಿ ಇದೆಯಲ್ಲ, ಈ ಸೌಂಡ್ ಯಾರು ನೋಡ್ಕೋತಿದ್ರ ದಯವಿಟ್ಟು ಇದಕ್ಕೆ ಇನ್ನೊಂದಷ್ಟು ವಾಲ್ಯೂಮ್ ಕೊಡಿ. ಇದೀಗ ಹಂಪಿ ಉತ್ಸವ ಗೀತೆ. ಜಂ 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 ಜಂ
been a brand journey from start to finish. Welcome to IEC Station. How do I write the perfect intro paragraph? You start with understanding what makes a perfect intro. Grammarly can highlight precise tips for an introductory paragraph based on the research you've done so far. Informative and inspiring intro. This is exactly what my thesis needed. Now that I've got a strong intro, I need to take a pass at perfecting some of the remaining paragraphs. Revision time? Revision time. Here at Revision Division, we ensure your writing is the highest quality. This paragraph could be simplified. Grammarly can paraphrase this by using the improve it prompt, all while maintaining your voice and keeping your work sounding professional. Awesome. Let's wrap this thesis up with a neat and tidy works cited page. Grammarly can help with that. Writing citations has never been easier. You can now cite the AI prompts you use. Perfect. I can even show I use Grammarly to paraphrase. There you go. I have lots of great information in my thesis from different online sources, but I can never remember how to perfectly format my citation. Just click Get Citation and you'll have a full citation ready to copy. Always formatted perfectly. Wow, that was fast. This thesis is solid. One day people are going to cite your study. How do you feel about that? ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ
ಆದ್ರೆ ನೋಡಿ ಎಷ್ಟು ಬಗೆ ಬಗೆಯ ಬಣ್ಣಗಳನ್ನ ವೇದಿಕೆಗೆ ತಂದಿದ್ದಾರೆ. ಪ್ರವೀಣ್ ಡಿ ರಾಮ ಸರ್, ಇದು ಆತ್ಮಹತ್ಯೆ ಪ್ರಯತ್ನನೋ ಕೊಲೆ ಪ್ರಯತ್ನನೋ ಕ್ಲಿಯರ್ ಆಗಿ ಹೇಳಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ಆ ವ್ಯಕ್ತಿ ವಿಷ ಕುಡಿದಿದ್ದಾನೆ, ಹಾಗೆ ಆ ವ್ಯಕ್ತಿ ಮೈ ಮೇಲಾಗಿರೋ ಗಾಯಗಳನ್ನ ನೋಡಿದ್ರೆ ಇದು ಕೊಲೆ ಪ್ರಯತ್ನ ಇದ್ರೂ ಇರಬಹುದು ಅನ್ನಿಸ್ತಾ ಇದೆ. ಈಗಲೇ ಏನು ಹೇಳೋದಕ್ಕಾಗೋದಿಲ್ಲ ಸರ್, 48 hours ಅಬ್ಸರ್ವೇಷನ್ ಇಟ್ಟಿದ್ದೀವಿ. Let's see. ಹೇಳಿದ್ನಲ್ಲ ಸರ್, we will try our level best to save him. Okay. Thank you, sir. Excuse me. Carry on. ಓಕೆ ಇನ್ಸ್ಪೆಕ್ಟರ್, ನೀವು ನನಗೆ ಪರ್ಮಿಷನ್ ಕೊಟ್ಟರೆ ನಾನು ನಿಮ್ಗೆ ಹೊರಡ್ತೀನಿ. ಈ ಕೇಸ್ ನಲ್ಲಿ ನಿಮ್ಗೆ ಫರ್ದರ್ ಇನ್ಫಾರ್ಮೇಶನ್ ಏನಾದ್ರು ಬೇಕು ಅಂತ ಅಂದ್ರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಓಕೆ ಸರ್, ಥ್ಯಾಂಕ್ಸ್ ಫಾರ್ ದ ಟೈಮ್ಲಿ ಇನ್ಫಾರ್ಮೇಶನ್. ಇಟ್ಸ್ ಓಕೆ, ಇಟ್ಸ್ ಮೈ ಡ್ಯೂಟಿ. ನೋಡ್ರಿ ಆ ಹುಡುಗಿನ, ಏನ್ ವಿನಯ, ಏನ್ ಭಕ್ತಿ ನೋಡಿ. ಆ ಮಗು ಎಷ್ಟು ಚೆನ್ನಾಗಿ ರಂಗೋಲಿ ಬಿಡಿಸ್ತಾ ಇದ್ದಾಳೆ. ನಿನ್ನ ಮಗಳು ಇದ್ದಾಳೆ, ಹುಣ್ ಕಾಣೋ ತರ ಇನ್ನೂ ಮಗಿದಾಳೆ. ಇದನ್ನೆಲ್ಲ ಕಲ್ತ್ಕೊಳಕ್ ಹೇಳು. ಮೇಲೆ ಏನ್ ಮಾಡ್ಬೇಕು ಮಮ್ಮಿ? ನೋಡೆ ಆ ಪ್ರಿಯನ್ ನೋಡೆ, ಹೊತ್ತು ಮುಳುಗೋಕ್ ಮುಂಚೆ ಬಂದ್ ಮನೆ ಸೇರ್ಕೊತಾಳೆ, ಹೊತ್ತು ಹುಟ್ಟಕ್ ಮುಂಚೆ ಎದ್ದು ಮನೆ ಕೆಲಸ ಮಾಡಿ ಕಾಲೇಜ್ ಹೋಗ್ತಾಳೆ. ಹೋಗಿ ಅವಳು ಕಾಲ್ ಕೆಳಗ್ ನುಗ್ಗು, ಬುದ್ಧಿನಾದ್ರೂ ಬರುತ್ತೆ. ಆ ಕೆಲ್ಸ ನೀನೇ ಮಾಡು, ಹೋಗ್ ಮಮ್ಮಿ. ಹೆಣ್ಮಗು ನೋಡೆ, ಅಯ್ಯೋ ನಿನ್ ಮಗಳು ಇದ್ದಾಳೆ, ಬೆಳಬೆಳಗ್ಗೆ ಎದ್ದು ಜಾಗಿಂಗು ಸೈಕ್ಲಿಂಗು, ಹೋಗ್ ಸ್ವಲ್ಪ ಬುದ್ಧಿ ಹೇಳೆ. ಹೊರಗಡೆ ಹೋಗಿ ನೋಡು, ನನ್ನ ಮೊಮ್ಮಗಳನ್ನ ನಾಲ್ಕು ಜನ ನಾಲ್ಕು ತರ ಹೊಗಳ್ತಾ ಇದಾರೆ ಕಣ. ಸ್ವಲ್ಪ ತಡ್ಕೋ, ಈ ಸಂತೋಷಕ್ಕೆ ಹಾರ್ಟ್ ಅಟ್ಯಾಕ್ ಆಗಿ ಬಿದ್ದುಬಿಟ್ಟಿಯಾ ಕೆಳಕ್ಕೆ? ಆಯಾ, ಹಾರ್ಟ್ ಅಟ್ಯಾಕ್ ಎಲ್ಲ ನಾನ್ ಹೆದರೋದಿಲ್ಲ ಕಣ. ಕೊನೆಗಾಲದಲ್ಲಿ ಕಾಶಿಗೆ ರಾಮೇಶ್ವರಕ್ಕೆ ಹೋಗೋಣ ಅಂತಿದ್ದೆ, ಅಲ್ಲಿ ನಡೀತಾ ಇರೋ ಪೂಜೆ ಪುನಸ್ಕಾರಗಳೆಲ್ಲ ಇಲ್ಲೇ ನಡೀತಾ ಇದೆ. ಮಾತಾಡು ಅಂದೆ, ಮಾತಾಡ್ಕೊಂಡ ಅಣ್ಣನ್ ತಗೊಂಡೋಗ ಕೊಡೋ. ಹಲೋ ಹಲೋ ಸರ್, ನಮಸ್ಕಾರ ಸರ್. ಎಲ್ಲಿದ್ದೀಯಪ್ಪ? ಈ ಆನ
ನಿಮ್ದು ಕೆಲಸ ಇಲ್ಲ ಅಪ್ಪಿ ಉತ್ಸವ ನಿಮ್ ಕೆಲಸ ಎತ್ತರ ಹೋಯ್ತದೆ ಕಾಲಕ್ಕೆ ತುಳಿತೈತಿ ಸರ್ ನಮ್ಮನೆ ಟಿವಿಲಿ ಸ ಅಭಿ 10 ನಿಮಿಷದಲ್ಲಿ ಸ್ಟೇಜಿಗೆ ಬರ್ಬೇಕು ಇಲ್ಲಾಂದ್ರೆ ಬೂಟು ಅಕ್ಕ ಬರ್ತೀನಿ ಸರ್ ಅಮಾಯಕ ಯಕ ಯಕ ಸರ್ ಬನ್ನಿ ಸರ್ ಅಮಾಯಕ ಯಕ 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 ಅಂತಿಂತು ಹೊರಬಂದ ಕತ್ರಿನ ಕೈತಿಂದ ಡುಂ 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 ಕಟಕ ಡುಂ 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 ಏಯ್ ಹಳಕೇಸು ಗೊತ್ತಾದ್ರೆ ಕೆರದೇಟು ವೈಫಿ ಜಗದ ಬರ್ತ ಅಂತ ಮಗ ಏಯ್ 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 ಯೂನಿಯನ್ ರಿಂಗ್ ಇದಾನೆ ಯೂನಿಯನ್ ಹುಲಿ ಕರ್ತಿ ಅಪ್ಪಿ ಅವನ್ಗೊಂದ್ ಚೇರ್ ಹಾಕಪ್ಪಿ ಬೇಡ ಬೇಡ ಬಿಡಿ ಬೇಡ ಅಂತ ಬಿಡ್ರಿ ಇರ್ಲಿ ಒಂದ್ ಹಾಕಿ ಮೊದ್ಲ ತಿಕ್ಕಲ್ ನನ್ ಮಗ ಕಚಡ ನನ್ ಮಗ ಕಂತ್ರಿ ಕಚ್ಚಿ ನಾಯಿ ನನ್ ಮಗ ನಾನು ಹ್ಞೂ ಸಾಧು ಸರ್ ಅದನ್ನೇ ಹೇಳ್ತಾ ಇದ್ರಿ ಕೂತ್ಕ ಏನೋ ಬೇಜನ್ ದುಡ್ಡು ಮಾಡಿದ್ದಿ ಅಂತಲ್ಲ ಹ್ಞೂ ಸರ್ ಹಾ ಹೇಳು ಇದಕ್ಕ ಹೇಳು ಅಂದ ಹೇಳು ಅಂದ್ರೆ ಎದ್ ಬಿಡೋದಲ್ಲ ಕೂತ್ಕೊಂಡ್ ಹೇಳಲ್ಲ ಇದಕ್ಕ ಕೂತ್ಕೊಂಡು ಎಂತ ಕಿತ್ತು ಅಂತ ನನ್ ಮಗ ನೀವು ಕೂತ್ಕೊಂಡ್ ಹೇಳಿದ್ರು ಕೂತ್ಕೊಂಡ್ ಹೇಳೋದಲ್ಲ ಕಣ ಪಟ ಪಟ್ ಅಂತ ಹೇಳ್ಬೇಕು ದುಡ್ಡು ಎಲ್ಲಿಟ್ಟಿದ್ಯಾ ಪಟ ಪಟ್ ಅವನು ಕೋಪ ಜಾಸ್ತಿ ಸರ್ ಕೋಪಕ್ ನನ್ ಬೂಡ್ ತುರ್ಕುದ್ರೆ ಸುಮ್ನಿರ ಸರಿ ಸರಿ ಕಣ ಕೂತ್ಕೊಳ ನೋಡು ದುಡ್ಡು ಎಲ್ಲಿಟ್ಟಿದ್ಯಾ ಅಂತ ಹೇಳ್ಬೇಕು ಇಲ್ಲ ಅಂಗಡಿಗೆ ಹೋಗಿ ಕರದ ಪುಡಿಯನ್ನು ತಂದು ದೊಣ್ಣೆಗೆ ಸವರಿ ತೆಗೆದು ಅಯ್ಯೋ ಅಟ್ಟದ ಮೇಲೆ ಇಟ್ಟಿರ್ತೀನಿ ಸಾಂಬಾರ್ಗೆ ಇಲ್ಲ ಎಂದಾಗ ಹಿಂಗ ಅಳ್ಳಾಡಿಸ್ತೀನಿ ಅಂದಿತ್ತು ಆಗಕ್ಕಿಲ್ಲ ಕೂತ್ಕೊಂಡ್ ಹೇಳು ಎಲ್ಲಿಟ್ಟಿದ್ಯಾ ಅವತ್ ಬೆಳಿಗ್ಗೆ 5 ಗಂಟೆ ಸ ಹೋಳಿ ಕೊಕ್ಕೊ ಅಂತ ನೋಡ್ತೀನಿ ನನ್ನ ಹೆಂಡತಿ ರೇಷ್ಮೆ ಸೀರೆ ಮರಳಿ ಸರ್ ಪಬ್ಲಿಕ್ ಸರ್ ಸಾರಿ ಸರಿ ಹೇಳ್ರಿ ಅವತ್ ಬೆಳಿಗ್ಗೆ 5 ಗಂಟೆ ಸ ಕೋಳಿ ಕೋಕೋ 5 ಗಂಟೆ ಬೇಡ ನಿನ್ ಹೆಂಡತಿ ಮಲ್ಗೆ ಮುಡ್ಕೊ ಬಂದ್ ಅಲ್ಲಿಂದ ಹೇಳು ನಂಗೊಂದ್ ಕಾಯಿಲೆ ಸ ಏನು ನಾ ಮಾತಾಡ್ತಾ ಮಧ್ಯ ಮಾತಾಡ್ ಪೊಟ್ಟಿಂದ ಮಾತಾಡ್ತೀನಿ ಸರ್ ಯಾವ ಕಾಯಿಲೆ ರೀ ನಿನ್ ಯಾರು ಡಿಸ್ಟರ್ಬ್ ಮಾಡಲ್ಲ ಅವ್ರ ಯಾರು ಡಿಸ್ಟರ್ಬ್ ಮಾಡಲ್ಲ ನೀನ್ ಹೇಳಿ ಅವತ್ ಬೆಳಿಗ್ಗೆ 5 ಗಂಟೆ ಸ ಕೋಳಿ ಕೊಕ್ಕೊಕ್ಕ ಅಂತ ನಿಂತು ನೋಡ್ತೀನಿ ನನ್ನ ಹೆಂಡತಿ ರೇಷ್ಮೆ ಸೀರೆ ಮಲ್ಗೆ ಹಾಕೋಣ ಅಂತ ಬಂದ್ಲು ನಾನು ಹ್ಞೂ ಅಂತ ಹೋದೆ ಅವಳು 1, 2, 3, 4 ಮುಗ್ಸ ನಾನು 1, 2 ಗೊತ್ತು ಯಾವ್ದಲ್ಲ ಇದು 3, 4 ಒಂದಂದ್ರೆ ಇದು 2 ಅಂದ್ರೆ ಇದು 3 ಅಂದ್ರೆ ಮುಖ ತೊಳೆಯೋದು 4 ಅಂದ್ರೆ ಹಲ್ಲುಜ್ಜದು ಮೇಡಮ್ ಹಲ್ಲುಜ್ಜದು ಅದು ಗೊತ್ತಾಗಲ್ ಬೇಡ್ರಿ ನಿಮ್ಗೆ ಸಾರಿ ಸರ್ ಮಾತಾಡ್ಬೇಡಿ ಅವತ್ ಬೆಳಿಗ್ಗೆ 5 ಗಂಟೆ ಸ ಅವನು 1 ಆದ್ರೂ ಮಾಡ್ಕೊಬಿಡು 2 ಆದ್ರೂ ಮಾಡ್ಕೊಬಿಡಣ್ಣ ಮೊದ್ಲೇ ತಲೆ ಕೆಟ್ಟೋಗೈತೆ ಕೊಟ್ಟಿರೋದ 10 ನಿಮಿಷ ಇಲ್ಲಿ ಅವ್ನ್ ಬಟ್ಟಿಂದ ಹೇಳ್ತಾನಲ್ಲಿ ಮಾತಾಡ್ಬೇಡಕ್ಕಣ್ಣಲ್ಲ ಅವತ್ ಬೆಳಿಗ್ಗೆ 5 ಗಂಟೆ ಸ ಕೋಳಿ ಕೊಕ್ಕೊಕ್ಕೊ ಅಂತಿತ್ತು ನೋಡ್ತೀನಿ ನನ್ನ ಹೆಂಡತಿ ರೇಷ್ಮೆ ಸೀರೆ ಮಲ್ಗೆ ಹೊಡ್ಕೊಂಡು ಅಂತ ನಾನು ಅಂತ ಮೊದಲು 1, 2, 3, 4 ಮುಗ್ಸ ನಾವು 1, 2, 3, 4 ಮುಗಿಸಿ ಆಚೆ ಬರ್ತೀನಿ ಟಿ ವಿಲಿ ಅಣ್ಣವ್ರ ಸಾಂಗ್ ಗೊಂಬೆ ಪ್ರೇಮ ಮರೆಯಲ್ಲ ಓ ಗೆಳತಿಯೇ ಓ ಗೆಳತಿಯೇ ಓ ಗೆಳತಿಯೇ ಆ ಗೊಂಬೆಯ ಪ್ರೇಮ ಸಂಜಯ ಅಂಡವ್ರ ಸಾಂಗು ತುಂಬಾ ಚಿಕ್ಕ ವಯಸ್ಸಲ್ಲಿ ಕೇಳಿದ್ದೆ ಅದ್ಭುತ ಹೇಳು ಅವತ್ ಬೆಳಿಗ್ಗೆ 5 ಗಂಟೆ ಏನ್ ಅಣ್ಣವ್ರ ಸಾಂಗ್ ಬಂದಾಗ ನೀನ್ ಒಬ್ನೇ ಹುಟ್ಟಿದ್ದೇನು ಇಲ್ಲೊಂದ್ 10 ಜನ 1000 ಜನ ಕೂತವ್ರು ತಾನೆ ಅವ್ರೇ ಸುಮ್ಮನೆ ಅವ್ರ ನೀನ್ ಯಾಕೆ ಮಾತಾಡ್ಕೊಂಡ್ ಸಾಯ್ತಾ ಇದೀಯ ಸಾರಿ ಸರ್ ಮಾತಾಡ್ಬೇಡ ಅಲ್ಲಿ ಕೊಳಲ್ಲಿ ಇಸ್ಕ ಹೊಡೆದು ಬಿಡ್ತೀನಿ ನಾನು ಮಾಡ ಮಾತಾಡ್ಲೇ ಬರ್ತತ ಯಾರುವೆ ಯಾರು ಮಾತಾಡ್ಬೇಡಿ ಅವನ್ ಫಸ್ಟ್ ಇಂದ ಹೇಳ್ತಾ ಕಣ ಅವತ್ ಬೆಳಿಗ್ಗೆ 5 ಗಂಟೆ ಸಾ ಅವತ್ ಬೆಳಿಗ್ಗೆ 5 ಗಂಟೆ ಸಾ ಕೋಳಿ ಕೊಕ್ಕೊಕ್ಕ ಅಂತ ನೋಡ್ತೀನಿ ನನ್ನ ಹೆಂಡತಿ ರೇಷ್ಮೆ ಸೀರೆ ಮಲ್ಲಿ ಹೊಡ್ಕ ಅಂತ ಬಂದು ನಾನು ಅಂತ ಒಂದು ಮೊದಲು 1, 2, 3, 4 ಸಂದ್ ನಾನು 1, 2, 3, 4 ಮುಗಿಸಿ ಆಚೆ ಬರ್ತೀನಿ ಟಿ ವಿಲಿ ಹಣ್ಣು ವರ್ಷ ಗೊಂಬೆಯ ಪ್ರೇಮ ಸಂಜೆ ಮರೆಯಲ್ಲ ಅರೆ ಎಂದಿಗೂ ಹೋಗಿ ಹೇಳ್ತೀಯೇ ಹೋಗಿ ಹೇಳ್ತೀಯ ನೋಡ್ತೀನಿ ನನ್ನ ಹೆಂಡತಿ ಟೇಬಲ್ ಮೇಲೆ ರವೆ ಹಾಕ್ಬಿಟ್ಟು ಮೊಸರನ್ನ ಮಾಡಿದ್ಲು ತಿನ್ಬೇಕಿತ್ತು ಸರ್ ಯಾರು ಸರ್ ರವೆ ಹಾಕ್ಬಿಟ್ಟು ಮೊಸರನ್ನ ಮಾಡ್ತಾರೆ ನನ್ನ ಹೆಂಡತಿ ಮಾಡ್ತಾಳೆ ನಿನ್ನ ಹೆಂಡತಿ ಮಾಡೋದಲ್ಲ ಎಲ್ರು ಹೆಂಡತಿ ಮಾಡ್ಬೇಕು ನೀನು ಒಪ್ಪನೆ ಹೇಳ್ತಾ ಯಾರು ಮಾಡ್ತಾರೆ ಅವತ್ ಬೆಳಿಗ್ಗೆ 5 ಗಂಟೆ ಸರ್
ಅವನ ಹೆಂಡತಿ ರವೆ ಹಾಕ್ಬಿಟ್ಟು ಮೊಸರನ್ನಾರೋ ಮಾಡ್ಕೊಬಿಡು, ಶಿರಾನಾರೋ ಮಾಡ್ಕೊಬಿಡು. ಇದಕ್ಲಾ ಮುಂದಕ್ಕೆ ಹೇಳ್ತೀನಿ, ಮುಂದಕ್ಕೆ ಕೇಳು ಅಂದ್ರೆ ಜನಗಳ ತಂಕೋಗಿ ಹೇಳು ಅಂದ್ರಲ್ಲ ವಿಷಯ ಮುಂದಕ್ಕೆ ಕೇಳು. ಅವತ್ ಬೆಳಿಗ್ಗೆ 5 ಗಂಟೆ ಸರ್ ನನ್ನ ಹೆಂಡತಿ ರೇಷ್ಮೆ ಸೀರೆ ಮಲ್ಗೆ ಹೊಡ್ಕೊಂಡು ಅಂತ ಬಂದು ನಾನು ಅಂತ ಮೊದ್ಲು ಒಂದ ಎರಡ ಮೂರ ನಾಲ್ಕ ಮೂರು ನಾನು ಒಂದ ಎರಡ ಮೂರ ನಾಲ್ಕ ಕೇಳಿಸಿಲ್ಲ ಕೇಳಿಸಿಲ್ಲ ಸುಮ್ಮನೆ ಕೇಳಿಸಿಲ್ಲ ನಾನು ಒಂದ ಎರಡ ಮೂರ ನಾಲ್ಕ ಮುಗಿಸಿ ಆಚೆ ಕರೆಕ್ಟ್ ಸರ್ ಕೇಳಿಸೇ ಇಲ್ಲ ಅವನಿಗೆ ಕೇಳಿಸ್ಬಿಡ್ತಾರೆ ಮುಂದಕ್ಕೆ ಕೇಳು. ನನ್ನ ಹತ್ರ ಹೇಳಕ್ ತಾನೆ ಸರ್ ನ ಕಳ್ಸಿದ್ದು ಹೇಳಪ್ಪ, ದುಡ್ಡಲ್ಲಿ ಇಟ್ಟಿದ್ದೆ ಹೇಳಪ್ಪ. ಬೆಳಿಗ್ಗೆ ನಿನ್ ದುಡ್ಡಲ್ಲಿ ಇಟ್ಟಿದ್ದೆ ಹೇಳ ಕರ್ತೆ. ಕಳ್ಳನ ಮಗ ಅಂದ್ರೆ ನೀನು ಕಡ ಮಜ, ನಾನು ದುಡ್ಡು ಮಾಡಿದೀನಿ, ನೀನ್ ದುಡ್ಡೆಲ್ಲಿ ಇಟ್ಟಿದೆ ಅಂತ ಹೇಳದ್ ಬೇಡ ನನಗೆ. ಈ ರವೆ ಹಾಕ್ಬಿಟ್ಟು ಮೊಸರನ್ನ ಮಾಡದ್ ಹೆಂಗ? ಏ ಬಹಳ ಈಜಿ. ಹೆಂಗೆ? ಅವತ್ ಬೆಳಿಗ್ಗೆ 5 ಗಂಟೆ ಡೇ ದುಡ್ಡೆಲ್ಲ ರವೆ ಹಾಕ್ಬಿಟ್ಟು ಮೊಸರನ್ನ ಮಾಡದ್ ಹೆಂಗೆ? ಅವತ್ ನೀನ್ ಹೇಳಿದ್ ನೀನ್ ಕೇಳ್ತಿದ್ರೆ ನೀನ್ ಜನ ಇಷ್ಟು ಅಂತ ಹೇಳಿ ಇವ್ರಿಗೆ ಹೇಳ್ಕತ್ತಿ. ಸರ್ ನಮಸ್ಕಾರ, ಅಲ್ಲಿ ಸಾಧು ಸರ್ಗೆ ಹೇಳ್ಕೊತೀನಿ. ಓ ಇನ್ ಸುಮಾರು ಜನ ಅವ್ರು ಸಾಧು ಸರ್, ಆಮೇಲೆ ಹೇಳ್ಕೊತೀನಿ ಸರ್. ಏನಣ್ಣ ಎಣ್ಣೆ ತಂದಿದೀಯ ಒಡದಿತ್ತರ? ಅವತ್ ಬೆಳಿಗ್ಗೆ 5 ಗಂಟೆ ಯಾವನ್ನ ಅವನು ಡಿಸ್ಕೋಟ ಯಾ ಏ ಯಾರು ಒಬ್ರು ಹೇಳ್ರ ಮರ ಯಾ ಅದೇನ್ ಎಲ್ಲ ಹೇಳು ಎಬ್ಬುಲಿಯ ಏ ಚಳಿಲೆಲ್ಲ ಎಬ್ಬುಳಿ ಮುದ್ರ ಕಟ್ಟಿ ಸುಮ್ನಿರ ಮರ ಎಬ್ಬುಲಿ ಅವಾಗ ಏನ್ ಕೇಳಿಸ್ತಲ್ವೋ ಓಲಿ ಹಿಡ್ಕೋ. ಥ್ಯಾಂಕ್ ಯು. ಆಹಾ, ಇದಲ್ವಾ ನಮ್ಮ ಜನ ನೋಡಿ ಹೆಂಗಿದ್ದಾರೆ ಕ್ರಿಸ್ತಾನಿಯವರು. ಎಲ್ಲಿ ಎಲ್ಲಿ ಅಂತ ಯಾರು? ನಾನೇ ತಾನೆ. ಏಯ್, ಹುಲಿನ ಕಾಡಲ್ ನೋಡಿರ್ಬೋದು, ಗುಹೆಯಲ್ಲಿ ನೋಡಿರ್ಬೋದು, ಪೊದೆಯಲ್ಲಿ ನೋಡಿರ್ಬೋದು, ಕೊಟ್ರೆಯಲ್ಲಿ ನೋಡಿರ್ಬೋದು, ಇಲ್ಲಿ ನಿಂತಿರೋ ಹುಲಿ ನೋಡಿದ್ದೀರಾ? ಕುತ್ತೆ ಏನ್ ಬೋಲೋ? ಸಾಧು ಮಹಾರಾಜ್ ಬೋಲೋ. ಈಗಲೂ ಅದೇ ಆಗ್ತಿರೋದು. ಈಗ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ವೇಣು ಗಾನ ಮಹಾರಾಜ್. ಗಾನ ಮಹಾರಾಜ್ ಒಡೀರಿ ಜೋರಾಗಿ ಚಪ್ಪಾಳೆ. 2 ನ್ಯಾಷನಲ್ ಅವಾರ್ಡ್ ನಮ್ಮ ಕರ್ನಾಟಕದವರು, ಇದೇ ಉತ್ತರ ಕರ್ನಾಟಕದವರು ಒಡೀರಿ ಚಪ್ಪಾಳೆ ಜೋರಾಗಿ. ನಾನೇ ಒರೆಸ್ಬೇಕಲ್ರಪ್ಪ. ಇವರ ಬಿರುದುಗಳು ನೀವು ಕೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಮೊದಲ ಬಾರಿಗೆ ಇಡೀ ಭಾರತದಲ್ಲಿ ಇರ್ಬೋದು, ವಿಶ್ವದಲ್ಲಿ ಭಾರತದಲ್ಲಿ 8 ಅಡಿಯ ಕೊಳಲನ್ನ, ಬಾನ್ಸುರಿ ಕೊಳಲನ್ನ ನುಡಿಸಿದಂತ ಪ್ರವೀಣ
ಯಾರದು? ಪ್ರವೀಣ್ ಗೋಡ್ಕಿಂಡಿ ಅವರು. ಒಳ್ಳೆ ಜೋರ ಚಪ್ಪಾಳೆ. ಅವರ ಈ ವೇದಿಕೆಯಲ್ಲಿ ಅವರ ಶಿಷ್ಯರು ಎಲ್ಲ ಒಟ್ಟು 18-20 ಕೊಳಲು ವಾದ್ಯವನ್ನು ಇಟ್ಕೊಂಡು ನಿಮ್ ಮುಂದೆ ಪರ್ಫಾರ್ಮ್ ಮಾಡಕ್ ಬರ್ತಾ ಇದಾರೆ. ಜೋರ ಚಪ್ಪಾಳೆ ಹೊಡೆದ್ರೆ ಮಾತ್ರ ಪ್ರವೀಣ್ ಗೋಡ್ಕಿಂಡಿ ಅವ್ರು ಬರೋದು. ಬರಲಿ ಹೆಂಗಿದ್ದೀರಲ್ಲ, ಆರಾಮಿದ್ದೀರಾ? ಊಟ ಮಾಡಿದ್ರಾ? ಇವತ್ತು ಈ ಹಂಪಿ ಉತ್ಸವದಾಗ ನನ್ನ ಜೊತೆ ನನ್ನ ಇಡೀ ಶಿಷ್ಯವರ್ಗದವರು ಎಲ್ಲರೂ ಬಂದಾರ. ಸಂಜೋಗ್ ಬಾನ್ಸೂರಿ ಮಹಾವಿದ್ಯಾಲಯ ಶಿಷ್ಯರು, ಇವರೆಲ್ಲರೂ ಕೊಳಲ್ ವಾದಕರು ಮತ್ತು ಗಾಯಕರು, ಜೊತೆಗೆ ತಬ್ಲಾ, ಡ್ರಮ್ಸ್ ಹಾಗೂ ಕೀಬೋರ್ಡ್ ಇವೆಲ್ಲರ ಒಂದು ಸಮ್ಮಿಲನ. 22 ಜನದ ನಮ್ಮ ತಂಡ, ಸಪ್ತಸ್ವರ 7 ಸ್ವರದ ಈ ಒಂದು ಫ್ಲೂಟ್ ಆನ್ಸೆಂಬಲ್, ಫ್ಲೂಟ್ ಸಿಂಫನಿ ಕಾರ್ಯಕ್ರಮ. 7 ಸ್ವರದಾಗ 7 ಬೇರೆ ಬೇರೆ ರಾಗ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ಲಿಕ್ಕೆತ್ತೀವಿ. ನೀವೆಲ್ಲರೂ ಚಪ್ಪಾಳೆ ಹೊಡೆದು ಇವರೆಲ್ಲರಿಗೂ ಪ್ರೋತ್ಸಾಹಿಸ್ಬೇಕಂತ ಕೇಳ್ಕೊಳ್ತೀನಿ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. Thank you.
ತಂದಾನ 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 ತಂದಾನ
Bye.
ಜೊತೆಯಲ್ಲಿ ನುಡಿಸಿದ್ದು ನಿಮ್ಮ ಸುಪುತ್ರ ಷಡಜ್ ಅಂತ ಕಾಣಿಸ್ತಾ ಇತ್ತು ನನಗೆ. ಆಹಾ, ಇದು ಮೂರು ತಲೆಮಾರುಗಳ ವೇಣುವಾದನ, ಇದು ಎಂಥ ವಿದ್ವತ್ಪೂರ್ಣವಾದಂತಹ ಪ್ರಸ್ತುತಿ. ಅಬ್ಬಬ್ಬಬ್ಬಬ್ಬಬ್ಬ, ಚಪ್ಪಾಳೆ ಸಾಕಾಗ್ಲಿಲ್ಲ, ಮತ್ತೊಂದು ಸುತ್ತು ಚಪ್ಪಾಳೆ ಕೊಟ್ಟೆ ಬಿಡೋಣ. ಈ ತಂಡಕ್ಕೆ ಅಪರ ಜಿಲ್ಲಾಧಿಕಾರಿಗಳಾಗಿರುವಂತಹ ಅನುರಾಧ ಮೇಡಮ್ ಅವರು ಆಗಮಿಸಿ ನೆನಪಿನ ಕಾಣಿಕೆಯನ್ನು ನೀಡಬೇಕು ಅಂತ ಹೇಳಿ ವಿನಂತಿ ಮಾಡ್ತೇನೆ. ಅತ್ಯಂತ ಅದ್ಭುತವಾದಂತಹ ಪ್ರಸ್ತುತಿ,
ಬನ್ನಿ ಸ್ವಾಮಿ, ನೀವು ಅಣ್ಣ ದೊಡ್ಡವರೇ ಬನ್ನಿ ಬನ್ನಿ. ಒಂದೇ ಒಂದು ಮಾತಲ್ಲಿ ಹೇಳ್ಬಿಡ್ತೀನಿ, ಇಂಥ ಅದ್ಭುತವಾದ ವೇದಿಕೆಗೆ, ಈ ಹಂಪಿಯ ಈ ನಮ್ಮ ಸಂಸ್ಕೃತಿಗೆ, ಈ ಶಿಲ್ಪಕಲೆಗೆ, ಇಲ್ಲಿರುವಂಥ ವಿಜಯನಗರ ಸಾಮ್ರಾಜ್ಯದ ಈ ವೈಭವಕ್ಕೆ ಇಂಥ ಕಲಾವಿದರು ಬಂದರೆ ಮಾತ್ರ ಸೂಕ್ತ ಅಂತ ನನಗೆ ಅನಿಸ್ತಾ ಇದೆ. ಸರಿ ಇದ್ರೆ ಚಪ್ಪಾಳಿ ಹೊಡಿ ಪ್ರವೀಣ್. ಅದೇ ನಿಮ್ಮಂಥ ಮಹಾನ್ ಕಲಾವಿದರು ಬಂದು ಇಲ್ಲಿ ಪರ್ಫಾರ್ಮ್ ಮಾಡಿದ್ದಕ್ಕೆ ನಮಗೆ ತುಂಬ ತುಂಬ ಧನ್ಯವಾದಗಳು. ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದ. ಅಯ್ಯೋ ಬನ್ನಿ ತಿಂದ್ಬಿಟ್ಟು ಅಲ್ಲ, ನಿಮಗೋಸ್ಕರ ರಾತ್ರಿ ಎಲ್ಲ ಬಸ್ಸಲ್ಲಿ ಕೂತು ಎಗರಿ ಹಂಪ್ ಬಿದ್ದು ನಿಂತು ಎಲ್ಲೋ ದಾರಿಯಲ್ಲಿ ನಿಂತು ಇಷ್ಟೆಲ್ಲ ಮಾಡ್ಕೊಂಬಂದವರೇ. ಪ್ರವೀಣ್ ಗೋಡ್ಕೊಂಡಿ ಅವರಿಗೆ ನಮ್ಮ ನಮಸ್ಕಾರಗಳನ್ನ ಹೇಳ್ತಾ ನಮ್ಮ ಹಂಪಿಯ ಜನರ ಪರವಾಗಿ ನಿಮಗೆ ಈ ಒಂದು ಕೀರ್ತನಕ್ಕೆ ಕೊಟ್ಬಿಟ್ರ. ಬಂತು 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 ಕಾಡಿಗೆ ಬಂತು. ಎಡಿಸಿ ಮೇಡಮ್, ಅನುರಾಧ ಮೇಡಮ್ ಬರ್ತಾ ಇದಾರೆ. ಈ ಕಾರ್ಯಕ್ರಮವನ್ನ ಅವರು ತುಂಬಾ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು, ತಾಳ ಹಾಕಿದ್ರು ಕೈಯಲ್ಲಿ, ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಇದು ನಮ್ಮ ಕರ್ನಾಟಕದ ಸಂಗೀತ, ಇದು ನಮ್ಮ ಶಾಸ್ತ್ರೀಯ ಸಂಗೀತ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಧನ್ಯವಾದಗಳು ಪ್ರವೀಣ್. ಮತ್ತೆ ಪ್ರವೀಣ್ ಅವರ ಮಗ, ಅವರು ಅಷ್ಟೇ ಅದ್ಭುತವಾಗಿ ನೋಡ್ತಾರೆ. ತಂದೆಯಂತೆ ಮಗ ಆಗೋದು ಕಷ್ಟ, ಈಗ ತಂದೆನ ಮೀರಿಸು ಮಗ ಆಗ್ತಾ ಇದ್ದಾನೆ. ಎಲ್ಲ ತಂಡದ ಎಲ್ಲ ಮೆಂಬರ್ಸ್ಗೆ ಸುಮಾ ಪ್ಲೀಸ್ ಕಮ್, ಬನ್ನಿ ಬನ್ನಿ ಬಾ ಬಂಜುಗಳೇ. ಪಂಡಿತ್ ಪ್ರವೀಣ್ ಗೋಡ್ಕಿಂಡಿ ಅವರ ಈ ತಂಡಕ್ಕೊಂದು ಚಪ್ಪಾಳೆ, ಮತ್ತೊಮ್ಮೆ ಮಗದೊಮ್ಮೆ. ನೀನು ಅವನಲ್ಲಿ ಇವಳಿಲ್ಲಿ ಹಾಡು ಕೇಳಿದ್ರಲ್ವಾ, ಇವ್ರ ಯಜಮಾನ್ರೆ ಹಾಡಿರೋದು ಶಾಸ್ತ್ರಿ ಅವರು. ಇವರೆಲ್ಲ ದೊಡ್ಡ ಕಲಾವಿದರು ಇಲ್ಲಿ ಬಂದಿದ್ದಾರೆ. ಮನೋಜೋಮ್ ಎಲ್ಲ ಇಲ್ಲಿ ನಿಂತ್ಕೊಂಡು ಪ್ರವೀಣ್ ಅವ್ರಿಗೋಸ್ಕರ ಸಾಥ್ ಕೊಟ್ಟಿರ್ಬೋದು, ಆದರೆ ಇವರೆಲ್ಲರೂ ಮಹಾನ್ ಕಲಾವಿದರು. ನಿಮ್ಮ ಮುಂದೆ ಬಂದು ಪರ್ಫಾರ್ಮ್ ಮಾಡಿದ್ದಾರೆ. ನಿಮ್ಮ ಪರವಾಗಿ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಶುಭವಾಗತೈತಮ್ಮೋ, ಧ್ವನಿ ನೆನಪಿದೆಯಾ ನಿಮಗೆ? ಈಗ ನಿಮಗಾಗಿ ಹಿಂಗೆ ಕೂತಿದ್ರೆ ಇನ್ನು 15 ನಿಮಿಷದಲ್ಲಿ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಸಿಡಿಲಿನಂತೆ. ಯಾರು ಯಾರು? ವಿಪಿ ವಿಜಯ್ ಪ್ರಕಾಶ್ ಅವರು. ಅವ್ರಿಗೂ ಪ್ಲೇನ್ ಮಿಸ್ ಆಗಿದೆ ಹೇಳ್ತಾ ಇದ್ದೀನಿ. ನಿಮ್ಮನ್ನು ನೋಡೋಕ್ಕೋಸ್ಕರ, ನಿಮ್ಮನ್ನು ರಂಜಿಸೋಕ್ಕೋಸ್ಕರ ಅವರು ಬೈ ರೋಡ್ ರೋಡಲ್ಲಿ ಬಂದಿದ್ದಾರೆ. ಅಂದರೆ ನಡ್ಕೊಂಬಂದಿಲ್ಲ, ಗಾಡೀಲಿ ಬಂದಿದ್ದಾರೆ. ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಯಾಕೆಂದರೆ ನಮಗೆ ವೇದಿಕೆ ಕೊಟ್ಟಿದ್ದೆ ಬಹಳ ಲೇಟು, ವಿಳಂಬ ಆಯಿತು ಸ್ವಲ್ಪ ಕಾರ್ಯಕ್ರಮ. ಯಾಕೆಂದರೆ ನಮ್ಮ ಕರ್ನಾಟಕದ ರಾಜ್ಯ ಮುಖ್ಯಮಂತ್ರಿಗಳೆಲ್ಲ ಬಂದಾಗ ಸ್ವಲ್ಪ ವಿಳಂಬ ಆಗುತ್ತೆ. ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ, ದಯವಿಟ್ಟು ಕೂತ್ಕೊಳ್ಳಿ, ಎಂಜಾಯ್ ಮಾಡಿ, ಹೋಗಿ ತಿನ್ನಿ, ಬನ್ನಿ ಕೂತ್ಕೊಳ್ಳಿ, ಮಲ್ಕೋಬೇಡಿ. ಧನ್ಯವಾದಗಳು ಸಾಧು ಮಹಾರಾಜ್. ಇದೀಗ ನಿಮ್ಮ ಮುಂದೆ ಡ್ರೀಮ್ಸ್ ಈವೆಂಟ್ಸ್ ಫ್ಯಾಷನ್ ತಂಡ ಬೆಂಗಳೂರು ಇವರಿಂದ ಅದ್ಭುತವಾದಂಥ ಕಾಂತಾರ, ರಂಗತರಂಗಿ ಹಾಗೂ ಹುಲಿ ನೃತ್ಯ. ಕಾಂತಾರ, ರಂಗಿ ತರಂಗ, ಹುಲಿ ನೃತ್ಯ, ಗೂಳಿಗ ದೈವದ ನರ್ತನವನ್ನ ಕೂಡ ನೀವೀಗ ನೋಡಬಹುದು. ಡ್ರೀಮ್ಸ್ ಈವೆಂಟ್ಸ್ ಅಂಡ್ ಫ್ಯಾಷನ್ ತಂಡ. ಒನ್ ಮಿನಿಟ್ ಹೋಲ್ಡ್ ದ ಲೈನ್, ಒನ್ ಮಿನಿಟ್. ಇಲ್ಲಿ ಸ್ವಲ್ಪ ಕ್ಲಮ್ಸ್ ಇದೆ, ದಯವಿಟ್ಟು ಕ್ಷಮಿಸಿ. ಬಂದ್ಬಿಡ್ರಮ್ಮ, ನೀವು ಸ್ವಾಗತಿಸಿ. ಹೊರಗಡೆ ಹೋಗುವಂತವ್ರು ದಯವಿಟ್ಟು ಹೊರಟ್ಬಿಡ್ಬೇಕು ಸರ್, ಪ್ಲೀಸ್. ಜನನ ಕಾಯಿಸೋಕ್ಕಾಗಲ್ಲ, ನಾವು ಬಿಟ್ಟರೆ ಟೈಮ್ ಆಯಿತು ಮನೆ ಕ್ಯಾಂಬಿಡ್ತಾರೆ ಅಲ್ವನ್ರಪ್ಪ. ಇಲ್ಲ ಮಲ್ಗಲ್ಲ ಅಂತೆ. ಅದ್ಭುತವಾದಂಥ ಈ ತಂಡಕ್ಕೆ ನಿಮ್ಮ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತವನ್ನು ನೀಡೋಣ. ವಿಜಯನಗರ ಸಾಮ್ರಾಜ್ಯದ ಗತ ವೈಭವವನ್ನು ಸ್ಮರಿಸುವಂತಹ ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ಮೂಡಿ ಬರ್ತಾ ಇವೆ. ವಿದ್ವಾನ್ ಪ್ರವೀಣ್ ಗೋಡ್ಕಿಂಡಿಯವರು ಕೊಳಲು ವಾದನದ ಮೂಲಕ ನಮ್ಮನ್ನು ಕೊಳಲಿನ ಮಾಯಾಲೋಕಕ್ಕೆ ಕೊಂಡೊಯ್ದಿದ್ರು. ಇದೀಗ ಕಾಂತಾರ, ರಂಗಿ ತರಂಗ, ಹುಲಿ ನೃತ್ಯದ ಮೂಲಕ ಮತ್ತೊಂದು ಸಾಂಸ್ಕೃತಿಕ ಲೋಕಕ್ಕೆ ಕೊಂಡೊಯ್ಯಲಿಕ್ಕೆ ಆಗಮಿಸಿದ್ದಾರೆ ಡ್ರೀಮ್ಸ್ ಈವೆಂಟ್ಸ್ ಫ್ಯಾಷನ್ ತಂಡ ಬೆಂಗಳೂರಿಯವರು. ಇದಾದ ನಂತರ ಇದೆ ನಿಮ್ಮೆಲ್ಲರ ನಿರೀಕ್ಷೆಯ ಯಾವುದು? ವಿಜಯ ಪ್ರಕಾಶ್. ಜೈ ಹೋ ಖ್ಯಾತಿಯ ವಿಜಯ ಪ್ರಕಾಶ್ ಅವರು ನಿಮ್ಮೆಲ್ಲರನ್ನು ಕೂಡ ರಂಜಿಸ್ಲಿಕ್ಕೆ ಕೆಲವೇ ಕ್ಷಣಗಳಲ್ಲಿ ಆಗಮಿಸಲಿದ್ದಾರೆ. ಬೊಂಬೆ ಹೇಳುತ್ತೈತೆ ಹಾಡೋದಕ್ಕೆ ಬರಲಿದ್ದಾರೆ. ಆ
ವಿಜಯ ಪ್ರಕಾಶ್ ಅವರ ತಂಡದ ಜೊತೆ ಇನ್ನೊಬ್ರು ನಿಮಗೆ ಬಹಳ ಬೇಕಾಗಿರೋರು ಬರ್ತಾ ಇದ್ದಾರೆ. ಅವಾಗ ನೀವು ಚಪ್ಪಾಳೆ ಕೊಡ್ಲಿಲ್ಲ ಅಂದ್ರೆ ಬಿಡಲ್ಲ. ಯಾರು ಬರ್ತಾ ಇದಾರೆ ಊಹೆ ಮಾಡಿದಿರಾ? ಅನುಶ್ರೀ. ಅನುಶ್ರೀ, ಹಾ, ಈಗ ಗೊತ್ತಾಯ್ತು ಸೀಕ್ರೆಟ್ ನಿಮ್ಮನ್ನ ಇಲ್ಲೇ ಉಳಿಸ್ಕೊಳ್ಳೋದೇನು ಅಂತ. ಎಲ್ಲ ಹೋಗ್ಬಿಡಿ, ಇಲ್ಲೇ ಕಾಯ್ತಾ ಇರಿ. ವಿಜಯ್ ಪ್ರಕಾಶ್ ಅವ್ರ ಜೊತೆಗೆ ಬರ್ತಾ ಇದ್ದಾರೆ ನಿಮ್ಮ ಮೆಚ್ಚಿನ ಅನುಶ್ರೀ. ಮೇಡಮ್, ಬರೀ ವಿ ಪಿ ಅವರು ವಿಜಯ್ ಪ್ರಕಾಶ್ ಅವರಲ್ಲ, ಇನ್ನು ಯಾ ಏನು ನಮ್ಮ ಇವರು ಅನುರಾಧ ಭಟ್ ಅವರು ಇನ್ನೂ ಹಾಡೇ ಇಲ್ಲ, ಒಂದು ಇನ್ವೊಕೇಶನ್ ಆಡಿದ್ರು. ಅವರು ಕೂಡ ಬರ್ತಾ ಇದ್ದಾರೆ, ದೊಡ್ಡ ದೊಡ್ಡ ಕಲಾವಿದರು ಬರ್ತಾ ಇದ್ದಾರೆ, ವಾರಿಯರ್ ಬರ್ತಾ ಇದ್ದಾರೆ, ಬೇಕರಿ ಬರ್ತಾ ಇದೆ. ಅಲ್ಲ, ತಿಂಡಿ ಅಲ್ಲ, ಸ್ವಾಗತ ಸಿ ಡ್ರೀಮ್ಸ್ ಈವೆಂಟ್ಸ್ ಫ್ಯಾಷನ್ ತಂಡ ಬೆಂಗಳೂರು. ಫ್ರಮ್ ದ ಬಿಗಿನಿಂಗ್ ಪ್ಲೇ ಮಾಡ್ಬೇಕು ಅಂತ ಮಾಡ.
Thank you.
ಅದ್ಭುತ, ಅತ್ಯದ್ಭುತ ಡ್ರೀಮ್ಸ್ ಈವೆಂಟ್ಸ್ ಈ ತಂಡದ ಪ್ರದರ್ಶನಕ್ಕೆ ನಾವೆಲ್ಲರೂ ಕೂಡ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ಸಲ್ಲಿಸೋಣ. ಈ ತಂಡಕ್ಕೆ ಹೊಸಪೇಟೆ ತಹಸೀಲ್ದಾರ್ ವಿಶ್ವಜಿತ್ ಮೆಹ್ತಾ ಸರ್ ಅವರು ಹಾಗೂ ಮತ್ತೋರ್ವ ತಹಸೀಲ್ದಾರ್ ಶ್ವೇತಾ ಮೇಡಮ್ ಅವರು ಆಗಮಿಸಿ ನೆನಪಿನ ಕಾಣಿಕೆಯನ್ನು ನೀಡಬೇಕು ಅಂತ ಹೇಳಿ ವಿನಂತಿ ಮಾಡ್ತೇನೆ. ಅದ್ಭುತವಾದಂಥ ಕಾಂತಾರ ರಂಗಿ ತರಂಗ ಹುಲಿ ನೃತ್ಯದ ಮೂಲಕ ನಮ್ಮನ್ನು ಅದ್ಭುತವಾದಂಥ ಕಲಾಲೋಕಕ್ಕೆ ಕೊಂಡೊಯ್ದಂಥ ಡ್ರೀಮ್ಸ್ ಈವೆಂಟ್ಸ್ ಫ್ಯಾಷನ್ ತಂಡ ಬೆಂಗಳೂರು ಇವರಿಗೆ ಜಿಲ್ಲಾಡಳಿತ ವಿಜಯನಗರದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತವೆ. ಇದೀಗ ನಿಮ್ಮ ಮುಂದೆ ಸಿತಾರ್ ಸಿಂಫೋನಿ. ಸಿತಾರ್ ಸಿಂಫೋನಿ ಸಂದೀಪ್ ವಸಿಷ್ಠ ಅವರ ತಂಡದಿಂದ ಈ ವೇದಿಕೆಯಲ್ಲಿ ಮೂಡಿ ಬರಲಿದೆ. ತದನಂತರದಲ್ಲಿ ನಿಮ್ಮೆಲ್ಲರ ನಿರೀಕ್ಷೆಯ ಸಿಂಗಾರ ಸಿರಿಯೇ ಜೈ ಹೋ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ಹಾಡಿನ ಖ್ಯಾತಿಯ ವಿಜಯ ಪ್ರಕಾಶ್ ಅವರು ಆಗಮಿಸ್ತಾರೆ. ಅದಕ್ಕೂ ಪೂರ್ವದಲ್ಲಿ ಡ್ರೀಮ್ಸ್ ಈವೆಂಟ್ಸ್ ತಂಡಕ್ಕೆ ಧನ್ಯವಾದಗಳನ್ನು ಸಲ್ಲಿಸಲಾಗ್ತಾ ಇದೆ. ಆ ತಂಡದ ನಾಯಕರು ಆಗಮಿಸಿ ಸ್ಮರಣಿಕೆಯನ್ನು ಪಡಿಬೇಕು ಅಂತ ಹೇಳಿ ವಿನಂತಿ ಮಾಡ್ತೇನೆ. ಚಪ್ಪಾಳೆ ನಾನು ಬಂದ್ರೆ ಹೊಡಿತಾ ಇರ್ಬೇಕು ಚಪ್ಪಾಳೆ. ಒಂದು ಡೈಲಾಗ್ ಇದೆ, ಕಾಲೆ ಇರದ ಕಾಲೆ ಇಲ್ಲ ಕಾಂತ, ಕಾಲೆಗೆ ಬೆಲೆ ಕೊಡುವ ಕೊಡದೇ ಇರುವ ತಲೆ ಇರುವ ತನಕ ಕಲೆಗೆ ಬೆಲೆ ಎಲ್ಲಿದೆ ಕಾಂತ? ಕಲೆಗೆ ಬೆಲೆ ಕೊಡಬೇಕಾ ಬೇಡುವ? ಓಡಿರಿ ಜೋರಾಗಿ ಚಪ್ಪಾಳೆ. ಇಂಥ ಒಂದು ಅದ್ಭುತವಾದ ಪರ್ಫಾರ್ಮೆನ್ಸ್ನ ನಮಗೆ ಅರ್ಪಿಸಿದಂಥ ಡ್ರೀಮ್ಸ್ ಈವೆಂಟ್ಸ್ನವರು
ಪಾಲ್ಗುಣಿ ಅವರಿಗೆ, ನಮ್ಮ ಡಿ ಸಿ ಸಾಹೇಬ್ರ, ಮತ್ತು ನಮ್ಮೆಲ್ಲ ಸರ್ಕಾರದ ಹಂಪಿ ಇದು ವಿಜಯನಗರ ಸರ್ಕಾರದ ಎಲ್ಲ ಪದಾಧಿಕಾರಿಗಳ ಪರವಾಗಿ, ನಿಮ್ಮ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಎಲ್ಲ ಸ್ಮರಣಿಕೆಯನ್ನು ಅದ್ಭುತವಾಗಿತ್ತು. ವೆರಿ ನೈಸ್, ವೆರಿ ನೈಸ್. ಹೊಸಪೇಟೆ ತಹಸೀಲ್ದಾರ್ ವಿಶ್ವಜಿತ್ ಮೆಹ್ತಾ ಸರ್ ಅವರು, ಶ್ವೇತಾ ಮೇಡಮ್ ಅವರು ನೀಡಿದ್ದಾರೆ. ಡ್ರೀಮ್ಸ್ ಈವೆಂಟ್ಸ್ ಫ್ಯಾಷನ್ ತಂಡಕ್ಕೆ ಮತ್ತೊಮ್ಮೆ ನಾವೆಲ್ಲರೂ ಕೂಡ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸೋಣ. ಇದೀಗ ನಿಮ್ಮ ಮುಂದೆ ಸಿತಾರ್ ಸಿಂಫೋನಿ, ಸಂದೀಪ್ ವಸಿಷ್ಠ ಮತ್ತು ಅವರ ತಂಡದಿಂದ ಅದ್ಭುತವಾದಂಥ ಮತ್ತೊಂದು ಕಲಾಲೋಕ ಈ ಭವ್ಯವಾದ ವೇದಿಕೆಯಲ್ಲಿ ಮೂಡಿಬರಲಿದೆ. ಇದು ಕೂಡ ಅಷ್ಟೇ ಅದ್ಭುತವಾದ ಒಂದು ಕಾರ್ಯಕ್ರಮ. ಇಂಥ ವೇದಿಕೆಯಲ್ಲಿ ಇಷ್ಟು ನೀವು ನೋಡ್ತಾ ಇದ್ದೀರಿ, ಇಂಥ ಎಲ್ಲ ಅದ್ಭುತ ಕಲಾವಿದರು, ಸಿತಾರ್ ವಾದಕರು, ನಮ್ಮ ಸಂದೀಪ್, ಸಂದೀಪ್ ಕೈ ಮೇಲೆತ್ತಬೇಕು, ಚಪ್ಪಾಳೆನೂ ಬರಬೇಕು. ಅವರ ತಂಡದಿಂದ ನಾವಿದನ್ನ ಸ್ಟ್ರಿಂಗ್ ಆನ್ಸೆಂಬಲ್ ಅಂತ ಕರಿತೀವಿ, ಸ್ಟ್ರಿಂಗ್ ಸಿಂಫನಿ ಅಂತ ಕರಿಬೋದು. ಎಲ್ಲ ಮಹಾನ್ ಕಲಾವಿದರು ನಿಮಗೋಸ್ಕರ ಪ್ರಸ್ತುತ ಪಡಿಸ್ತಾ ಇದ್ದಾರೆ. ಇದು ಮುಗಿದ ತಕ್ಷಣ ಶುರು ಆಗತ್ತೆ ನಮ್ಮ ನಿಮ್ಮ ಮಧ್ಯೆ ಫೈಟ್, ಮ್ಯೂಸಿಕ್ ಫೈಟ್. ರೆಡಿ ಇದ್ದಾರೆ ಎಲ್ಲ ಡ್ಯಾನ್ಸ್ ಮಾಡೋಕ್ಕೆ? ಬರ್ತಾ ಇದ್ದಾರೆ ವಿಜಯ್ ಪ್ರಕಾಶ್ ಅವರು. Thank you.
ಶಂಕರವಾವಹೈ ತೇಜಸ್ವಿ ನಾವನೀತಮಸ್ತು ಮಾ ವಿದ್ವಿಷಾವಹೈ. ಭವ್ಯ ಭಾರತದ ರಾಯಲ್ ಸೆಲೆಬ್ರೇಷನ್ ಸಾವಿರ ವರ್ಷಗಳ ಹಿಂದೆ ನಮ್ಮ ಸಂಗೀತ ಸಂಸ್ಕೃತಿ ಪರಂಪರೆಯನ್ನ ವೈಭವೀಕರಣಿಸ್ತಾ ವೇದಿಕ್ ಚಾಂಟ್ಸ್ ನಂತರ ಮುಂದಿನ ನಮ್ಮ ಪ್ರಸ್ತುತಿ ಈ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಗೀತದ ಮೂಲಕ ಅದರೇ ಆದ ವೃಜಂಬಣೆಯನ್ನ ತಂದುಕೊಡೋ ಒಂದು ಪ್ರಯತ್ನ. ಹೇಗೆ ರಾಜ ಮಹಾರಾಜರ ದರ್ಬಾರಲ್ಲಿ ಮ್ಯೂಸಿಕ್ ಸಂಗೀತ ನಡೀತಾ ಇತ್ತು ಅದನ್ನೇ ಇಲ್ಲೊಂದು ಪ್ರಸ್ತುತಪಡಿಸುವ ಒಂದು ಸಣ್ಣ ಪ್ರಯತ್ನ. ರಾಯಲ್ ಸೆಲೆಬ್ರೇಷನ್ ದ ಟೀಮ್ ಗ್ರ್ಯಾಂಡ್ ಸಿತಾರ್ ಸಿಂಫನಿ. ಸಂಗೀತ
ಸಿತಾರ್ ಸಿಂಫನಿ ತಂಡದ ರಾಯಲ್ ಸೆಲೆಬ್ರೇಷನ್ ನಂತರ ನಮ್ಮ ಕಾರ್ಯಕ್ರಮದ ಸಿತಾರ್ ಸಿಂಫನಿಯ ಕೊನೆಯ ಪ್ರಸ್ತುತಿ ಹೋಲಿ. ಹೋಲಿ ಅಂದರೆ ಬಣ್ಣಗಳು. ಇಷ್ಟು ಜನರ ಸೇರಿ ಒಂದು ಬಣ್ಣದ ಹಬ್ಬವನ್ನು ನೃತ್ಯದ ಮೂಲಕ ಸಂಗೀತದ ಮೂಲಕ ಈ ಭವ್ಯ ವೇದಿಕೆಯಲ್ಲಿ ಪ್ರಸ್ತುತಪಡಿಸುವ ಒಂದು ಪ್ರಯತ್ನ ಸಿತಾರ್ ಸಿಂಫನಿ ತಂಡದ ಹೋಲಿ.